ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ಅಂಡ್ ಪ್ರೆಸ್ ದ ಬೆಲ್ ಬಟನ್ ಫಾರ್ ಲೇಟೆಸ್ಟ್ ಎಜುಕೇಶ್ನಲ್ ವೀಯೋಸ್ ಹಾಯ್ ಫ್ರೆಂಡ್ಸ್ ನಾನು ರವಿ ಸೀನಾಯ್ಕರ್ ಸೊ ಆ್ಯಸ್ ಯೂಜಲ್ ಕರೆಂಟ್ ಅಫೇರ್ಸ್ ಅಂದಮೇಲೆ ಪ್ರಚಲಿತ ಘಟನೆ ಮಾಡ್ತಾ ಇದ್ದೀವಿ ಇಲ್ಲಿ ನೋಡ್ಕೊಡ್ರಿ ಎಷ್ಟೋ ಜನ ಏನಪ್ಪ ಅಂದ್ರೆ ಸ್ವಲ್ಪ ವೆಯ್ಟ್ ಮಾಡಿರಿ ಬಿಕಾಸ್ ಒಂದು ಸೀರೀಸ್ ಮಾಡ್ಕೊಂಡು ಏನಪ್ಪ ಅಂದ್ರೆ ಈಜ್ ಟಾಪಿಕಲ್ಲಿ ಏನಪ್ಪ ಅಂದ್ರೆ ಈಜ್ ಟಾಪಿಕ್ ರಿಲೇಟೆಡ್ ಮಾಡ್ತಾ ಇದೀವಿ ಓಕೆ ಅಂದ್ರೆ ಪ್ರೊಸೀಜರ್ ಮಾಡ್ತಾ ಇರೋದ್ರಿಂದ ಲಾಸ್ಟಿಗೆ ನಿಮಗೆ ಏನಪ್ಪ ಅಂದ್ರೆ ಪಿ ಡಿ ಎಫ್ ಕೂಡ ಕೊಡಬೇಕಲ್ಲ ಸೊ ಹೀಗಾಗಿ ಏನಪ್ಪ ವಿಷಯ ತಕ್ಕಂಗೆ ಕರೆಂಟ್ ಅಫೇರ್ಸ್ ಒಂದು ಸೆಟ್ ಆಯ್ತು ಅಂದಾಗ ಏನಪ್ಪ ಅಂದ್ರೆ ನಿಮಗೂ ಏನಪ್ಪ ಅಂದಾಗ ಪಿ ಡಿ ಎಫ್ ಕೊಡೋಕೆ ಈಸಿ ಆಗ್ತದೆ ಬಿಕಾಸ್ ಒನ್ ಇಯರ್ದನ್ನ ಟಾಪಿಕ್ ವೈಸ್ ಮಾಡ್ಬೇಕಂದಾಗ ಸ್ವಲ್ಪ ಸಮಯ ಹಿಡ್ಕೊಂಡು ಟೈಪ್ ಮಾಡ್ತಾ ಇದೀವಿ ಸೊ ಜಸ್ಟ್ ವೇಟ್ ಮಾಡಿಕೊಂಡು ನಿಮ್ಮ ಎಕ್ಸಾಮ್ಕಿಂತ ಬಿಫೋರ್ ಅಂತರೂ ಡ ರೆಡಿ ಮಾಡಿ ಕೊಡ್ತೀವಿ ರೈಟ್ ಸೊ ಇವತ್ತಿನ ಸೆಷನಲ್ಲಿ ನೋಡಿಕೊಂಡ್ರೆ ಕೆಲವೊಂದಿಷ್ಟು ಸೂಚ್ಯಂಕಗಳು ಡೀಲ್ ಮಾಡೋಣ ಬಿಕಾಸ್ ಈ ಟೈಮ್ ಏನಪ್ಪ ಅಂತಂದ್ರೆ ಒಂದರಿಂದ ಎರಡು ಕ್ವೆಶನ್ನು ಸೂಚ್ಯಂಕದ ಮೇಲೆ ಬರುವ ಸಾಧ್ಯತೆ ಜಾಸ್ತಿ ಇದೆ ಸಾಧ್ಯತೆ ಜಾಸ್ತಿ ಇದೆ ಸೊ ಇವತ್ತಿನ ಸೆಷನ್ ಭಾಳ ಡಿಲೇ ಮಾಡೋದು ಬೇಡ ಒಂದು ಕೋರ್ಟಿಂದ ಸ್ಟಾರ್ಟ್ ಮಾಡ್ತೀನಿ ಇಲ್ಲಿ ನೋಡಿಕೊಂಡ್ರೆ ಏನು ಹೇಳ್ತಾರೆ ಅಂದಾಗ ನೆವರ್ ರಿಗ್ರೇಟ್ ಅಂತ ಹೇಳ್ತಾರೆ ನೆವರ್ ಗ್ರಿಗ್ರೆಟ್ ಎ ಡೇ ಇನ್ ಯುವರ್ ಲೈಫ್ ಈ ಅವತ್ತು ನಾನು ಏನಪ್ಪ ಅಂದರೆ ಪ್ರತಿಯೊಂದು ದಿನ ನಮಗೆ ವಿಶೇಷವಾದದ್ದು ಇವಾಗ ಯಾವುದೋ ಒಂದು ಸಕ್ಸಸ್ ಸಿಗಲಿ ಏನೋ ಒಂದು ಖುಷಿಯಾಗಲಿ ಅವಿಯಸ್ಲಿ ಏನಪ್ಪ ಸಂತೋಷವಾಗಿರ್ತೀನಿ ಏನೋ ಒಂದು ಬೇಜಾರು ವಿಚಾರ ಆದಾಗ ಏನಪ್ಪ ಬೇಜಾರಾಗಿರ್ತೀನಿ ಬಟ್ ಅದರ ಅರ್ಥ ಅಂದಾಗ ನಾಳೆ ದಿನ ಕಳ್ಕೊಬಾರ್ದಲ್ಲ ನಾಳೆ ದಿನ ಕಳ್ಕೊಬಾರ್ದು ಬಿಕಾಸ್ ಮಿಸ್ಟೇಕ್ಸ್ ಓಕೆ ಮಿಸ್ಟೇಕ್ಸ್ ಅಂದಾಗ ಅಂದಾಗ ಯಾವುದೇ ಮಿಸ್ಟೇಕ್ ನಮಗೆ ಲೈಫಲ್ಲಿ ಒಂದು ಚಾನ್ಸ್ ಕೊಡೋದು ಮೀನ್ಸ್ ಅದನ್ನು ಕರೆಕ್ಟ್ ಮಾಡ್ಕೋಬೋದು ನಾನು ಇಲ್ಲಪ್ಪ ನಾನು ಏನೋ ಖುಷಿಯಾಗಿದ್ದೇನೆ ಅಂದಾಗ ಅದು ಕೂಡ ಪರ್ಮನೆಂಟ್ ಆಗಿರಬೇಕಂದ್ರೆ ಕಂಟಿನ್ಯೂಸ್ಲಿ ವಿ ಹ್ಯಾವ್ ಟು ವರ್ಕಲ್ಲ ಇವಾಗ ಇವತ್ತು ನಾನು ಖುಷಿಯಾಗಿದ್ದೀನಂದಾಗ ನಾಳೆಯೂ ಕೂಡ ನಾನು ಖುಷಿಯಾಗಿರ್ಬೇಕಂದ್ರೆ ಅದನ್ನು ಉಳಿಸ್ಕೊಂಡು ಹೋಗ್ಬೇಕಂದ್ರೆ ನಾನು ಏನಾದರೂ ಒಳ್ಳೆಯ ಕೆಲಸಗಳನ್ನು ಮಾಡಬೇಕು ಇವಾಗ ನಾನು ಅಂದಾಗ ನಾಳೆ ದುಃಖ ಇರುತ್ತೆ ಬಿಡ್ತದೆ ಅಂದ್ರೆ ನಮ್ಮ ಕರ್ಮದ ಮೇಲೆ ಡಿಪೆಂಡ್ ಆಗಿರ್ತೈತಿ ಅಂತ ಹೇಳ್ತೀನಿ ನಾವು ಅದೇ ಹೇಳ್ತಾರಲ್ಲ ಯಥಾ ಕರ್ಮೇಚ ತಥಾ ಫಲನ ಅಂದಾಗ ಏನಪ್ಪ ಅಂದಾಗ ನಾ ಖುಷಿಯಾಗಿರಬೇಕಂದ್ರೆ ಖುಷಿಯಾಗಿರಲು ಏನು ಕೆಲಸ ಮಾಡ್ಬೇಕು ಅನ್ನೋದು ಅಂದ್ರೆ ನಿಮಗೆ ಗೊತ್ತಿರ್ತೈತಿ ಯಾಕಂದರೆ ಇನ್ನೊಬ್ರು ಹೇಳಿದ ಮೇಲೆ ಖುಷಿಯಾಗಿರೋದಲ್ಲ ನಿಮ್ಮ ಖುಷಿಗೆ ನೀವೇ ಅಂದಾಗ ಅದನ್ನ ಹುಡುಕ್ಕೋಬೇಕು ಯಾವ ಥರ ಅಂದಾಗ ಯಾವ ಕ್ಷೇತ್ರದಲ್ಲಿ ನಿಮಗೆ ಖುಷಿಯಾಗಿದೆ ಆ ಕ್ಷೇತ್ರದಲ್ಲಿ ಅಂದ್ರೆ ಕೆಲಸ ಮಾಡ್ತಾ ಹೋಗ್ರಿ ಇವಾಗ ನಿಮಗೆ ಯಾವುದೋ ಒಂದು ಏನಪ್ಪ ಅಂದ್ರೆ ಪರೀಕ್ಷೆ ಪಾಸಾಗಿ ಅಂದ್ರೆ ಸರ್ಕಾರಿ ಹುದ್ದೆ ಅಂತಂದಾಗ ಅದರಲ್ಲಿ ಕೆಲಸ ಮಾಡಿಕೊಡ್ರಿ ಯಾಕಂದರೆ ಪ್ರಸ್ತುತವಾಗಿ ಏನು ಮಾಡ್ತೀವಿ ನಾವು ಯಾರೋ ಯಶಸ್ ಮೀನ್ಸ್ ಸಕ್ಸಸ್ ಆದ್ರೂ ನೋಡ್ಕೊಂಡು ಏನಪ್ಪ ನಾವು ಹಾಗೆ ಆಗಬೇಕು ಅನ್ಕೊಂತೀವಿ ಆದರೆ ಅದರ ಥರ ಪ ಕಷ್ಟ ಪಡ್ತಾ ಇದೀವಲ್ಲ ಅಂತ ಚೆಕ್ ಮಾಡಿಕೊಡ್ರಿ ಓಕೆ ಯಾಕಂದ್ರೆ ಈಚ್ ಡೇ ಇಸ್ ಅ ಸ್ಪೆಷಲ್ ಡೇ ಅಂತ ಹೇಳ್ತೀವಿ ಯಾಕಂದ್ರೆ ಇವತ್ತು ಒಳ್ಳೇದಾಗಲಿ ಕೆಟ್ಟದಾಗ್ಲಿ ಇಟ್ಸ್ ಆಲ್ ಡಿಪೆಂಡ್ ಆನ್ ಅವರ್ ಸೆಟ್ ಇರ್ತದೆ ಇಟ್ಸ್ ಆಲ್ ಡಿಪೆಂಡ್ ಆನ್ ಮೈಂಡ್ ಸೆಟ್ ಅಂದಾಗ ಸೊ ಪ್ಲೀಸ್ ಎಂಥ ಥಿಂಕ್ ಪೋಸ್ಟ್ ಬಿಕಾಸ್ ಲೈಫ್ ನೋಡ್ಕೊಡ್ರಿ ವಾಟ್ ಎವರ್ ಹ್ಯಾಪನ್ ಲೈಫ್ ಹ್ಯಾಸ್ ಟು ಮೂವ್ ಆನ್ ಬಿಕಾಸ್ ಮುಂದಿನ ಜನ್ಮ ಐತಿಲ್ಲ ನಮಗೂ ಗೊತ್ತಿಲ್ಲ ಯಾರಿಗೂ ಗೊತ್ತಿಲ್ಲ ಬಟ್ ವಾಟ್ ಎವರ್ ದ ಟೈಮ್ ವಿ ಹ್ಯಾವ್ ನೌ ಅಂದಾಗ ಲೈಫಲ್ಲಿ ಏನೇ ಆದರೂ ಕೂಡ ನಾವು ಮುಂದೆ ಹೋಗ್ತಾ ಇರಬೇಕು ಏನಪ್ಪ ಅಂದಾಗ ಒಂದು ಪಾಸಿಟಿವ್ನೆಸ್ ಇಟ್ಕೊಂಡು ಹೋಗ್ಬೇಕಂದಾಗ ನೋಡ್ಕೊಡ್ರಿ ಏನು ಹೇಳ್ತಾರೆ ಇಲ್ಲೇ ನೆವರ್ ರಿಗ್ರೆಟೆಡ್ ಡೇ ಇನ್ ಯುವರ್ ಲೈಫ್ ಬಿಕಾಸ್ ಈಚ್ ಡೇ ಇಸ್ ಅ ಸ್ಪೆಷಲ್ ಪ್ರತಿ ಒಂದು ದಿನವೂ ನಮಗೆ ಸ್ಪೆಷಲ್ ಅದು ಏನಪ್ಪ ಅಂದ್ರೆ ಇಲ್ಲಿ ನೋಡ್ಕೊಡ್ರಿ ಗುಡ್ ಡೇ ಆಲ್ವೇಸ್ ಗಿವ್ಸ್ ಯುವ ಹ್ಯಾಪಿನೆಸ್ ಬ್ಯಾಡ್ ಡೇಸ್ ಆಲ್ವೇಸ್ ಗಿವ್ಸ್ ಯುವ ಎಕ್ಸ್ಪೀರಿಯನ್ಸ್ ಆರ್ ಲೆಸನ್ ಫಾರ್ ದ ನೆಕ್ಸ್ಟ್ ಡೇ ಅಂತ ಹೇಳ್ತಿವಿ ಇವತ್ತಿನ ದಿನ ಚಲೋ ಆಗಿತ್ತು ಅಂದ್ರೆ ಅವವಿಯಸ್ಲಿ ಖುಷಿ ಕೊಡ್ತೈತಿ ಇವತ್ತಿನ ದಿನ ಆಗಿಲ್ಲ ಅಂದಾಗ ಏನಪ್ಪ ಅಂದ್ರೆ ಜೀವನದಲ್ಲಿ ಒಂದು ಎಕ್ಸ್ಪೀರಿಯನ್ಸ್ ಕೊಡ್ತೈತಿ ಆ ಎಕ್ಸ್ಪೀರಿಯೆನ್ಸ್ ಏನಪ್ಪ ಅಂದಾಗ ಮುಂದೆ ನಮ್ಮ ಏಳಿಗೆಗೆ ಅಥವಾ ನಮ್ಮ ಮುಂದೆ ಗ್ರೋತ್ಗೆ ಯೂಸ್ ಆಗುತ್ತೆ ಅಂತ ಹೇಳ್ತಾನೆ ಅಂದಾಗ ಸೊ ಪ್ಲೀಸ್ ನೆನ್ಪಿಟ್ಕೊಡ್ರಿ ಒಂದೇ ಒಂದು ನೆನ್ಪಿಡ್ಗೊಡ್ರಿ ಏನಪ್ಪ ವಾಟ್ ಎವರ್ ಹ್ಯಾಪನ್ ಲೈಫ್ ಹ್ಯಾಸ್ ಟು ಮೂವ್ ಆನ್ ಮೀನ್ಸ್ ಜೀವನದಲ್ಲಿ ಏನೇ ಆದರೂ ಕೂಡ ಜೀವನ ಏನಪ್ಪ ಅಂದ್ರೆ ಸಾಗ್ತಾನೆ ಇರಬೇಕು ಸೊ ಹೀಗಾಗಿ ಏನಪ್ಪ ಅಂದಾಗ ಯಾವ ದಿನವೂ ಏನುಪಂದ್ರೆ ರಿಗ್ರೆಟ್ ಮಾಡ್ಕೊಂಡ್ರಿ ಮೀನ್ಸ್ ನಂದು ಇವತ್ತು ಖುಷಿಯಾಗಿತ್ತು ಇವತ್ತು ಅಂತ ಯಾವ ದಿನವನ್ನು ಕಳ್ಕೊಳಕ್ಕೆ ಹೋಗ್ಬೇಡ್ರಿ ಇಲ್ಲಿ ಸಮಯಕ್ಕೆ ಮಹತ್ವವನ್ನು ಕೊಡ್ರಿ ಹೊರತು ಉಳಿದ ವಿಚಾರಗಳೆಲ್ಲ ಅಂತ ಹೇಳ್ತಾ ಇವತ್ತಿನ ಸೆಷನ್ ಸ್ಟಾರ್ಟ್ ಮಾಡ್ತೀನಿ ಥ್ಯಾಂಕ್ ಯು ಗಾಯ್ಸ್ ರೈಟ್ ವೆರಿ ವೆರಿ ಇಂಪಾರ್ಟೆಂಟ್ ವೆರಿ ವೆರಿ ಇಂಪಾರ್ಟೆಂಟ್ ಇಲ್ಲಿ ನೋಡ್ಕೊಳ್ರಿ ಈ ಕರೆಂಟ್ ಅಫೇರ್ಸಲ್ಲಿ ಈ ಕರೆಂಟ್ ಅಫೇರ್ಸಲ್ಲಿ ನಾ ಕೆಲವೊಂದಿಷ್ಟು ಸೂಚ್ಯಂಕಗಳನ್ನ ಲಿಂಕ್ ಮಾಡಿಕೊಡ್ತೀನಿ ಯಾಕಂದರೆ ಯಾಕಂದರೆ ಪ್ರಸ್ತುತವಾಗಿ ಟ್ರೆಂಡ್ ನೋಡಿದರೆ ಎಟ್ಲೀಸ್ಟ್ ಟೂ ಕ್ವಶನ್ಸ್ ಈ ಮುಂಬರುವ ಪರೀಕ್ಷೆಗಳಲ್ಲಿ ಎಟ್ಲೀಸ್ಟ್ ಎರಡು ಕ್ವಶನ್ ಏನೈತಲ್ಲ ಸೂಚಂಕದ ಮೇಲೆ ಕೇಳ್ತಾರೆ ಸೂಚಂಕ ಮೀನ್ಸ್ ಇಂಡೆಕ್ಸ್ ಮೇಲೆ ಕೇಳ್ತಾರೆ ಸೊ ಪ್ಲೀಸ್ ನೆನ್ಪಿಟ್ಕೊಡ್ರಿ ಈ ವರ್ಷ ಈ ವರ್ಷ ಏನಪ್ಪ ಅಂದಾಗ ಈ ಬರುವ ಪರೀಕ್ಷೆಗಳಲ್ಲಿ ಎರಡು ಕ್ವೆಶನ್ ಮಾತ್ರ ಸೂಚಂಕದ ಮೇಲೆ ಡೆಫಿನೆಟ್ಲಿ ಇರ್ತವೆ ಒಂದು ಅಥವಾ ಎರಡು ಇದ್ದೇ ಮಿನಿಮಮ್ ಅಂದರೆ ಎರಡು ಇರ್ತವೆ ಯಾಕಂದರೆ ನಾವು ನೋಡ್ಕೊಡ್ರ ಪ್ರತಿಯೊಂದರಲ್ಲಿ ಏನಂತ ಆಗ್ತಾ ಇದೇನೋ ಆಟ್ ಸೆಂಟಿಫೈ ಮೀನ್ಸ್ ಭಾರತ ಸ್ವತಂತ್ರಗೊಂಡು ಎಪ್ಪತ್ತೈದು ವರ್ಷ ಪೂರ್ತಿ ಆಗ್ತಾ ಇರೋದರಿಂದ ಏನಪ್ಪ ಅಂದಾಗ ಭಾರತ ಈಗ ಎಪ್ಪತ್ತೈದು ವರ್ಷಗಳಲ್ಲಿ ಯಾವ್ಯಾವ ಕ್ಷೇತ್ರದಲ್ಲಿ ಯಾವ ಸ್ಥಾನದಲ್ಲಂತೆಯೇ ಕಂಪೇರ್ ಮಾಡ್ಬೇಕಂದ್ರೆ ನಮ್ಗೆ ಬೇರೊಂದು ದೇಶದ ಜೊತೆ ಕಂಪೇರ್ ಮಾಡೋಕ್ಕೆ ಸೂಚ್ಯಂಕಗಳು ಬೇಕಲ್ರಿ ಇಂಡೆಕ್ಸ್ ಬೇಕಲ್ಲ ಸೊ ಹೀಗಾಗಿ ನೋಡ್ಕೊಡಿ ಅಟ್ಲೀಸ್ಟ್ ಎರಡು ಕ್ವಶನ್ ಆದರೂ ಸೂಚ್ಯಂಕದ ಮೇಲೆ ಬರ್ತವು ಯಾಕಂದರೆ ಭಾರತ ಎಪ್ಪತ್ತೈದು ವರ್ಷ ಆಗಿದೆ ಸ್ವತಂತ್ರಗೊಂಡಾಗ ಕಂಪೇರ್ ಮಾಡಿ ಕಂಪೇರ್ ಮಾಡ್ಬೇಕಂದ್ರೆ ನಿನ್ನೆ ನೋಡ್ಕೊಡ್ರಿ ಒಂದು ವೆರಿ ವೆರಿ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಆಯಿತು ಕರೆಂಟ್ ಅಫೇರ್ಸ್ ಏನು ಬಂದಾಗ ಜಾಗತಿಕ ಅತ್ಯಂತ ಆಕರ್ಷಕ ಉತ್ಪಾದರ ಕೇಂದ್ರ ಅಂತೀವಿ ನಾವು ಏನು ಪಂದ್ರೆ ಕೇಂದ್ರ ಅಂತೀವಿ ಅಂದಾಗ ಮೋಸ್ಟ್ ಅಟ್ರ್ಯಾಕ್ಟಿವ್ ಮೋಸ್ಟ್ ಅಟ್ರ್ಯಾಕ್ಟಿವ್ ಆರ್ ಡಿಸೈಡ್ ಡಿಸೈರ್ಡ್ ಮ್ಯಾನುಫ್ಯಾಕ್ಚರಿಂಗ್ ಮ್ಯಾನುಫ್ಯಾಕ್ಚರಿಂಗ್ ಹಬ್ ಅಂತೇನು ಸೊ ಪ್ಲೀಸ್ ನೆನ್ಪಿಟ್ಕೊಡ್ರಿ ಎರಡೂ ಲ್ಯಾಂಗ್ವೇಜಲ್ಲಿ ನೆನ್ಪಿಟ್ಕೊಡ್ರಿ ಬಿಕಾಸ್ ಪರೀಕ್ಷೆಯಲ್ಲಿ ಯಾವ ಲ್ಯಾಂಗ್ವೇಜಲ್ಲಿ ಅದನ್ನ ಎತ್ತಾಗ್ತಾನೆ ಹೇಳೋಕ್ಕಾಗಲ್ಲ ಇಲ್ಲಿ ನೋಡ್ಕೊಡ್ರಿ ನಿನ್ನೆ ತಾನೇ ಒಂದು ಕರೆಂಟ್ ಅಫೇರ್ಸ್ ಏನಾಗಿದೆ ಅಂದಾಗ ಜಾಗತಿಕ ಉತ್ಪಾದನಾ ಅಪಾಯ ಸೂಚಂಕ ಅಂದಾಗ ಏನಪ್ಪ ಅಂದಾಗ ಗ್ಲೋಬಲ್ ಗ್ಲೋಬಲ್ ಮ್ಯಾನುಫ್ಯಾಕ್ಚರಿಂಗ್ ಗ್ಲೋಬಲ್ ಮ್ಯಾನುಫ್ಯಾಕ್ಚರಿಂಗ್ ಮ್ಯಾನುಫ್ಯಾಕ್ಚರಿಂಗ್ ರಿಸ್ಕ್ ಇಂಡೆಕ್ಸ್ ಅಂತೇಳಿ ಗ್ಲೋಬಲ್ ಮ್ಯಾನುಫ್ಯಾಕ್ಚರಿಂಗ್ ರಿಸ್ಕ್ ಇಂಡೆಕ್ಸಲ್ಲಿ ಏನಪ್ಪ ಅಂದಾಗ ಅದರಲ್ಲೇ ಒಂದು ಪಾಯಿಂಟ್ ಬರ್ತೈತಿ ಏನಪ್ಪ ಅಂದಾಗ ಯಾವ ದೇಶ ಯಾವ ದೇಶ ಈಗ ಉತ್ಪಾದನೆ ಮಾಡುವಾಗ ಮೀನ್ಸ್ ಮ್ಯಾನುಫ್ಯಾಕ್ಚರಿಂಗ್ ಮಾಡುವ ಹೂಡಿಕೆದಾರನ ಎಷ್ಟು ಅಟ್ರಾಕ್ಟ್ ಮಾಡೋದತಿ ತನ್ನಲ್ಲಿ ಮೀನ್ಸ್ ಇವಾಗ ನಾವು ಒಬ್ಬ ಬಿಸ್ನೆಸ್ ಮ್ಯಾನ್ ಇದ್ದಂತ ತಿಳ್ಕೊಡ್ರಿ ನನ್ನ ಹತ್ರ ಹಣ ಇದೆ ನಾನೇನು ಅಂದ್ರೆ ಯಾವುದಾದ್ರೂ ದೇಶಕ್ಕೆ ಹೋಗಿ ಹೂಡಿಕೆ ಮಾಡಿ ಅಲ್ಲೊಂದು ಏನಪ್ಪ ಬಿಸ್ನೆಸ್ ಮಾಡ್ಬೇಕಂತಿದ್ದೀನಿ ಆದರೆ ಆದರೆ ನಾನು ಹಣ ಅಂತ ಹೂಡಿಕೆ ಮಾಡೋದಕ್ಕಿಂತ ಮುಂಚೆ ಆವೀಸ್ ನನ್ನ ಲಾಭ ನೋಡ್ತೀನಿ ನಾ ನನ್ನ ಲಾಭ ನೋಡ್ತೀನಿ ನನ್ನ ಭದ್ರತೆ ನೋಡ್ತೀನಿ ಮತ್ತು ಆ ಸರ್ಕಾರ ಅಥವಾ ಆ ದೇಶ ನನಗೆ ಏನು ಸವಲತ್ತುಗಳ್ನ ಇದೆ ಅನ್ನೋದು ವಿಚಾರ ಮಾಡಿಕೊಂಡು ನನಗೆ ಹೇಗೆ ಅನುಕೂಲ ಆಗೋಂಗೆ ಯಾವ ದೇಶ ಕೊಡುತ್ತೋ ಅಲ್ಲೇ ಹೋಗಿ ನಾನು ಹೂಡಿಕೆ ಮಾಡ್ತೀನಿ ಅಲ್ಲೇ ಹೋಗಿ ಹೂಡಿಕೆ ಮಾಡ್ತೇನೆ ಅಲ್ಲರಿ ಅದೇ ಥರ ಇವನ್ನೆಲ್ಲಗಳು ವಿಚಾರಗಳು ನೋಡ್ಕೊಂಡು ಏನು ಅಂದಾಗ ಭಾರತ ನೋಡ್ಕೊಡ್ರಿ ಭಾರತ ಏನಾಗಿದೆ ಇಲ್ಲಿ ಭಾರತ ನೋಡ್ಕೊಡ್ರಿ ಭಾರತ ಎರಡು ಸಾವಿರದ ಇಪ್ಪತ್ತರಲ್ಲಿ ಏನಪ್ಪ ಅಂದಾಗ ಚೀನಾ ಅಮೇರಿಕ ನೆಕ್ಸ್ಟು ಭಾರತ ಭಾರತ್ ಅದೇ ಇವಾಗ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಚೀನಾ ಯಾವ್ದು ಟಾಪ್ ಇದೆ ನೆಕ್ಸ್ಟ್ ಏನಪ್ಪ ಭಾರತ ನೆಕ್ಸ್ಟು ಅಮೇರಿಕಾ ವೆರಿ ವೆರಿ ಇಂಪಾರ್ಟೆಂಟ್ ಯಾಕಂದ್ರೆ ನೋಡ್ಕೊಡ್ರಿ ಒಂದು ಅಭಿವೃದ್ಧಿ ಹೊಂದಿದ ದೇಶವನ್ನು ಕೂಡ ನಾವು ಹಿಂದಿಕ್ಕೆ ಬಂದಾಗ ಭಾರತ ಪ್ರಸ್ತುತ ವರ್ಷಕ್ಕೆ ಬಂದಾಗ ಎರಡನೇ ಸ್ಥಾನ ಬಂದೈತಿ ಯಾವ ಎರಡನೇ ಸ್ಥಾನದಾಗ ಬಂದಾಗ ಒಂದು ಹೂಡಿಕೆದಾರನ ಅಥವಾ ಬೇರೆ ಬೇರೆ ದೇಶದಲ್ಲಿರುವ ಹೂಡಿಕೆದಾರನ ಏನಪ್ಪ ಅಟ್ರಾಕ್ಷನ್ ಮಾಡೋದು ಅಂದಾಗ ನಮ್ಮಲ್ಲಿ ಬರ್ರಿ ನಿಮಗೆಲ್ಲ ಸವಲತ್ತುಗಳು ಕೊಡ್ತೀವಿ ನಮ್ಮಲ್ಲಿ ಹೂಡಿಕೆ ಮಾಡಿ ನಮ್ಮಲ್ಲಿ ಕಂಪ್ನಿ ಅನ್ನೋದು ಏನಪ್ಪ ಈ ಸೂಚ್ಯಂಕದಲ್ಲಿ ಏನಪ್ಪ ಅಂದ್ರೆ ಭಾರತ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಅಮೇರಿಕವನ್ನು ಹಿಂದಿಕ್ಕೆ ಎರಡನೇ ಸ್ಥಾನದ ಬಂದತ್ತೆಂದಾಗ ಡೆಫಿನೆಟ್ಲಿ ಇದನ್ನು ಭಾಳ ಅಂದ್ರೆ ಭಾಳ ಮ ಇಂಪ್ರೂವ್ಮೆಂಟ್ ರೀ ಇದು ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್ ಏನಾಗೈತಿ ಸೂಚಂಕ ಆಗೈತಿ ಯಾಕಂದ್ರೆ ನೋಡ್ಕೊಡ್ರಿ ಅಂಥ ಅಭಿವೃದ್ಧಿ ಹೊಂದಿದ ದೇಶವನ್ನೇ ನಾವು ಹಿಂದಾಕಿದೆ ಅಂದಾಗ ನಮ್ಮ ಪರೀಕ್ಷೆಗೆ ಇಂಪಾರ್ಟೆಂಟ್ ಇಲ್ಲಿ ನೋಡಿಕೊಡ್ರಿ ಇಷ್ಟಕ್ಕೆ ನಿಮ್ಮ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿ ಸ್ಟಾಪ್ ಮಾಡಕ್ಕೆ ಹೋಗ್ಬೇಡ್ರಿ ಯಾಕಂದರೆ ಭಾರತ ಒಂದು ಬಲಿಷ್ಠ ರಾಷ್ಟ್ರವನ್ನು ಏನಪ್ಪ ಅಂದ್ರೆ ಹಿಂದಿಕ್ಕಿದೆ ಅಂದಾಗ ಇದರ ಹಿಂದೆ ಏದೇದು ಕಾರ್ಯಗಳನ್ನು ಸರ್ಕಾರ ಮಾಡಿದ್ದೆ ಅನ್ನೋದು ಇಂಪಾರ್ಟೆಂಟ್ ಇಲ್ಲಿ ನಮ್ಮ ಪರೀಕ್ಷೆಗೆ ನೇರವಾಗಿ ಪ್ರಶ್ನೆ ಬರಲಿಲ್ಲ ಅಂದರೂ ಕೂಡ ಏನಪ್ಪ ಅಂದ್ರೆ ಇನ್ಡೈರೆಕ್ಟಾಗಿ ಭಾರತ ಎರಡನೇ ಸ್ಥಾನದಲ್ಲಿ ಅದಿಯೋ ಅಮೇರಿಕಾವನ್ನು ಅಂದಾಗ ಏನು ಮಾಡ್ತಾನಂದ್ರೆ ಇಂಡೈರೆಕ್ಟಾಗಿ ಭಾರತ ಹೋಗಲು ಕಾರಣಗಳು ಏನಂತೇಳಿ ಡೆಫಿನೆಟ್ಲಿ ನಮ್ಮ ಪ್ರಶ್ನೆ ಮೀನ್ಸ್ ನಮ್ಗೆ ಇನ್ಡೈರೆಕ್ಟ್ಲಿ ಕ್ವೆಶನ್ ಮಾಡ್ತಾನೆ ಹಾಗಾದರೆ ಒಂದೇ ವರ್ಷದಲ್ಲಿ ಭಾರತ ಇಂಥ ಬಲಿಷ್ಠ ರಾಷ್ಟ್ರವನ್ನು ಹಿಂದಿಕ್ಕಲು ಕಾರಣಗಳು ಏನಂತ ಹುಡುಕಬೇಕಾದ್ರೆ ನಿಮ್ಮ ಪರೀಕ್ಷೆಗೆ ಅತಿ ಮುಖ್ಯವಾದ ಒಂದಿಷ್ಟು ಪ್ರಚಲಿತ ಘಟನೆಗಳು ಸಿಗ್ತು ಪ್ರಚಲಿತ ಘಟನೆ ಯಾಕಂದ್ರೆ ಇಲ್ಲಿ ಏನು ಹೇಳ್ತಾರೆ ಅಂದಾಗ ಉತ್ಪಾದನಾ ಅಂತ ಮೀನ್ಸ್ ಮ್ಯಾನುಫ್ಯಾಕ್ಚರಿಂಗ್ ಬರಬೇಕಂದಾಗ ಏನಪ್ಪ ಅಂದ್ರೆ ನಮ್ಮಲ್ಲಿ ನೋಡ್ಕೊಡ್ರಿ ಮೂರು ವಲಯಗಳಂತ ಬರ್ತವೆ ಐ ತಿಂಕ್ ಓದಿರ್ಬೇಕು ನೀವು ಪ್ರೈಮರಿ ಸೆಕ್ಟರ್ ಪ್ರೈಮರಿ ಸೆಕ್ಟರ್ ಸೆಕೆಂಡರಿ ಸೆಕ್ಟರ್ ನೆಕ್ಸ್ಟ್ ಟರ್ಷರಿ ಸೆಕ್ಟರ್ ಅಂತ ರೀ ಇಲ್ಲಿ ನೋಡ್ಕೊಡ್ರಿ ಮೊದಲನೇ ಮೀನ್ಸ್ ಪ್ರೈಮ್ ಪ್ರಾಥಮಿಕ ವಲಯ ಪ್ರಾಥಮಿಕ ವಲಯ ಸೆಕೆಂಡರಿ ವಲಯ ಮತ್ತು ಟರ್ಷರಿ ವಲಯ ಅಂದಾಗ ಪ್ರಾಥಮಿಕ ವಲಯ ನೋಡ್ಕೊಡ್ರಿ ಭಾರತದ ಒಟ್ಟು ಐವತ್ತೆಂಟು ಪ್ರತಿಶತ ಜನಸಂಖ್ಯೆ ಅಂದ್ರಾಗ ಪ್ರಾಥಮಿಕ ವಲಯದಲ್ಲಿ ಅಂದ್ರೆ ಉದ್ಯೋಗ ಕೃಷಿ ಆಗಿರ್ಬೋದು ಮೀನುಗಾರಿಕೆ ಆಗಿದೆ ಹೈನುಗಾರಿಕೆ ಇವೆಲ್ಲ ಏನಪ್ಪ ಅಂದಾಗ ಅಂದ್ರೆ ಪ್ರಾಥಮಿಕ ವಲಯದಲ್ಲಿ ಬರ್ತವ್ರಿ ಯಾವಾಗ ನೆಕ್ಸ್ಟ್ ಎರಡನೇ ವಲಯ ಅಂತ ಎರಡನೇ ವಲಯದಲ್ಲಿ ಏನಪ್ಪ ಅಂದ್ರೆ ಅತಿ ಹೆಚ್ಚು ಉತ್ಪಾದನಾ ಅಥವಾ ಕೈಗಾರಿಕಾ ಏನಪ್ಪ ಕೈಗಾರಿಕಾ ಕ್ಷೇತ್ರಗಳದು ಆದರೆ ಭಾರತ ಏನು ಮಾಡಿತ್ತು ಅಂದಾಗ ತನ್ನ ಬೆಳವಣಿಗೆ ಇದನ್ನು ಸ್ಕಿಪ್ ಮಾಡಿ ಏನಪ್ಪ ಅಂದ್ರೆ ಮೂರನೆಯ ವಲಯಕ್ಕೆ ಜಂಪ್ ಆಗಿತ್ತು ಮೂರನೇ ವಲಯದಲ್ಲಿ ಏನಿರ್ತಾವ್ರಿ ಸೇವೆಗಳು ನಾವೇನು ಐ ಟಿ ಬಿ ಟಿ ಕಂಪ್ನಿ ಅಂತ ಹೇಳಿ ಅವೆಲ್ಲ ಸೇವೆಗಳು ಭಾರತ ಏನು ಮಾಡಿತ್ತು ಅಂದಾಗ ಒನ್ಯದರಲ್ಲಿ ಅತಿ ಹೆಚ್ಚೆತ್ತಿರಿ ನೆಕ್ಸ್ಟು ಎರಡನೇ ವಲಯದಲ್ಲಿ ಇಂಪ್ರೂವ್ಮೆಂಟ್ ಮಾಡೋ ಬದಲು ನಾವೇನು ಮಾಡಿದ್ವಿ ಮೂರನೇ ವಲಯಕ್ಕೆ ಡೈರೆಕ್ಟಾಗಿ ಜಂಪ್ ಆಗಿದ್ವಿ ಹೀಗಾಗಿ ನೋಡ್ಕೊಳ್ರಿ ಪ್ರಪಂಚದಲ್ಲೇ ಅತಿ ಹೆಚ್ಚು ಉದ್ಯೋಗಗಳನ್ನು ಸೃಷ್ಟಿ ಮಾಡುವ ವಲಯ ಯಾವುದು ಅಂದಾಗ ಎರಡನೇ ವಲಯ ಇದು ಕೂಡ ಪ್ರಶ್ನೆ ಇದೆ ಎರಡನೇ ವಲಯ ಎರಡನೇ ವಲಯ ಇವಾಗ ಭಾರತ ಏನಪ್ಪ ಅಂದ್ರೆ ಭಾರತ ಉತ್ಪಾದನೆ ಮಾಡ್ಬೇಕಂದಾಗ ಏನಪ್ಪ ಅಂದಾಗ ನಮ್ಮಲ್ಲಿ ಏನಪ್ಪ ಎರಡನೇ ವಲಯ ಮೊದಲಿರ್ತಾನೆ ಎಲೆಕ್ಟ್ ಮಾಡ್ಕೊಂಡ್ಬಂದ್ವಿ ಇವಾಗ ಹೊಸದಾಗಿ ಉತ್ಪಾದನೆ ಮಾಡಬೇಕಂದ್ರೆ ಏನಪ್ಪ ಅಂದಾಗ ನಮ್ಮಲ್ಲಿ ಏನು ಬೇಕಾಗಿತ್ತು ಅಂದಾಗ ಹೂಡಿಕೆ ಬೇಕು ಮೀನ್ಸ್ ಇನ್ವೆಸ್ಟರ್ಸ್ ಬೇಕು ಇನ್ವೆಸ್ಟರ್ಸ್ ಬೇಕಂದಾಗ ಇವಾಗ ಭಾರತ ಏನು ಮಾಡಕ್ಕಂದಾಗ ಭಾರತ ಒಂದು ಇದು ಅಂದಾಗ ಮೇಕ್ ಇನ್ ಇಂಡಿಯಾ ಅಂತೇಳಿ ಎರಡು ಸಾವಿರದ ಹದಿನಾಲ್ಕು ಬಿಕಾಸ್ ನೋಡ್ಕೊಡ್ರಿ ಸರ್ಕಾರ ಕೆಲವೊಂದಷ್ಟು ವಿಚಾರಗಳಲ್ಲಿ ಒಳ್ಳೆ ಕೆಲಸ ಮಾಡ್ತಾಯಿದ್ರೆ ನಾವು ಸರ್ಕಾರಕ್ಕೆ ಹೊಗಳಿ ಮತ್ತು ಅದಕ್ಕೆ ಸಪೋರ್ಟ್ ಮಾಡಬೇಕು ಸರ್ಕಾರ ಕೆಲವೊಂದಿಷ್ಟು ತಪ್ಪು ನಿರ್ಧಾರಗಳು ತಗೋಬೇಕಾದ ನಾನ್ಪಂದ್ರೆ ಸರ್ಕಾರದ ಗಮನಕ್ಕೆ ತರಬೇಕೇನಪ್ಪ ಇದು ಸರಿಯಾಗಿಲ್ಲ ಇದನ್ನ ಇಂಪ್ರೂವ್ಮೆಂಟ್ ಮಾಡಿಕೊಡಿ ಅದನ್ನೇ ಅಲ್ಲ ಸರ್ಕಾರಿ ನೌಕರಿಂದ ಅದನ್ನೇ ಬಯಸ್ತೈತಿ ಸರ್ಕಾರ ಏನಪ್ಪ ಅಂದ್ರೆ ಎಲ್ಲೆಲ್ಲೆಲ್ಲಿ ತಪ್ಪಿದಲ್ಲ ಅವ್ನು ಕರೆಕ್ಷನ್ ಮಾಡಕ್ಕೆ ಯಾರೊಬ್ಬರು ಎಕ್ಸ್ಪರ್ಟ್ ಹೇಳಬೇಕಾರಲ್ಲಿ ಇವಾಗ ನನಗೇನು ಬೇಕಾಯ್ತು ನಮ್ಮ ಟಾರ್ಗೆಟ್ ನೋಡ್ಕೊಡಲಿ ಭಾರತ ಈ ಉತ್ಪಾದನಾ ಆಕರ್ಷಕ ಕೇಂದ್ರ ಅಂತೇಳಿ ಎರಡನೇ ಸ್ಥಾನ ಬರೋಲು ಕಾರಣವೇನಪ್ಪ ಅಂದಾಗ ಫಸ್ಟ್ ವೆರಿ ವೆರಿ ಇಂಪಾರ್ಟೆಂಟ್ ಮೇಕ್ ಇನ್ ಇಂಡಿಯಾ ಅನ್ನೋದು ಸಕ್ಸಸ್ ಅಂತ ಹೇಳ್ತಾರಲ್ಲಿ ಸಕ್ಸಸ್ ಯಾಕಂದರೆ ಸಕ್ಸಸ್ ಯಾಕಂದರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಭಾರತ ಸರ್ಕಾರ ಭಾರತ ಸರ್ಕಾರ ಮೇಕ್ ಇನ್ ಇಂಡಿಯಾ ಅನ್ನೋದು ತಗೊಂಬಂತು ಮೇಕ್ ಇನ್ ಇಂಡಿಯಾ ಅಂದಾಗ ನೋಡ್ಕೊಳ್ರಿ ಕನ್ಫ್ಯೂಸ್ ಹಾಕ್ಕೊಬೇಡ್ರಿ ಮೇಕ್ ಇನ್ ಇಂಡಿಯಾ ಅಂದ್ರೆ ನಾನು ತಿನ್ಬಿಟ್ಟು ಏನಪ್ಪ ಅಂದಾಗ ಯಾವುದೇ ಒಂದು ವಸ್ತುವನ್ನು ವಸ್ತುವನ್ನು ಏನು ಮಾಡೋದು ನಾನು ಭಾರತದಲ್ಲಿ ತಯಾರು ಮಾಡೋದು ಬೆಸ್ಟ್ ಎಕ್ಸಾಂಪಲ್ ಇವಾಗ ನಾನೇನಿದ್ದೀನಿ ಟೆಸ್ಟ್ಲಾ ಓಕೆ ಟೆಸ್ಲಾ ಮೀನ್ಸ್ ಎಲಾನ್ ಮಸ್ಕ್ ಇದೇನೆ ಎಲಾನ್ ಮಸ್ಕ್ ಏನಪ್ಪ ಅಂದಾಗ ಪ್ರಪಂಚದಲ್ಲಿ ಅತಿ ಹೆಚ್ಚು ವಿದ್ಯುತ್ ವಿದ್ಯುತ್ ಚಾಲಿತ ವಾಹನಗಳು ತಯಾರು ಮಾಡೋದು ಯಾವುದೇ ಟೆಸ್ಲಾ ಐತಿ ಇವಾಗ ನಾನು ಏನು ಮಾಡಿದ್ದೇನೆ ಅಮೇರಿಕಾದಲ್ಲಿ ನನ್ನ ಕಂಪ್ನಿ ಇದೆ ಅಮೇರಿಕಾದಲ್ಲಿ ನಾನು ಕಾರುಗಳನ್ನು ತಯಾರು ಮಾಡ್ಕೊಂಡು ಏನು ಮಾಡ್ತಾ ಇದ್ದೆ ನಾನು ಭಾರತಕ್ಕೆ ಕಳಿಸ್ತಾ ಇದ್ದೆ ಭಾರತಕ್ಕೆ ಕಳಿಸ್ತಾ ಇದ್ದೆ ಇದರಿಂದ ಭಾರತದಲ್ಲಿನ ಆರ್ಥಿಕತೆ ಹೆಚ್ಚಿ ಆಗ್ತಾ ಯಾಕಂದಾಗ ಇಲ್ಲಿಯ ಹಣ ಇಲ್ಲಿ ಹಣ ಯಾರಿಗೋತ್ರಿ ಅಮೇರಿಕ ದೇಶದ ಆರ್ಥಿಕತೆಗೆ ಹೋಗ್ತಾ ಯಾಕಂದ್ರೆ ಇಲ್ಲಿ ತಯಾರದ ಕಾರನ್ನು ನಾನೇನಪ್ಪ ಖರೀದಿ ಮಾಡ್ತೇನೆ ಆದರೆ ಮೇಕ್ ಇನ್ ಇಂಡಿಯಾ ಅಡಿಯಲ್ಲಿ ಇನ್ ಇಂಡಿಯಾ ಅಡಿಯಲ್ಲಿ ಭಾರತ ಸರ್ಕಾರ ಏನು ಮಾಡತ್ತೈತೆ ಅಂದಾಗ ಇವರನ್ನು ವಿದೇಶಿಗರನ್ನು ಏನು ಮಾಡೋದೈತಿ ಅಟ್ರ್ಯಾಕ್ಟ್ ಮಾಡೋದೇ ಏನಪ್ಪ ಅಂದಾಗ ನೀವು ಭಾರತದಲ್ಲೇ ಭಾರತದಲ್ಲೇ ಬಂದು ಏನಪ್ಪ ಅಂದಾಗ ಉತ್ಪಾದನೆ ಮಾಡಿರಿ ಮೀನ್ಸ್ ನಮ್ಮ ನೆಲದಲ್ಲೇ ಉತ್ಪಾದನೆ ಮಾಡಿರಿ ನಾವು ನಿಮಗೆ ಅಂದಾಗ ಸಬ್ಸಿಡಿ ಕೊಡ್ತೀವಿ ಅಥವಾ ಇನ್ಸೆಂಟಿವ್ ಕೊಡಿಸ್ತೀವಿ ಪ್ಲಸ್ ಏನಪ್ಪ ಅಂದಾಗ ಪ್ರಪಂಚದಲ್ಲೇ ಅತಿ ಹೆಚ್ಚು ಏನಪ್ಪ ಅತಿ ಹೆಚ್ಚು ಯೂತ್ಸ್ ಯುವಕರು ಕೆಲಸ ಮಾಡಲು ಆರತಿಯಾದ ಯುವಕರಲ್ಲಿದ್ರೆ ಭಾರತದಲ್ಲಿ ಅದು ಇಷ್ಟೆಲ್ಲ ನಮಗೇನಪ್ಪ ಚೀಪ್ ಲೇಬರ್ಸ್ ನಾವು ಕಡಿಮೆಯ ಸಂಬಳದಲ್ಲಿ ಏನಪ್ಪ ಅಂದ್ರೆ ನಾವು ಉದ್ಯೋಗಿಗಳನ್ನ ಕೊಡ್ತೀವಿ ಇಲ್ಲೇ ಬಂದು ತಯಾರು ಮಾಡ್ಕೊಂಡು ಮೇಕ್ ಇನ್ ಇಂಡಿಯಾದ ಉದ್ದೇಶ ಇವಾಗ ನಾವು ಒಬ್ಬ ಬಿಸ್ನೆಸ್ಮ್ಯಾನ್ ಅದೇ ನಾನು ಅವಿಯಸ್ಲಿ ಏನು ಥಿಂಕ್ ಮಾಡ್ತೀನಿ ಸರ್ಕಾರ ನನಗೆ ಯಾವ ಥರ ಸವಲತ್ತು ಕೊಡುತ್ತೆ ಅನ್ನೋದು ಬೇಕಲ್ರಿ ಸೊ ಹೀಗಾಗಿ ಸರ್ಕಾರ ಮೇಕ್ ಇನ್ ಇಂಡಿಯಾದಲ್ಲಿ ಏನು ಹೇಳ್ತಂದಾಗ ನಾನು ನಿಮಗೆ ಏನು ಮಾಡ್ತೀನಿ ಒಂದು ಆರರಿಂದ ಎಂಟು ಪರ್ಸೆಂಟ್ ಏನಪ್ಪ ಇನ್ಸೆಂಟಿವ್ ಅಥವಾ ಸಬ್ಸಿಡಿ ಕೊಡ್ತೀನಿ ನಮ್ಮಲ್ಲಿ ಬಂದು ನೀವು ಕಂಪ್ನಿ ಹಾಕಿರಿ ಮೀನ್ಸ್ ನಿಮ್ಮ ಹಣವನ್ನು ತೊಗೊಂಬಂದು ನಮ್ಮ ದೇಶದಲ್ಲಿ ಏನು ಮಾಡ್ರಿ ಅಂದಾಗ ಒಂದು ಕಂಪ್ನಿ ಅಥವಾ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಹಾಕ್ರಿ ಅಂತೇಳಿ ಅಂತಂದ್ರೆ ವಿದೇಶಿಗರನ್ನ ಅಟ್ರ್ಯಾಕ್ಟ್ ಮಾಡೋಕತ್ತಿರ ಅಟ್ರ್ಯಾಕ್ಟ್ ಮಾಡೋಕತ್ತರು ಇವಾಗ ಇವಾಗ ನೋಡ್ಕೊಡಿ ನಾನು ಸರ್ಕಾರಕ್ಕೆ ಇಲ್ಲಿ ಬಂದು ತಯಾರು ಮಾಡೋದೇನಿದೆ ಭಾರತ ಸರ್ಕಾರಕ್ಕೆ ನಾನು ಏನು ಮಾಡಬೇಕು ತೆರಿಗೆ ಕಟ್ಟಬೇಕು ತೆರಿಗೆ ಕಟ್ಟಬೇಕಂದ್ರೆ ಜಸ್ಟ್ ರಫ್ ಫಿಗರ್ ಒಂದು ಇಪ್ಪತ್ತು ಪರ್ಸೆಂಟ್ ಮೀನ್ಸ್ ನೂರು ರೂಪಾಯಲ್ಲಿ ಇಪ್ಪತ್ತು ರೂಪಾಯಿ ನಾ ತೆರಿಗೆ ಕಟ್ಟಬೇಕಂತ ಸರ್ಕಾರ ಹೇಳ್ತೇನೆ ಅಂತ ತಿಳ್ಕೊಡು ನನ್ನ ಆದಾಯ ನೂರು ರೂಪಾಯಲ್ಲಿ ಇಪ್ಪತ್ತು ರೂಪಾಯಿ ತೆರಿಗೆ ಕಟ್ಟಂತ ಸರ್ಕಾರ ಹೇಳೈತಿ ಆ ಸರ್ಕಾರ ಹೇಳಿದಾಗ ಆಫೀಸ್ ನಾವು ವಿಚಾರ ಮಾಡ್ತಲ್ಲ ಮತ್ತು ನೂರಲ್ಲಿ ಇಪ್ಪತ್ತು ರೂಪಾಯಿ ಹೋದರೆ ಎಂಬತ್ತು ರೂಪಾಯಿ ಅಷ್ಟೇ ಲಾಭ ಮತ್ತೆ ನಾ ಏನು ಪಡಲೇ ಸ್ಯಾಲ್ರಿ ಕೊಡಬೇಕು ಉದ್ಯೋಗಗಳಿಗೆ ಎಲ್ಲಗಳ್ ಲಾಭ ಜಾಸ್ತಿ ಬರೋಂಗಿಲ್ಲ ಮತ್ತು ಸುಮ್ಮನೆ ಭಾರತಕ್ಕೆ ಕೋಲಿ ಬೇರೆ ಯಾವುದಾದ್ರೂ ದೇಶದಲ್ಲಿ ತೆರಿಗೆ ಕಡಿಮೆ ಇದ್ರೂ ಆ ಕಡೆ ಅಟ್ರಾಕ್ಷನ್ ಆಗ್ತಾ ಹೋಗ್ತೇನೆ ಇದನ್ನು ತಪ್ಪಿಸೋಕ್ಕೆ ಏನಪ್ಪ ಭಾರತ ಏನು ಅಂದಾಗ ನೀವು ನಮ್ಮ ದೇಶದಲ್ಲೇ ಬಂದು ಉತ್ಪಾದನೆ ಮಾಡಿದರೆ ನಮ್ಮ ದೇಶದಲ್ಲೇ ಬಂದು ಉತ್ಪಾದನೆ ಮಾಡಿದರೆ ನಿಮಗೇನಪ್ಪ ಅಂದಾಗ ಒಂದು ಆರರಿಂದ ಎಂಟು ಪರ್ಸೆಂಟ್ ಏನಪ್ಪ ಇನ್ಸೆಂಟಿವ್ ಕೊಡ್ತೀವಿ ಮೀನ್ಸ್ ಸಬ್ಸಿಡಿ ಕೊಡ್ತೀವಿ ಅಂದಾಗ ಆಬಿಯಸ್ಲಿ ಟೆಸ್ಲಾ ಬರ್ತಾನಿಲ್ರಿ ಯಾಕಂದಾಗ ಜಸ್ಟ್ ರಫ್ ಫಿಗರ್ ಅಷ್ಟೇ ಇದು ಟ್ಯಾಕ್ಸ್ಗೆ ಇಪ್ಪತ್ತು ರೂಪಾಯಿ ತೆರಿಗೆ ಕಟ್ಟಬೇಕಾಗಿತ್ತು ಎಲ್ಲಿ ಭಾರತದಲ್ಲೇ ತಯಾರಾದರೆ ಇವಾಗ ಏನು ಅಂದಾಗ ನಾವು ಇಪ್ಪತ್ತು ರೂಪಾಯಿದಾಗ ರಫ್ ಫಿಗರ್ ಎಂಟು ರೂಪಾಯಿ ಏನಪ್ಪ ಅಂದಾಗ ನಿನಗೆ ಇನ್ಸೆಂಟಿವ್ ಸಬ್ಸಿಡಿನೇ ಕೊಡ್ತೈತೆ ಅಂದ್ರೆ ಬರೀ ಹನ್ನೆರಡು ರೂಪಾಯಿ ಅಷ್ಟೇ ಕಟ್ಟಬೇಕಲ್ಲ ನಾ ತೆರಿಗೆ ಆಬಿಯಸ್ಲಿ ಟೆಸ್ಲಾ ಓಡಿ ಬರ್ತಾನೆ ಇಲ್ಲರಿ ಯಾಕಂದ್ರೆ ಕಡಿಮೆ ತೆರಿಗೆ ಕಟ್ತಾ ಇದನ್ನಲ್ಲ ಸರ್ಕಾರ ಸಪೋರ್ಟ್ ಮಾಡೋದತ್ತಲ್ಲ ಹೌದು ಕೆಲವೊಂದಿಷ್ಟು ಸಮಯದಲ್ಲಿ ಸರ್ಕಾರ ಏನಪ್ಪ ಅಂದಾಗ ಉದ್ಯೋಗಿಗಳಿಗೆ ಸಹಕಾರ ಮಾಡಲೇಬೇಕು ಯಾಕಂದಾಗ ಭಾರತದಲ್ಲಿ ಸಮಸ್ಯೆ ಇರುವುದೇ ನಿರುದ್ಯೋಗ ನಿರುದ್ಯೋಗ ಹೋಗ್ಬೇಕಂದಾಗ ಏನಪ್ಪ ಉದ್ಯೋಗ ಸೃಷ್ಟಿ ಆಗಬೇಕು ಉದ್ಯೋಗ ಸೃಷ್ಟಿ ಆಗಬೇಕೆಂದರೆ ವಿದೇಶಿ ಹಣ ಹೂಡಿಕೆ ಅಂತೀವಲ್ಲ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ವಿದೇಶಿ ವಿದೇಶಿ ಹಣ ಅಥವಾ ವಿದೇಶಿ ಹೂಡಿಕೆ ಬರಲೇಬೇಕು ಬರಲೇಬೇಕು ಅಂದಾಗ ಇಲ್ಲಿ ಇಲ್ಲೇನಪ್ಪ ಅಂದ್ರೆ ಉದ್ಯೋಗ ಸೃಷ್ಟಿಯಾಗ್ತದೆ ಯಾಕಂದಾಗ ನೋಡಿಕೊಡ್ರಿ ನಮ್ಮಲ್ಲಿ ಏನು ಪಂದ್ರಾಗ ಎರಡನೇ ವಲಯ ಅಷ್ಟು ಬಲಿಷ್ಠವಾಗಿಲ್ಲ ಮೀನ್ಸ್ ಕೈಗಾರಿಕೆ ಅಥವಾ ತಯಾರಿಕೆ ವಲಯದಲ್ಲಿ ಬಲಿಷ್ಠವಾಗಿಲ್ಲ ಅಂದಾಗ ನಮ್ಗೆ ಏನು ಬೇಕು ಇಲ್ಲಿ ಕಟ್ಟಡಗಳು ಮತ್ತು ಮಷಿನ್ಗಳು ಬೇಕಂದಾಗ ಹಣ ಬೇಕು ಹಣ ಬೇಕಂದರೆ ಬ ಸರ್ಕಾರದಲ್ಲಿ ಹಣ ಇಲ್ಲ ಅಂದಾಗ ಏನು ಮಾಡಿಬಿಡೋದು ವಿದೇಶಿಗರನ್ನ ಏನಪ್ಪ ಅಂದ್ರೆ ಅಟ್ರ್ಯಾಕ್ಷನ್ ಮಾಡೋದು ಅಟ್ರ್ಯಾಕ್ಷನ್ ಮಾಡೋದು ಸೊ ಹೀಗಾಗಿ ಭಾರತ ಮೇಕ್ ಇನ್ ಇಂಡಿಯಾ ಅಡಿಯೋದಿಯಲ್ಲಿ ಉದ್ದೇಶನೇ ಏನಪ್ಪ ಅಂದಾಗ ನಮ್ಮ ದೇಶದಲ್ಲಿ ನೋಡ್ಕೊಡ್ರಿ ಎಷ್ಟೋ ಜನಕ್ಕೆ ಕನ್ಫ್ಯೂಸ್ ಆಗೋದೇ ಅಂದಾಗ ಆತ್ಮನಿರ್ಭರ್ ಭಾರತಕ್ಕೂ ಮತ್ತು ಮೇಕ್ ಇನ್ ಇಂಡಿಯಾಗು ಭಾಳ ಡಿಫ್ರೆನ್ಸ್ ಐತೆ ರೀ ಮೇಕ್ ಇನ್ ಇಂಡಿಯಾದಲ್ಲಿ ಅಂದ್ರೆ ಏನು ಅಂದಾಗ ನೀ ಬೇರೆ ದೇಶದವನೇ ಇರು ಆದರೆ ನಮ್ಮ ದೇಶದಲ್ಲಿ ಬಂದು ನೀ ಏನು ಮಾಡು ಕಂಪನಿಯನ್ನು ಹಾಕಿ ತಯಾರು ತಯಾರಿಕೆ ಮಾಡು ಅದೇ ಭಾ ಒಂದು ಅದೇ ಆತ್ಮನಿರ್ಭರ ಭಾರತದಲ್ಲಿ ಏನಪ್ಪ ಅಂದಾಗ ನಮ್ಮ ದೇಶದಲ್ಲಿರುವ ಕಂಪನಿಗಳಿಗೆ ಪ್ರೋತ್ಸಾಹ ಕೊಡೋದು ಮೀನ್ಸ್ ಆತ್ಮನಿರ್ಭರ ಆಗೋದು ಅಂತೇಳಿ ಇವಾಗ ಇಲ್ಲಿ ಬರಬೇಕಾದ್ರೆ ಸರ್ಕಾರ ನೋಡ್ಕೊಡ್ರಿ ಸರ್ಕಾರ ಅದಕ್ಕೆ ಒಂದು ನೋಡಿಕೊಡ್ರಿ ಇತ್ತೀಚಿಗೆ ಕರೆಂಟ್ ಓಕೆ ಇತ್ತೀಚಿಗೆ ಅಥವಾ ಸದ್ಯದಲ್ಲಿ ಸದ್ಯದಲ್ಲಿ ನೋಡಿಕೊಡ್ರಿ ಇದು ಕೂಡ ಪ್ರಶ್ನೆ ಆಗ್ಬೋದು ಸದ್ಯದಲ್ಲಿ ಅಂದಾಗ ಎರಡು ಸಾವಿರದ ಇಪ್ಪತ್ತೊಂದು ಬಜೆಟ್ ಆದಮೇಲೆ ಏನು ಹೇಳಿದಾರ ಒಟ್ಟು ನೂರು ಕ್ಷೇತ್ರಗಳು ನೂರು ಕ್ಷೇತ್ರಗಳನ್ನ ಏನಪ್ಪ ಅಂದಾಗ ಐಡೆಂಟಿಫೈ ಮಾಡ್ಯಾರ ಯಾರು ಭಾರತ ಸರ್ಕಾರ ಎಸ್ ಈ ನೂರು ವಲಯಗಳಲ್ಲಿ ನೂರು ಕ್ಷೇತ್ರಗಳಲ್ಲಿ ಏನಪ್ಪ ಅಂದಾಗ ನಾವು ವಿದೇಶಿ ಹಣ ಅಥವಾ ವಿದೇಶಿಗರನ್ನ ಏನಪ್ಪ ಅಂದ್ರೆ ಇದರಲ್ಲಿ ಹೂಡಿಕೆ ಮಾಡಲು ಬಿಡಬೇಕು ಅಂತೇಳಿ ಏನಪ್ಪ ಅಂದ್ರೆ ನೂರು ವಲಯಗಳನ್ನ ಹೇಳಿದಾರೆ ಆ ನೂರು ವಲಯಗಳಲ್ಲಿ ಅಂದಾಗ ಎಷ್ಟು ಅಲೋ ಮಾಡಿದಾರೆ ನೋಡ್ಕೊಡ್ರಿ ಹಂಡ್ರೆಡ್ ಪರ್ಸೆಂಟ್ ಎಫ್ ಡಿ ಐ ಸೊ ಪ್ಲೀಸ್ ನೆನ್ಪಿಟ್ಕೊಡ್ರಿ ನೂರು ವಲಯದಲ್ಲಿ ಏನಪ್ಪ ಅಂದಾಗ ಹಂಡ್ರೆಡ್ ಪರ್ಸೆಂಟ್ ಏನು ಮಾಡಿದ್ರಂದಾಗ ಎಫ್ ಡಿ ಐ ಅಂದಾಗ ವಿದೇಶಿ ಹಣ ಹೂಡಿಕೆ ಏನಪ್ಪ ಅಲೋ ಅಂದಾಗ ಭಾರತದಲ್ಲಿ ನೀವು ಏನೋ ಒಂದು ಕಂಪ್ನಿ ಹಾಕ್ತಾಯಿರ್ತೀ ಅಂತೇಳಿ ಕೊಡ್ರಿ ನೀ ಕಂಪ್ನಿ ಹಾಕ್ಬೇಕಾದ್ರೆ ಅದರ ಖರ್ಚು ನೂರು ರೂಪಾಯಿ ಆಯ್ತಂದಾಗ ವಿದೇಶಿಗರು ಎಷ್ಟು ಅದಕ್ಕೆ ಹೂಡಿಕೆ ಮಾಡ್ಬೋದು ಅಂದಾಗ ನೂರು ರೂಪಾಯಿ ಅಂದಾಗ ತಾವೇ ನೂರಕ್ಕೆ ನೂರು ಕೂಡ ಹೂಡಿಕೆ ಮಾಡ್ಬೋದು ಎಷ್ಟು ನೂರು ಕ್ಷೇತ್ರದಲ್ಲಿ ಆದರೆ ಕೆಲವೊಂದಿಷ್ಟು ಕ್ಷೇತ್ರಗಳನ್ನ ಬಿಟ್ಟು ಅಂತೇಳಿದಾರ ಅದರಲ್ಲಿ ಒಂದು ಯಾವುದಪ್ಪ ಅಂದಾಗ ಅದರಲ್ಲಿ ಒಂದು ಯಾವುದಪ್ಪ ಅಂದಾಗ ಭದ್ರತೆ ಸೊ ಪ್ಲೀಸ್ ಈ ಪಾಯಿಂಟ್ ಏನ್ ಪುಡ್ಕೊಡಿ ಮೀನ್ಸ್ ಡಿಫೆನ್ಸ್ ಡಿಫೆನ್ಸ್ ನೆಕ್ಸ್ಟ್ ಏನು ಪಂದ ಎರಡು ಬ್ಯಾಹಾಕಾಶ ಬ್ಯಾಹಾಕಾಶ ಮೀನ್ಸ್ ಸ್ಪೇಸ್ 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 ಅಂಡ್ ಥರ್ಡ್ ವೆನ್ ಈಸ್ ಮಾಧ್ಯಮ ಅಥವಾ ಮೀಡಿಯಾ ಇಲ್ಲಿ ನೋಡಿಕೊಡ್ಲಿ ನೂರು ಕ್ಷೇತ್ರಗಳನ್ನ ಯಾರು ಐಡೆಂಟಿಫೈ ಮಾಡಿರಿ ಭಾರತ ಸರ್ಕಾರ ಈ ನೂರು ಕ್ಷೇತ್ರಗಳಲ್ಲಿ ನಾವೇನು ಮಾಡೋದಪ್ಪ ವಿದೇಶಿಗರನ್ನು ಹೂಡಿಕೆ ಮಾಡಲು ಬಿಡಬೇಕು ಅಂದರೆ ಅವರು ನಮ್ಮ ದೇಶದಲ್ಲಿ ಬಂದು ಏನಪ್ಪ ಅಂದ್ರೆ ತಯಾರು ಮಾಡ್ತಾರೆ ಅದರಿಂದ ನಮ್ಮ ದೇಶದ ಅಂದ್ರೆ ಉದ್ಯೋಗ ಸಿಗ್ತದೆ ಉದ್ಯೋಗ ದೇಶದವ್ರಿಗೆ ಅಲ್ಲಿಂದ ಏನಪ್ಪ ಅಂದ್ರೆ ನಮ್ಮ ದೇಶದ ಜಿ ಡಿ ಪಿ ಅನ್ಸ್ತೀರಲ್ಲ ಗೂಡ್ಸ್ ಆ್ಯಂಡ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂದ್ರೆ ಜಿ ಡಿ ಪಿ ಹೆಚ್ಚಾಗುತ್ತೆ ಸೊ ಹಾಗಾಗಿ ಏನು ಮಾಡ್ತಾರೆ ನೂರು ವಲಯಗಳಲ್ಲಿ ಏನು ಅಂದಾಗ ನೂರು ಪ್ರತಿಶತ ಅಂದಾಗ ಒಂದು ಕಂಪನಿಯ ವೆಚ್ಚ ಮೀನ್ಸ್ ಕ್ಯಾಪಿಟಲ್ ನೂರು ರೂಪಾಯಿ ಇದ್ದರೆ ಅದು ನೂರು ರೂಪಾಯಿನೂ ಕೂಡ ವಿದೇಶಿಗೆ ಬಂದು ಏನಪ್ಪ ಹೂಡಿಕೆ ಮಾಡ್ಬೋದು ನೂರು ವಲಯಗಳ ಆದರೆ ಮೂರು ವಲಯಗಳನ್ನ ಬಿಟ್ಟು ಹೇಳಿದ್ದಾರೆ ಒಂದು ನೋಡ್ಕೊಡ್ರಿ ಬಜೆಟ್ ಸಾರಿ ಭದ್ರತೆ ಮೀನ್ಸ್ ಡಿಫೆನ್ಸಲ್ಲಿ ಒಟ್ಟು ಎಷ್ಟು ಬಿಟ್ಟಿದ್ದಾರೆ ಅಂದಾಗ ನಲವತ್ತೊಂಬತ್ತು ಪ್ರತಿಶತ ಅಷ್ಟೇ ಮೀನ್ಸ್ ಯಾವುದೇ ಒಂದು ಇಲ್ಲಿ ಡಿಫೆನ್ಸು ಯಾವುದೇ ಒಂದು ತಯಾರಾಗಬೇಕಾದ್ರೆ ಅಥವಾ ಭದ್ರತೆ ಯಾವುದೇ ಒಂದು ಕ್ಷಿಪಣಿ ಆಗಿರಲಿ ಯುದ್ಧ ವಿಮಾನಗಳಾಗಲಿ ಏನೇ ತಯಾರಾಗಬೇಕಾದ್ರೂ ಆಬಸ್ಲಿ ಹಣ ಬೇಕಲ್ರಿ ಅಂಥ ಸಮಯದಲ್ಲಿ ವಿದೇಶಿಗ ಅಂತ ಕಂಪನಿಗಳಿಗೆ ಮೀನ್ಸ್ ಭದ್ರತೆಯ ಕಂಪನಿಗಳಿಗೆ ಎಷ್ಟರ ತನಕ ಹೂಡಿಕೆ ಮಾಡ್ಬೋದು ಅಂದಾಗ ನಲವತ್ತೊಂಬತ್ತು ರೂಪಾಯಿ ಮಾತ್ರೆ ನಲ್ವತ್ತೊಂಬತ್ತು ರೂಪಾಯಿ ಮಾತ್ರೆ ಮೀನ್ಸ್ ನೂರು ರೂಪಾಯಿದೊಳಗೆ ಫಾರ್ಟಿ ನೈನ್ ಪರ್ಸೆಂಟ್ ಅಷ್ಟೇ ಮಾಡ್ಬೋದು ಯಾಕಂದರೆ ಆಲ್ರೆಡಿ ನಿಮ್ಗೆ ಇದು ಲಾಜಿಕ್ ಗೊತ್ತಿದೆ ಫಿಫ್ಟಿ ಒನ್ ಪರ್ಸೆಂಟ್ ಯಾವುದೇ ಒಂದು ಕಂಪನಿಯಲ್ಲಿ ಯಾವುದೇ ಒಂದು ಕಂಪನಿಯಲ್ಲಿ ಯಾರ ಹಣ ಯಾರ ಹೂಡಿಕೆ ಯಾರ ಹೂಡಿಕೆ ಐವತ್ತೊಂದು ಪ್ರತಿಶತಕ್ಕಿಂತ ಮೇಲೆ ಇರುತ್ತೆ ಆ ಕಂಪನಿಯ ಡಿಸಿಷನ್ ಮೇಕಿಂಗ್ ಎಲ್ಲ ನಿರ್ಧಾರ ತಗೊಳೋದು ಅವರ ಕಡೆ ಇರ್ತೈತಿ ಇಲ್ಲಿ ನೋಡಿಕೊಡ್ರಿ ಭದ್ರತೆ ಅಂದಾಗ ಏನಪ್ಪ ಅಂದ್ರೆ ಭಾರತ ಸರ್ಕಾರ ಆತ್ಮನಿರ್ಭರ ಆಗ್ತಾ ಇರೋದನ್ನು ನಾವು ಕೂಡ ಏನು ಮಾಡ್ತೀವಿ ನಮ್ಮ ದೇಶದಲ್ಲಿ ಅತಿ ಹೆಚ್ಚು ಯುದ್ಧ ಸಾಮಗ್ರಿಗಳು ತಯಾರು ಮಾಡ್ತೀವಿ ಇವಾಗ ನೂರರಲ್ಲಿ ನಲ್ವತ್ತೊಂಬತ್ತಕ್ಕಿಂತ ಮೇಲೆ ಅಥವಾ ಐವತ್ತೊಂದು ಪ್ರತಿಶತ ಹಣದ ಹೂಡಿಕೆಯನ್ನು ಬೇರೆ ಒಬ್ಬನಿಗೆ ಮೀನ್ಸ್ ಖಾಸಗಿ ಮಂದಿಗೆ ಕೊಟ್ರಿ ಅಂತ ಅಂದಾಗ ನಾಳೆ ಏನು ಬಂದ್ರೆ ಅವರೇ ಏನು ಅಂದ್ರೆ ನಿಯಂತ್ರಣ ಮಾಡ್ತಾರೆ ನಿರ್ಣಾಯಕ ಅಂದಾಗ ಸೊ ಪ್ಲೀಸ್ ಇದನ್ನೇನು ಬಿಡ್ಕೊಡ್ರಿ ಐ ತಿಂಕ್ ಲಾಸ್ಟ್ ಟೈಮ್ ಎಕ್ಸಾಂಪಲ್ ಹೇಳಿದೆ ಬೆಸ್ಟ್ ಎಕ್ಸಾಂಪಲ್ ರನ್ನ ಪಿಕ್ಚರ್ ನೋಡ್ಕೊಡು ಸುದೀಪ್ ಅವ್ರದ್ದು ರನ್ನ ಪಿಕ್ಚರ್ ಲಾಸ್ಟಿಗೆ ನೋಡ್ಕೊಡ್ರಿ ಗೌತಮನ್ನ ನಾನು ಸಿ ಓ ಮಾಡ್ತೇನೆ ಅಂತೇಳಿ ಅಜ್ಜರ್ ಅಂತಾರೆ ಆವಾಗೇನು ಅಜ್ಜ ಅಂದಾಗ ಏನಪ್ಪ ಅಂದಾಗ ಮುಂದೆ ಕುಂತವ್ರು ಹೇಳ್ತಾರೆ ನೋಡಕೆಂದ್ರೆ ಆ ಬೋರ್ಡ್ ಆಫ್ ಮೀಟಿಂಗಲ್ಲಿ ಏನಿರ್ತಾರೆ ಯಾರ್ಯಾರು ಹಣ ಹೂಡಿಕೆ ಮಾಡಾರಲ್ರಿ ಆ ಕಂಪ್ನಿಯಲ್ಲಿ ಎಲ್ಲರೂ ಕುಂತಿರ್ತಾರೆ ಅವ್ರು ಏನು ಹೇಳ್ತಾರೆ ಅಂದಾಗ ಇಲ್ಲ ನಿಮ್ಮ ಶೇರು ಅಷ್ಟಿಲ್ಲ ನೀವು ನಿರ್ಧಾರ ತೊಗೊಳ್ಳಲು ಸಾಧ್ಯವಿಲ್ಲ ಅಂತೇಳಿ ಅವ್ರು ಹೇಳ್ತಾರೆ ಅದೇ ಟೈಮಲ್ಲಿ ಅಂದ್ರೆ ಒಬ್ಬ ಮೇಡಮ್ ಬಹಳ ತೆಗೆದು ಒಳಗೆ ಬರ್ತಾರ ಅಂದಾಗ ಅವರ ಶೇರ್ ಏನಪ್ಪ ಅಂದ್ರೆ ಐವತ್ತೊಂದು ಪ್ರತಿಶತಕ್ಕಿಂತ ಮೇಲೆ ಹೋಗುತ್ತೆ ಮೇಲೆ ಹೋದಾಗ ಏನಪ್ಪ ಅಂದಾಗ ಅವಾಗ ಅವರೇ ಬಂದಂತಾರೆ ನೋಡಿರಿ ಗೌತಮನ್ನ ಸಿ ಇ ಮಾಡ್ತೇನೆ ಅಂತೇಳಿ ಎಲ್ಲರೂ ಒಪ್ಪು ಯಾಕಂದರೆ ಯಾವುದೇ ಒಂದು ಕಂಪ್ನಿಯಲ್ಲಿ ಯಾರ್ದು ಐವತ್ತೊಂದು ಪ್ರತಿಶತ್ಂತ ಹೆಚ್ಚಿಗೆ ಹುಡುಕಿರ್ತೈತೆ ಅಲ್ಲ ಅವರು ಆ ಕಂಪ್ನಿಯ ನಿರ್ಧಾರವನ್ನು ಏನಪ್ಪ ಅಂದ್ರೆ ತಗೋಬೋದು ಅಂತೈತಿ ಸೊ ಹೀಗಾಗಿ ಭದ್ರತೆಯಲ್ಲಿ ಏನು ಮಾಡಿದೆ ಭಾರತ ಸರ್ಕಾರ ವಿದೇಶಿ ಹಣವನ್ನು ಬರೀ ಎಷ್ಟಿಟ್ಟಿದೆ ಅಂದಾಗ ನಲವತ್ತೊಂಬತ್ತು ಪ್ರತಿಶತ್ಕ್ಕಿಂತ ಹೆಚ್ಚಿಗೆ ಇಟ್ಟಿಲ್ಲ ಯಾಕಂದಾಗ ನಾವು ಕೂಡ ಇಲ್ಲೇನಪ್ಪ ನಾವು ಕೂಡ ಏನು ಮಾಡಬೇಕಾಯ್ತಿ ಇಂಟರ್ನಲ್ ಡೆವಲಪ್ಮೆಂಟ್ ಇಂಟರ್ನಲ್ ಮ್ಯಾನುಫ್ಯಾಕ್ಚರಿಂಗ್ ಅಂದಾಗ ಆತ್ಮನಿರ್ಭರಾಗಿ ನಮ್ಮಲ್ಲಿ ಕೂಡ ಮಾಡ್ತಾಯಿದ್ವಿ ನೆಕ್ಸ್ಟ್ ನೋಡ್ಕೊಡ್ರಿ ಬ್ಯಾಹಾಕಾಶ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್ ನಿಮ್ಮ ಪರೀಕ್ಷೆಗೆ ಇದು ರಿಲೇಟೆಡ್ ಆಗ್ಬೋದು ಯಾಕಂದರೆ ಮೊನ್ನೆ ತಾನೇ ಬಜೆಟಲ್ಲಿ ಎರಡು ಸಾವಿರದ ಇಪ್ಪತ್ತೊಂದರ ಬಜೆಟಲ್ಲಿ ಏನು ಬಂದಾಗ ಇದರದು ಕೂಡ ನಲವತ್ತೊಂಬತ್ತು ಪ್ರತಿಶತ ಅಷ್ಟೇ ಇತ್ತು ಆದರೆ ಇದನ್ನು ಹೆಚ್ಚಿಗೆ ಮಾಡಿದ್ದು ಅಂತ ಬಂದಾಗ ಎಪ್ಪತ್ನಾಲ್ಕು ಪ್ರತಿಶತ ಮಾಡಿದ್ರೆ ಇನ್ ಡೈರೆಕ್ಟ್ಲಿ ಕೇಳ್ಬೋದು ನಿಮಗೆ ಸೊ ಪ್ಲೀಸ್ ನೆನ್ಪಿಟ್ಕೊಡ್ರಿ ವಿದೇಶಿ ಹಣ ಮೀನ್ಸ್ ವಿದೇಶಿ ಹೂಡಿಕೆ ಎಫ್ ಡಿ ಎ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಬ್ಯಾಹ್ಕಾಶದ ಯಾವುದೇ ಒಂದು ಯಾವುದೇ ಒಂದು ಏನಪ್ಪಂದ್ರೆ ಕಂಪನಿಗೆ ಏನಪ್ಪಂದ್ರೆ ಮೊದಲಿಗೆ ಎಷ್ಟಿತ್ತು ನಲವತ್ತೊಂಬತ್ತು ಪ್ರತಿಶತ ಇತ್ತು ಆದರೆ ಇವಾಗ ಇದನ್ನೇ ಹೆಚ್ಚಳ ಮಾಡಿ ಏನು ಮಾಡಿದಾರೆ ಅಂದಾಗ ಎಪ್ಪತ್ನಾಲ್ಕು ಪ್ರತಿಶತ ಮಾಡಿದ್ದಾರೆ ನಿಮ್ಮ ಪರೀಕ್ಷೆಯಲ್ಲಿ ಇವತ್ತು ಈಗಿನವರೆಗೆ ಮೀನ್ಸ್ ಇತ್ ಈಗಿನವರೆಗೆ ಭಾರತದ ಬಾಹ್ಯಾಕಾಶದ ಕ್ಷೇತ್ರದಲ್ಲಿ ವಿದೇಶಿ ಹಣದ ಹೂಡಿಕೆ ಎಷ್ಟು ಅತಿ ಹೆಚ್ಚು ಎಷ್ಟು ಮಾಡಬಹುದು ಅನ್ನೋದು ಸರ್ಕಾರ ಘೋಷಣೆ ಮಾಡಿದೆ ಅಂತ ಕೇಳ್ಬೋದು ನಲ್ವತ್ತೊಂಬತ್ತಿತ್ರ ಮೊದಲಿಗೆ ಎಪ್ಪತ್ನಾಲ್ಕು ರೂಪಾಯಿ ಮಾಡೈತಿ ಯಾಕಂದ್ರೆ ನಾವು ವಿದೇಶಿಗರ್ನ ಏನು ಮಾಡಬೇಕು ಅಟ್ರ್ಯಾಕ್ಟ್ ಮಾಡಬೇಕು ಯಾಕಂದಾಗ ನಾಸಾ ನೋಡ್ಕೊಡ್ಲಿ ನಾಸಾ ಪ್ಲಸ್ ನಾಸಾ ಪ್ಲಸ್ ಸ್ಪೇಸ್ ಎಕ್ಸ್ ಮೀನ್ಸ್ ಅಮೇರಿಕದ ನಾಸಾ ಮತ್ತು ಅಮೇರಿಕ ದೇಶದ ಖಾಸಗಿ ಕಂಪ್ನಿ ಸ್ಪೇಸ್ ಎಕ್ಸ್ ಇಬ್ಬರು ಕೂಡ ಅಂದ್ರೆ ಎಲ್ಲ ಪ್ರಾಜೆಕ್ಟ್ಗಳ್ನ ಏನು ಈಗ ಒಂದಾಗಿ ಮಾಡ್ತಾ ಮಾಡ್ತಾಯಿರಂದಾಗ ಎಲ್ಲರೂ ಅಂದ್ರೆ ಎಲ್ಲರ ತಮ್ಮ ಉಪಗ್ರಹಗಳು ಉಡಾವಣೆಗಳು ಈ ಸೈಡ್ ಹೋಗ್ತಾ ಇದ್ದಾರೆ ಇವರು ನಾವು ಅಟ್ರ್ಯಾಕ್ಟ್ ಮಾಡ್ಬೇಕಂದ್ರೆ ಏನಪ್ಪ ಪಂದಾಗ ನಾವು ಕೂಡ ಒಂದಿಷ್ಟು ಬಾಹ್ಯಾಕಾಶ ಕೇಂದ್ರಗಳನ್ನ ಹಾಕೋಬೇಕು ಮೀನ್ಸ್ ಬಾಹ್ಹಾಕಾಶ ಮೀನ್ಸ್ ರಾಕೆಟ್ ಉಡಾವಣೆ ಕೇಂದ್ರಗಳು ಬೇಕು ಅಲ್ಲಿ ಉಡಾವಣೆ ಕೇಂದ್ರಗಳು ಹಾಕ್ಬೇಕಂದ್ರೆ ಏನಪ್ಪ ನಮ್ಗೆ ಅತಿ ಹೆಚ್ಚು ಹಣ ಬೇಕಲ್ರಿ ಹಣ ಬೇಕಂದಾಗ ಏನಪ್ಪ ಅಂದ್ರೆ ಯಾರು ಹೂಡಿಕೆದಾರನ್ನು ಬಿಡಬೇಕಲ್ಲ ನಾ ಹೀಗಾಗಿ ಬಾಹ್ಯಾಕಾಶದಲ್ಲಿ ಏನಪ್ಪ ಅಂದ್ರೆ ಎಪ್ಪತ್ನಾಲ್ಕು ಪ್ರತಿಶತವರೆಗೇನು ಅಂದ್ರೆ ನೀವು ಹೂಡಿಕೆ ಮಾಡ್ಬೋದು ಅಂತೇಳಿ ಎದರಲ್ಲಿ ಕೊಟ್ಟಿದ್ರೆ ಬಾಹ್ಯಾಕಾಶ ನೆಕ್ಸ್ಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಮಾಧ್ಯಮ ಅಥವಾ ಮೀಡಿಯಂ ಮೀಡಿಯಾದಲ್ಲಿ ಅಂದಾಗ ಬರೀ ಇಪ್ಪತ್ತಾರು ಪ್ರತಿಶತ ಮೀನ್ಸ್ ನೂರು ರೂಪಾಯಿಯಲ್ಲಿ ಏನಪ್ಪ ನೂರು ರೂಪಾಯಿಯಲ್ಲಿ ಮ್ಯಾಕ್ಸಿಮಮ್ ಆದ್ಯ ಯಾವುದೇ ಒಂದು ನ್ಯೂಸ್ ಚಾನಲ್ ಇತ್ತು ಅಂತ ತಿಳ್ಕೊಡ್ರಿ ಅದರಲ್ಲಿ ಇಪ್ಪತ್ತಾರು ಪ್ರತಿಶತ ಅಷ್ಟೇ ವಿದೇಶಿಗ ಹೂಡಿಕೆ ಮಾಡಬೇಕು ಯಾಕಂದ್ರೆ ನಿಮ್ಗೆ ಗೊತ್ತೇ ಇದೆ ಯಾವಾಗ ಮಾಧ್ಯಮ ಅಥವಾ ನ್ಯೂಸ್ ಚಾನಲ್ ಬರೀ ಒಬ್ಬ ವ್ಯಕ್ತಿಯ ಹಣದಿಂದ ಒಬ್ಬ ವ್ಯಕ್ತಿಯ ಮಾಲೀಕ ಇದ್ದನಂದಾಗ ಆ ಮಾಲೀಕ ಏನು ಹೇಳ್ತಾನೆ ಅದನ್ನೇ ಕೇಳಬೇಕು ಇವಾಗ ವಿದೇಶಿಗರು ಏನಾದರು ಯಾವುದೇ ಒಂದು ನ್ಯೂಸ್ ಚಾನಲಲ್ಲಿ ಅತಿ ಹೆಚ್ಚು ಮೀನ್ಸ್ ತೊಂಬತ್ತು ನೂರು ಪರ್ಸೆಂಟ್ ಹೂಡಿಕೆ ಮಾಡಿದ್ರಂತ ತಿಳ್ಕೊಡ್ರಿ ನಾಳೆ ಏನು ಕವರ್ ಮಾಡಬೇಕು ಮಾಲೀಕ ಏನು ಹೇಳ್ತಾನೆ ಅದೇ ಟಾಪಿಕನ್ನು ಕವರ್ ಮಾಡಬೇಕಲ್ಲ ಅವರು ಇವಾಗ ನ್ಯೂಸ್ ಒಳಗೆ ಸರ್ಕಾರಕ್ಕೆ ಬೈ ಅಂತ ಅಷ್ಟೇ ಹೇಳಿನಿ ಅಂತಂದಾಗ ಮಾಲೀಕ್ ಹೇಳಿದ ಮತ್ತೆ ಅದನ್ನೇ ಮಾಡಬೇಕಲ್ಲ ಸೊ ಹೀಗಾಗಿ ನೆಕ್ಸ್ಟ್ ನೋಡ್ಕೊಡ್ರಿ ಇವಾಗ ನೋಡ್ಕೊಳ್ರಿ ಮೀಡಿಯಾ ಏನಾಗಿದೆ ಈಗ ಮೀಡಿಯಾ ಅಂತಂದ್ರೆ ಒಬ್ಬೊಬ್ಬರಿಗೆ ಒಬ್ಬೊಬ್ಬರಿಗೆ ಒಂದೊಂದು ನ್ಯೂಸ್ ಚಾನಲ್ ಆಗಿದೆ ಯಾಕಂದ್ರೆ ಮಾಲೀಕ ಅದನ್ನೇ ಟೆಲಿಕಾಸ್ಟ್ ಮಾಡಬೇಕಲ್ಲ ಸೊ ಹೀಗಾಗಿ ಆಗಬಾರ್ದು ಅಂತೇಳಿ ಅಂದಾಗ ಮೀಡಿಯಾದಲ್ಲಿ ಮಾಧ್ಯಮದಲ್ಲಿ ಬರೀ ಇಪ್ಪತ್ತಾರು ಪ್ರತಿಶತ ಅಷ್ಟೇ ಇಟ್ಟಾರೆ ರೈಟ್ ನಮಗೇನು ಬೇಕಲ್ಲಿ ಇದು ಭಾರತ ಏನಪ್ಪ ಅಂದಾಗ ಅಮೇರಿಕನು ಹಿಂದಿಕ್ಕಿದ್ದು ಯಾವ್ದಂದಾಗ ಮೊದಲನೇ ಸ್ಟೆಪ್ ಇದು ಯಾವಕ್ಕಂದ್ರೆ ಮೇಕ್ ಇನ್ ಇಂಡಿಯಾ ಆಡಿಯೋದಲ್ಲಿ ನೆಕ್ಸ್ಟ್ ಪಾಯಿಂಟ್ ನೋಡಿಕೊಡಿರಿ ನೆಕ್ಸ್ಟ್ ಪಾಯಿಂಟ್ ಭಾರತ ಏನು ಮಾಡ್ತಂದಾಗ ಎರಡು ಸಾವಿರದ ಹದಿನೈದು ಎರಡು ಸಾವಿರದ ಹದಿನೈದಲ್ಲಿ ಅಂದಾಗ ನಾವು ಕೂಡ ಏನಪ್ಪ ನಾವು ಕೂಡ ಸಪೋರ್ಟ್ ಮಾಡಬೇಕು ಯಾರಿಗೆ ಸ್ಟಾರ್ಟಪ್ ಮಾಡಕ್ಕಂತ ಏನು ಮಾಡಿದೆ ಅಂದಾಗ ಸ್ಟಾರ್ಟ್ ಅಪ್ ಸ್ಟಾರ್ಟಪ್ ಅನ್ನುವ ಡಿಪಾರ್ಟ್ಮೆಂಟ್ ಸ್ಟಾರ್ಟ್ ಮಾಡ್ತು ಎರಡು ಸಾವಿರದ ಹದಿನೈದರಲ್ಲಿ ಸ್ಟಾರ್ಟಪ್ ಇಂಡಿಯಾ ಸೊ ಪ್ಲೀಸ್ ನೆನ್ಪಿಟ್ಕೊಡ್ರಿ ಭಾರತ ಸರ್ಕಾರ ಯಾಕಂದ್ರೆ ಇಷ್ಟು ಐದು ವರ್ಷ ಆರು ವರ್ಷಗಳಾದಮೇಲೆ ಭಾರತ ಏನಪ್ಪಂದ್ರೆ ಅಂಥ ಪ್ರಬಲ ರಾಷ್ಟ್ರ ಅಮೇರಿಕಾವ್ ಹಿಂದಕ್ಕೆ ಅಂದಾಗ ಅದ್ರ ಹಿಂದಿಲ್ ಸ್ಟೆಪ್ಸ್ ನೋಡಬೇಕಲ್ರಿ ಯಾಕಂದ್ರೆ ಪರೀಕ್ಷೆಗಳು ನೇರವಾಗಿ ಬರೋಲ್ಲ ಆಗಿ ಬರ್ತು ಮೀನ್ಸ್ ಅದರ ಕಾರಣ ಏನಂತೇಳಿ ಇವಾಗ ಸ್ಟಾರ್ಟಪ್ ಇಂಡಿಯಾ ಅಂತೇಳಿ ಎರಡು ಸಾವಿರದ ಹದಿನೈದರಲ್ಲಿ ಭಾರತ ಸರ್ಕಾರ ಮಾಡ್ತು ಇಲ್ಲೇನು ಮಾಡ್ತಾರೆ ನೋಡ್ಕೊಡ್ರಿ ಕಂಪನಿಗಳು ಯಾರಾದರೂ ಸ್ಟಾರ್ಟಪ್ ಕಂಪ್ನಿ ಹಾಕ್ತಾರೆ ಅಂದಾಗ ಏನಪ್ಪ ಅಂದ್ರೆ ಅವರಿಗೆ ಭದ್ರತೆ ವಹಿಸ್ಬೇಕು ಇವಾಗ ಎಲಾನ್ ಮಸ್ಕ್ ಭಾರತಕ್ಕೆ ಬರ್ತಾ ಇರಬೇಕಾದ್ರೆ ಆಬ್ವಿಯಸ್ಲಿ ಬರ ಮಾಡಿಕೊಂಡ್ರೆ ಯಾಕಂದ್ರೆ ಆಲ್ರೆಡಿ ಅದು ವೆಲ್ ಎಸ್ಟಾಬ್ಲಿಷ್ಡ್ ಕಂಪ್ನಿ ಆಲ್ರೆಡಿ ಪ್ರಪಂಚದಾದಂಥ ಗುರುತಿಸಿದ ಕಂಪ್ನಿ ಐತಿ ಅವ್ರಿಗೆ ಎಕ್ಸೆಪ್ಟ್ ಮಾಡಿಕೊಂಡ್ರು ಅದೇ ಒಬ್ಬ ಹೊಸದಾಗಿ ಕಂಪ್ನಿ ಹಾಕಬೇಕಾದರೆ ಆ ವ್ಯಕ್ತಿಗೆ ಸರ್ಕಾರ ಎಷ್ಟು ಭದ್ರತೆ ವಹಿಸ್ಕೊಳ್ತೈತೆ ಪ್ಲಸ್ ವ್ಯಕ್ತಿ ಕಂಪ್ನಿ ಹಾಕಬೇಕಾದ್ರೆ ಅವನಿಗೇನಪ್ಪ ಸಾಲ ಬೇಕಲ್ರಿ ಲೋನ್ ಬೇಕಲ್ಲ ಸರ್ಕಾರ ಲೋನ್ ಯಾವ ಥರ ಕೊಡ್ತಾ ಇದೆ ಇವೆಲ್ಲವನ್ನು ಇವೆಲ್ಲವನ್ನು ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ ಹೀಗಾಗಿ ಸ್ಟಾರ್ಟಪ್ ಇಂಡಿಯಾ ಅಂತೇಳಿ ಇವಾಗ ನಾನು ಒಂದು ಕಂಪ್ನಿ ಅಂತೇನು ನೋಡಿಕೊಡ್ರಿ ನಂದು ಒಂದು ವೈ ಜಡ್ ಕಂಪ್ನಿ ಅಂತಂದಾಗ ನಾ ಎಲ್ಲಿ ಬರ್ತಾ ಇದ್ದೇನು ರೀಗ ಭಾರತದಲ್ಲಿ ಹೂಡಿಕೆ ಮಾಡಬೇಕು ಭಾರತದಲ್ಲಿ ಒಂದು ಹೂಡಿಕೆ ಮಾಡಿ ಭಾರತದಲ್ಲಿ ನನ್ನ ಕಂಪ್ನಿ ತೆಗಿಬೇಕಾದ್ರೆ ಆಬ್ವಿಯಸ್ಲಿ ನಾನು ಚೆಕ್ ಮಾಡ್ತಾನೆ ಇಲ್ಲರಿ ಹಾಗಾದ್ರೆ ನಾ ಇಲ್ಲಿ ಬರಬೇಕಂದಾಗ ಈಗ ಭಾರತದಲ್ಲಿ ಪ್ರಸ್ತುತವಾಗಿ ಸರ್ಕಾರ ಯಾವ ಥರ ನನಗೆ ಭದ್ರತೆ ಕೊಡ್ತದೆ ಅಂತ ಚೆಕ್ ಮಾಡಬೇಕು ಚೆಕ್ ಮಾಡ್ಬೇಕು ನೆಕ್ಸ್ಟ್ ನಾನು ಏನಾದರೂ ಹೊಸದಾಗಿ ಏನಾದರೂ ಒಂದಿಷ್ಟು ಎಕ್ಸ್ಟ್ರಾ ಕಂಪ್ನಿ ಹಾಕ್ತಾ ಇದ್ದರೆ ಹೊಸ ಕಂಪ್ನಿಗಳು ಹಾಕ್ತಾ ಇದ್ದರೆ ಆ ಸರ್ಕಾರ ನನಗೆ ಯಾವ ಥರ ಯಾವ ಥರ ಸವಲತ್ತು ಮತ್ತು ಸಪೋರ್ಟ್ ಕೊಡ್ತದೆ ಅಂತ ಚೆಕ್ ಮಾಡಬೇಕಲ್ಲ ಚೆಕ್ ಮಾಡಬೇಕಾದ್ರೆ ಏನು ಮಾಡ್ತಾನೆ ನಾನು ಯಾವುದಾದ್ರೂ ಒಂದು ಸೂಚಂಕವನ್ನು ಕಂಪೇರ್ ಮಾಡ್ತಾನೆ ಇಲ್ಲರಿ ಸೂಚ್ಯಂಕ ಇಲ್ಲಿ ನೋಡ್ಕೊಡಿರಿ ನೀವು ಭಾರತಕ್ಕೆ ಮೀನ್ಸ್ ವಿದೇಶಿಗರು ಭಾರತಕ್ಕೆ ಪ್ರವಾಸಿಗೆ ಬರಬೇಕಾದ್ರೆ ಪ್ರವಾಸಕ್ಕೆ ಬರಬೇಕಾದ್ರೆ ಇಲ್ಲ ಪ್ರವಾಸಕ್ಕೆ ಬರಬೇಕಾದ್ರೆ ಅವ್ರಿಗೇನು ಅಂದಾಗ ಕರಾವಳಿ ಪ್ರದೇಶವನ್ನು ವೀಕ್ಷಣೆ ಮಾಡಬೇಕಂತೇಳ್ಕೊಡ್ರಿ ಇವಾಗ ಭಾರತಕ್ಕೆ ಬಂದು ಇಲ್ಲಿ ನೋಡಿಕೊಡ್ರಿ ಈ ಕರಾವಳಿ ಪ್ರದೇಶದಲ್ಲಿ ಪ್ರವಾಸ ಮಾಡ್ಬೇಕಂದಾಗ ಆಬ್ವಿಯಸ್ಲಿ ಭಾರತಕ್ಕೆ ಬರಬೇಕಾದಾಗ ವಿದೇಶಿಗೆ ಏನು ಚೆಕ್ ಮಾಡ್ತಾನೆ ರೀ ಒಂದು ಯಾವುದಾದ್ರೂ ಒಂದು ಸೂಚಂಕ ಯಾವುದಾದ್ರೂ ಒಂದಿಷ್ಟು ತಾಣಗಳು ಚೆಕ್ ಮಾಡ್ತಾನೆ ರೀ ಸ್ಟ್ಯಾಂಡರ್ಡ್ ಇರುತ್ತೆ ಸ್ಟ್ಯಾಂಡರ್ಡ್ನಿಗೆ ಕರಾವಳಿ ಪ್ರದೇಶ ಅಂದ್ರೆ ಯಾವುದು ರೀ ಸಾರಿ ಬ್ಲೂ ಫ್ಲ್ಯಾಗ್ಸ್ ಅಂತೇಳಿ ಮೀನ್ಸ್ ನನಗೇನು ಬೇಕಾಯ್ತಿ ಭಾರತದಲ್ಲಿ ಕರಾವಳಿ ಪ್ರದೇಶಕ್ಕೆ ನಾ ಹೋಗ್ಬೇಕಾಯ್ತು ಅವಾಗ ಏನು ಚೆಕ್ ಮಾಡ್ತೀನಿ ಯಾವುದಾದ್ರು ಸ್ಟ್ಯಾಂಡರ್ಡ್ ರೆಪ್ ಯಾವುದಾರು ಒಂದು ಸೂಚಂಕ ಅಥವಾ ಯಾವ್ದಾರು ಒಂದು ಚೆಕ್ ಮಾಡ್ತಾನೆ ಅಲ್ರಿ ಇಲ್ಲಪ್ಪ ನಾ ಭಾರತದ ಇತಿಹಾಸವನ್ನು ಅರ್ಥ ಮಾಡ್ಕೋಬೇಕು ಅಲ್ಲಿಯ ಸ್ಮಾರಕಗಳು ಆ ಹಿಂದಿಲ್ದ ಅರ್ಥ ಮಾಡ್ಕೋಬೇಕಂದ್ರೆ ಏನು ಮಾಡ್ತಾನೆ ಮೊದಲಿಗೆ ಭಾರತಕ್ಕೆ ಬರೋದಕ್ಕಿಂತ ಮುಂಚೆ ಏನು ಮಾಡ್ತಾನೆ ಯುನೆಸ್ಕೋ ಪಾರಂಪರಿಕ ಪಟ್ಟಿಯಲ್ಲಿರುವ ತಾಣಗಳ ಬಗ್ಗೆ ನೋಡ್ತಾನೆ ಹೌದಿಲ್ಲ ರೀ ಅದೇ ಥರ ಇವಾಗ ನಾನು ಎಕ್ಸ್ ವೈ ಜಡ್ಡನ್ನು ಭಾರತಕ್ಕೆ ಬಂದು ಕಂಪ್ನಿ ಹಾಕಬೇಕು ಕಂಪ್ನಿ ಹಾಕಬೇಕಂದಾಗ ಆಬ್ವಿಯಸ್ಲಿ ನನಗೆ ಸ್ಟಾರ್ಟಪ್ ಹಾಕ್ತಾಯಿದ್ದೇನೆ ಅಂದಾಗ ಅಲ್ಲಿಯ ಸ್ಥಳೀಯ ಸರ್ಕಾರ ಯಾವ ಥರ ನನಗೆ ಸಪೋರ್ಟ್ ಕೊಡ್ತೈತೆ ಅಂತ ಚೆಕ್ ಮಾಡ್ತಾನೆ ಅಂದಾಗ ಅವಾಗ ಏನು ಮಾಡ್ತಾನವ ಯಾವುದಾದ್ರೂ ಒಂದು ಸೂಚಂಕವನ್ನು ಸೂಚ್ಯಂಕವನ್ನು ಕಂಪೇರ್ ಮಾಡ್ತಾನೆ ಅದಕ್ಕೆ ನೋಡ್ಕೊಡ್ರಿ ಸ್ಟಾರ್ಟಪ್ ಕಂಪ್ನಿ ಅಂತ ಬಂದಾಗ ಸೂಚಂಕ ನೋಡ್ಕೊಡ್ರಿ ವೆರಿ ವೆರಿ ಇಂಪಾರ್ಟೆಂಟ್ ಇದು ನೆನ್ಪಿಟ್ಕೊಡ್ರಿ ಯಾಕಂದ್ರೆ ಒಂದಿಗೆ ನೋಡ್ಕೊಡ್ರಿ ಈ ಬಲಿಷ್ಠ ರಾಷ್ಟ್ರವನ್ನು ಹಿಂದಿ ಕೆಟ್ಟಿತ್ತದ ಅದಕ್ಕೆಲ್ಲ ಕಾರಣಗಳು ಇಲ್ಲಿ ಹಿಂದಿಲ್ವ ಕ್ರೈಟೀರಿಯ ಇರ್ತೈತಿ ಸ್ಟಾರ್ಟ್ಅಪ್ ಅಂದಾಗ ಏನಪ್ಪ ಅಂದಾಗ ಆಲ್ರೆಡಿ ಲಾಸ್ಟ್ ಟೈಮ್ ಚೆಕ್ ಡಿಸ್ಕಷನ್ ಮಾಡಿದೀನಿ ನಮ್ಮಲ್ಲಿ ಏನಪ್ಪ ಅಂದಾಗ ಸ್ಟಾರ್ಟಪ್ ಸ್ಟಾರ್ಟ್ ಅಪ್ ಎಕೋಸಿಸ್ಟಮ್ ಇಂಡೆಕ್ಸ್ ಅಂತ ಬರ್ತೈತಿ ಟೂ ತೌಸಂಡ್ ಟ್ವೆಂಟಿ ಒನ್ ಮೀನ್ಸ್ ಇಲ್ಲಿ ನೋಡಿಕೊಡ್ರಿ ಸ್ಟಾರ್ಟಪ್ ಸ್ಟಾರ್ಟ್ ಅಪ್ ಬ್ಲಿಂಕ್ ಸ್ಟಾರ್ಟ್ ಅಪ್ ಬ್ಲಿಂಕ್ ಅನ್ನೋದೇನಪ್ಪ ಸ್ಟಾರ್ಟ್ ಅಪ್ ಬ್ಲಿಂಕ್ ಅನ್ನೋದೇನಪ್ಪ ಅಂದಾಗ ಸ್ವಿಟ್ಜರ್ಲ್ಯಾಂಡ್ 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 ದೇಶದ ಒಂದು ಕಂಪನಿ ಮೀನ್ಸ್ ಎನ್ ಜಿ ಒ ಏನು ಮಾಡ್ತೈತೆ ಅಂದಾಗ ಸ್ಟಾರ್ಟ್ ಅಪ್ ಲಿಂಕ್ ಅನ್ನೋದು ಒಂದು ಎನ್ ಜಿ ಒ ಏನು ಅಂದಾಗ ಪ್ರಪಂಚದ ಕೆಲವೊಂದಿಷ್ಟು ರಾಷ್ಟ್ರಗಳಲ್ಲಿ ರಾಷ್ಟ್ರಗಳೇನಪ್ಪ ಅಂದಾಗ ಆ ರಾಷ್ಟ್ರಗಳು ಆಯಾ ದೇಶದಲ್ಲಿ ಹೊಸದಾಗಿ ಕಂಪನಿ ಹಾಕುವವರಿಗೆ ಯಾವ ಥರದ ಸವಲತ್ತು ಯಾವ ಥರದ ಭದ್ರತೆ ಮತ್ತು ಯಾವ ಥರ ಕೆಲಸಗಾರನು ಮತ್ತು ಅಲ್ಲಿ ವಾತಾವರಣವನ್ನು ಒದಗಿಸ್ಕೊಡ್ತೈತಲ್ಲ ಅದರ ಮೇಲೆ ಒಂದು ಸೂಚ್ಯಂಕ ಬಿಡದತ್ತ ಯಾವುದ್ರಿ ಸ್ಟಾರ್ಟ್ ಅಪ್ ಸೂಚಂಕ ಅಂತೇಳಿ ಆಲ್ರೆಡಿ ಹೇಳಿದ್ದೀನಿ ಸ್ಟಾರ್ಟ್ ಅಪ್ ಸೂಚಂಕ ಅಂತೇಳಿ ಇಲ್ಲಿ ಯಾಕೆ ಕಂಪೇರ್ ಮಾಡ್ಬೇಕು ನೋಡಲಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಭಾರತ ಇಪ್ಪತ್ತ್ಮೂರನೇ ರ್ಯಾಂಕ್ ಇದ್ದರೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಭಾರತ ಇಪ್ಪತ್ತನೇ ಸ್ಥಾನದಾಗ ಭಾರತ ನೋಡ್ಕೊಳ್ಳುವ ಒಂದೇ ವರ್ಷದಲ್ಲಿ ಮೂರು ಸ್ಥಾನ ಇಂಪ್ರೂವ್ ಆಗಿದೆ ಮೂರು ಸ್ಥಾನ ಎಲ್ಲಿ ಸ್ಟಾರ್ಟಪ್ ಹಾಕುವ ಒಬ್ಬ ವ್ಯಕ್ತಿಗೆ ಒಬ್ಬ ವ್ಯಕ್ತಿಗೆ ಅಂತಂದ್ರೆ ಸರ್ಕಾರ ಅತಿ ಹೆಚ್ಚು ಪ್ರಾಮುಖ್ಯತೆ ಕೊಡೋ ಪ್ರಾಮುಖ್ಯತೆ ಕೊಡುತ್ತೆ ಹೀಗಾಗಿ ಇದನ್ನು ಕೂಡ ಅನಾಲಿಸ್ ಮಾಡ್ತಾನೆ ವೈ ಝೆಡ್ ಬರಬೇಕಾದಾಗೆ ನಾ ಸ್ಟಾರ್ಟ್ಅಪ್ ಕಂಪ್ನಿ ಹಾಕ್ಬೇಕಾರೆ ಏನು ನೋಡ್ತೇನೆ ಓಕೆ ಸರ್ಕಾರ ಸ್ಟಾರ್ಟ್ಅಪ್ ಕಂಪ್ನಿಗೆ ಭಾಳ ವ್ಯಾಲ್ಯೂ ಕೂಡ ಆಗಿದೆ ಯಾಕಂದಾಗ ನೋಡ್ರಿ ಒಂದೇ ವರ್ಷದಲ್ಲಿ ಮೂರು ಸ್ಥಾನ ಇಂಪ್ರೂವ್ ಆಗ್ಯಾನ ಇಂಪ್ರೂವ್ ಆಗ್ಯಾನ ಸೊ ಹಂಗಾರೆ ನಾ ಧೈರ್ಯದಿಂದ ಭಾರತಕ್ಕೆ ಹೋಗಿ ಹೂಡಿಕೆ ಮಾಡ್ಬೋದು ಯಾಕಂದ್ರೆ ಸಪೋರ್ಟ್ ಮಾಡ್ತಾ ಇರೋದ್ರಂದ್ರೆ ಅಲ್ಲಿ ಸೂಚಂಕದಲ್ಲಿ ಭಾರತ ಇಂಪ್ರೂವ್ ಹಾಕ್ಕೊಂತ ಹೋಗ್ತಾ ಇರೋದು ಇಂಪ್ರೂವ್ ಹೋಗ್ತಾ ಇರೋದು ಇವಾಗ ಇದನ್ನು ಚೆಕ್ ಮಾಡಿದ ಮೇಲೆ ನನಗೆ ಧೈರ್ಯ ಇವಾಗ ಹೌದಪ್ಪ ನಾನೇನಪ್ಪ ಅಂದ್ರೆ ಅಲ್ಲಿ ಹೋಗಿ ಹೂಡಿಕೆ ಮಾಡ್ಬೋದು ಅಂತೇಳಿ ನೆಕ್ಸ್ಟ್ ಏನೈತಲ್ಲ ನೆಕ್ಸ್ಟ್ ಬರಬೇಕಾದ್ರೆ ನೆಕ್ಸ್ಟ್ ಬರಬೇಕಾದ್ರೆ ವಿಚಾರ ಏನು ಮಾಡ್ತಾನೆ ಭಾರತ ಹೋಗಿ ಸ್ಟಾರ್ಟಪ್ ಕಂಪ್ನಿಗಳಿಗೆ ಸ್ಟಾರ್ಟಪ್ ಕಂಪ್ನಿಗಳಿಗೆ ಏನಪ್ಪ ಸಪೋರ್ಟ್ ಮಾಡೋದೈತೆ ಆದರೆ ಭಾರತ ಭಾರತ ಏನಪ್ಪ ಅಂದಾಗ ಅಲ್ಲಿಯ ಸ್ಥಳೀಯ ಸ್ಥಳೀಯ ವಿದ್ಯಾರ್ಥಿಗಳು ಮತ್ತು ಸ್ಥಳೀಯ ವಿಜ್ಞಾನಿಗಳು ಸಂಶೋಧನೆಯೊಳಗ ಅಥವಾ ನಾವಿನ್ಯತೆ ಹೇಳ್ರಿ ಇನ್ನೋವೇಶನ್ ಒಳಗೆ ಏನೇನು ಹೊಸದಾಗಿ ಮಾಡತ್ತಿರ ಯಾಕಂದಾಗ ನಾ ಇಲ್ಲಿ ಹಣ ತೊಗೊಂಬಂದು ಇಲ್ಲಿ ಹಾಕಿದಾಗ ನನಗೇನು ಬೇಕು ರೀ ಸ್ಕಿಲ್ಡ್ ಲೇಬರ್ಸ್ ಬೇಕು ಸ್ಕಿಲ್ಡ್ ಲೇಬರ್ಸ್ ಬೇಕು ನನ್ನ ಕಂಪ್ನಿಗೆ ಪ್ರತಿಭಾವಂತ ಕೆಲಸಗಾರ ಬೇಕು ಪ್ರತಿಭಾವಂತ ಕೆಲಸಗಾರ ಬೇಕಂದಾಗ ಆ ದೇಶದಲ್ಲಿ ಶಿಕ್ಷಣ ಅನ್ನೋದು ಬೇಕಲ್ಲ ಈಗ ನಾವು ಒಂದು ಸ್ಟಾರ್ಟಪ್ ಕಂಪ್ನಿ ಹಾಕತ್ತೆ ನಂದಾಗ ಅಲ್ಲಿಗೇನು ಬೇಕು ಇನ್ನೋವೇಶನ್ ಬೇಕು ಮೀನ್ಸ್ ಆ ದೇಶದಲ್ಲಿ ಎಷ್ಟು ಇನೋವೇಷನ್ಗೆ ಅಥವಾ ನಾವಿನ್ಯತೆಗೆ ಅಂತೇಳ ನಾವೀನ್ಯತೆಗೆ ವ್ಯಾಲ್ಯೂ ವ್ಯಾಲ್ಯೂ ಕೂಡ ಆತೈತೆ ಅಂತ ನೋಡ್ಬೇಕಂದಾಗ ಆಬ್ವಿಯಸ್ಲಿ ಯಾವುದಾದ್ರೂ ಒಂದು ಸೂಚ್ಯಂಕ ನೋಡೇ ಕಂಪೇರ್ ಮಾಡ್ತಾನಲ್ಲ ಸೂಚ್ಯಂಕ ನೋಡಿ ಕಂಪೇರ್ ಮಾಡಬೇಕಾದಾಗೆ ನಾ ಏನು ಕಂಪೇರ್ ಮಾಡ್ತೇನೆ ನೆಕ್ಸ್ಟ್ ಕಂಪೇರ್ ಏನು ಮಾಡ್ತೇನೆ ಅಂದಾಗ ಇಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಜಾಗತಿಕ ಜಾಗತಿಕ ನಾವಿನ್ಯತೆ ನಾವೀನ್ಯತೆಯ ಸೂಚ್ಯಂಕ ಎರಡೂ ಭಾಷೆಲಿ ನೆನ್ಪಿಟ್ಕೊಡ್ರಿ ಯಾಕಂದ್ರೆ ಇತ್ತೀಚೆಗೆ ಅದು ಟ್ರೆಂಡ್ ಆಗಿದೆ ನೋಡ್ಕೊಡ್ರಿ ಎರಡೂ ಲ್ಯಾಂಗ್ವೇಜಲ್ಲಿ ಕೊಡತ್ತಾನೇ ಬಂದಾಗ ಗ್ಲೋಬಲ್ ಇನೋವೇಷನ್ ಇಂಡೆಕ್ಸ್ ಟೂ ತೌಸಂಡ್ ಟ್ವೆಂಟಿ ಒನ್ ಗ್ಲೋಬಲ್ ಇನೋವೇಷನ್ ಇಂಡೆಕ್ಸ್ ಯಾಕಂದಾಗ ಅಂದ್ರೆ ಹೌದಪ್ಪ ಭಾರತ ಎಲ್ಲ ದೇಶಗಳಕ್ಕಿಂತ ಏನು ಮಾಡತ್ತೈತಿ ಸಪೋರ್ಟ್ ಮಾಡತ್ತೈತಿ ಸ್ಟಾರ್ಟಪ್ ಕಂಪ್ನಿ ಹಾಕಕ್ಕಂದಾಗ ನಾನು ಏನು ಮಾಡಿದೆ ಒಂದು ಸ್ಟಾರ್ಟಪ್ದು ಸೂಚಂಕ ನೋಡಿಕೊಂಡೆ ಯಾಕಂದ್ರೆ ಭಾರತ ಇಂಪ್ರೂವ್ ಆಗೈತೆ ಅಂದ್ರೆ ನನಗೆ ಧೈರ್ಯ ಬಂತು ಓಕೆ ನಾ ಭಾರತಕ್ಕೆ ಹೋಗಿ ಅಂದ್ರೆ ಕಂಪ್ನಿ ಹಾಕ್ಬೋದು ಅಂತ ಧೈರ್ಯ ಬಂತು ನೆಕ್ಸ್ಟ್ ಕಂಪ್ನಿ ಹಾಕ್ಬೇಕು ಅಂತ ಧೈರ್ಯ ಬಂದಿದೆ ಹಾಗಾದರೆ ಆ ದೇಶದಲ್ಲಿ ಆ ದೇಶದಲ್ಲಿ ಏನಪ್ಪ ಅಂದ್ರೆ ಸಂಶೋಧನೆಗೆ ಮತ್ತು ಯಾವ ಥರ ನಾವೀನ್ಯತೆ ಇದೆ ನಾವೀನ್ಯತೆ ಇದೆ ಮೀನ್ಸ್ ಅಲ್ಲಿ ಕೆಲಸಗಾರರು ಏನಾದರೂ ಅಭಿವೃದ್ಧಿಯಲ್ಲಿ ಮೀನ್ಸ್ ಆವಿಷ್ಕಾರ ಮಾಡ್ತಾ ಇದ್ದಾರೋ ಇಲ್ಲೋ ಅಂತ ಚೆಕ್ ಮಾಡಬೇಕಲ್ರಿ ನಾನು ಹೋಗಿದ್ದೀನಿ ಹಣ ತೊಗೊಂಡು ಹೋಗಿದ್ದೀನಿ ಆದರೆ ನನ್ನ ಕೆಲಸಕ್ಕೆ ತಕ್ಕಂಗೆ ಕೆಲಸಕ್ಕೆ ತಕ್ಕಂಗೆ ನನಗೆ ಏನಪ್ಪ ಕೆಲಸಗಾರ ಸಿಗಲಿಲ್ಲ ಅಂದ್ರೆ ನನ್ನ ಹಣ ಎಲ್ಲ ವೇಸ್ಟ್ ಆಗುತ್ತೆ ಯಾವಾಗಲೂ ಒಬ್ಬ ವ್ಯಕ್ತಿ ಇನ್ವೆಸ್ಟ್ ಮಾಡಬೇಕಾದ್ರೆ ನೋಡಿಕೊಡ್ರಿ ಎಲ್ಲ ನೋಡ್ತಾನೆ ಯಾಕಂದ್ರೆ ಅಲ್ಲಿ ಯಾವ ಪ್ರದೇಶದಲ್ಲಿ ಕೆಲಸಗಾರರು ಹೇಗೆ ಸಿಗ್ತಾರೆ ವಾಯು ಸಾರಿಗೆ ಸಾರಿಗೆ ವ್ಯವಸ್ಥೆ ಹೇಗೆ ಸಿಗುತ್ತೈತೆ ಎಲ್ಲ ಚೆಕ್ ಮಾಡ್ತಾರೆ ಇವಾಗ ನನಗೇನು ಬೇಕಾಯ್ತು ಅಲ್ಲಿ ಸ್ಕಿಲ್ಡ್ ಅದರಲ್ಲಿ ಅಂತ ಚೆಕ್ ಅಂದಾಗ ಒಂದು ಸೂಚ್ಯಂಕವನ್ನು ಕಂಪೇರ್ ಮಾಡ್ತಾನೆ ಯಾವುದಪ್ಪ ಅಂದಾಗ ಇಲ್ಲಿ ನೋಡ್ಕೊಡಿ ಜಾಗತಿಕ ನಾವೀನ್ಯತೆಯ ಸೂಚ್ಯಂಕ ಅಥವಾ ಗ್ಲೋಬಲ್ ಇನೋವೇಷನ್ ಇಂಡೆಕ್ಸ್ ಇದನ್ನು ಯಾರು ಬಿಡುಗಡೆ ಮಾಡ್ತಾರೋಡ್ಕೊಡ್ರಿ ವರ್ಲ್ಡ್ ಇಂಟಲೆಕ್ಚುಯಲ್ ಪ್ರಾಪರ್ಟಿ ಆರ್ಗನೈಜೇಷನ್ ಇಲ್ಲಿ ನೋಡಿಕೊಡ್ರಿ ಎಷ್ಟೋ ಪರೀಕ್ಷೆಯಲ್ಲಿ ಈ ಈ ಸೂಚ್ಯಂಕವನ್ನು ಯಾರು ಬಿಡುಗಡೆ ಮಾಡ್ತಾರಂತ ಎಷ್ಟೋ ಪರೀಕ್ಷೆಯಲ್ಲಿ ಕೇಳಿದ್ರು ಮೀನ್ಸ್ ಬೇರೆ ಬೇರೆ ಸೂಚ್ಯಂಕನ ನಾನು ನಿಮ್ಗೆ ಜಸ್ಟ್ ಭಾರತಿಗೆ ಎರಡನೇ ಸ್ಥಾನದಲ್ಲಿ ಆಕರ್ಷಕವಾಗಿ ಆಗೈತಿ ಯಾರಿಗೆ ಯಾರ್ಯಾರು ವಿದೇಶಿಗರು ಕಂಪ್ನಿ ಓಪನ್ ಮಾಡಬೇಕಂತಿದಾರಲ್ಲ ದುಡ್ಡಿದೆ ನನ್ನ ಕಡೆ ಕಂಪ್ನಿ ಓಪನ್ ಮಾಡ್ತಾ ಮಾಡ್ತಾಯಿದಾರಲ್ಲ ಅವ್ರನ್ನ ಆಕರ್ಷಣೆ ಮಾಡೋದ್ರಲ್ಲಿ ಭಾರತ ಏನಪ್ಪ ಅಂದ್ರೆ ಎರಡು ಸಾವಿರದ ಇಪ್ಪತ್ತರಿಂದ ಎರಡು ಸಾವಿರದ ಇಪ್ಪತ್ತು ಬರುವುದರೊಳಗೆ ಭಾರತ ಮೂರನೇ ಸ್ಥಾನದಿಂದ ಎರಡನೇ ಸ್ಥಾನಕ್ಕೆ ಜಿಗಿದಿದೆ ಅಂದಾಗ ಇವೆಲ್ಲ ಕಾರಣ ಮೀನ್ಸ್ ಯಾವ್ದೇ ವ್ಯಕ್ತಿ ಹೂಡಿಕೆ ಮಾಡಬೇಕಾದಾಗ ಇವನ್ನೆಲ್ಲ ನೋಡಿ ಬರ್ತಾ ಇದ್ದಾನೆ ಭಾರತಕ್ಕೆ ಅಂದಾಗ ಅದಕ್ಕೆ ನೋಡ್ಕೊಡಲಿ ಇಲ್ಲಿ ನೀವೇನೋ ಅಂದಾಗ ಏನು ಚೆಕ್ ಮಾಡ್ತಂದಾಗ ಒಂದು ಸೂಚಂಕ ಚೆಕ್ ಮಾಡ್ತಾನೆ ಜಾಗತಿಕ ನಾವೀನ್ಯತೆ ಅಥವಾ ಜಾ ಗ್ಲೋಬಲ್ ಇನೋವೇಷನ್ ಇಂಡೆಕ್ಸ್ ಒಳಗೆ ಭಾರತ ಎಷ್ಟನೇ ರ್ಯಾಂಕಿಂಗ್ ಬಂದಿದೆ ಮೀನ್ಸ್ ಇವಾಗ ನೋಡ್ಕೊಡ್ರಿ ನಾ ಭಾರತ ಮತ್ತು ಅಮೇರಿಕ ಕಂಪೇರ್ ಅಂತ ಮಾಡ್ತಿರ್ತಾನಂತೇಳ್ಕೊಡ್ರಿ ಭಾರತ ಮತ್ತು ಅಮೇರಿಕ ಕಂಪೇರ್ ಮಾಡ್ಬೇಕಾದ್ರೆ ಆಬ್ವಿಯಸ್ಲಿ ಥಿಂಕ್ ಮಾಡ್ತಾನ ಹೌದು ಭಾರತ ಈಗ ಅಮೇರಿಕಕ್ಕಿಂತ ರ್ಯಾಂಕಿಂಗ್ ಕಡಿಮೆ ಸೂಚ್ಯಂಕ ಪ್ರತಿಸಲ ಕಡಿಮೆ ಬರ್ತಾ ಇದೆ ಆದರೆ ಅಮೆರಿಕ ಚಲೋ ಬರ್ತೈತಿ ಬಟ್ ಅಮೇರಿಕ ಏನು ಮಾಡ್ತಾನೆ ಅಂದಾಗ ನನ್ನಲ್ಲಿ ಹೇಗೂ ಚಲೋ ಇದೆ ಅಂತೇಳಿ ಜನ ನನ್ನಲ್ಲೇ ಬರ್ತಾರಂತ ಏನು ಮಾಡ್ತಾನೆ ಅಲ್ಲಿ ತೆರಿಗೆ ಹೆಚ್ಚಿಗೆ ಇಟ್ಟಿರ್ತಾನೆ ಸೊ ಹೀಗಾಗಿ ಆಲ್ಟರ್ನೇಟ್ ನಾನು ಏನು ಮಾಡ್ತಿರ್ತೀನಿ ಮತ್ತು ಯಾವುದಾದ್ರೂ ದೇಶ ಪ್ರತಿ ವರ್ಷ ಇಂಪ್ರೂವ್ಮೆಂಟ್ ಆಗ್ತಾ ಇದೆ ಅಂದಾಗ ನಾನು ಅಲ್ಲಿ ಹೋಗಿ ನನ್ನ ಹೂಡಿಕೆ ಮಾಡಿದ್ರೆ ನನಗೊಂದು ಸ್ಕೋಪ್ ಇರ್ತೈತೆ ಅಂತ ಏನು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ ಈ ಸೂಚ್ಯಂಕದ ಮಕ್ಕಳಂತ್ರ ಹುಡುಕ್ತಾನೆ ಹಾಗೆ ಭಾರತದ್ದು ನೋಡಿಕೊಡಿ ಭಾರತದ್ದು ಎರಡು ಸಾವಿರದ ಇಪ್ಪತ್ತೊಂದು ಜಾಗತಿಕ ನಾವೀನ್ಯತೆತ್ವ ಗ್ಲೋಬಲ್ ಇನೋವೇಷನ್ ಇಂಡೆಕ್ಸಲ್ಲಿ ಭಾರತ ನಲವತ್ತ ಎಂಟನೇ ಸ್ಥಾನದಲ್ಲಿದೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಒಂದು ಸ್ಟೆಪ್ ಮುಂದ್ರ ಮೊದಲನೇ ಸ್ಥಾನದಲ್ಲಿ ನೋಡ್ಕೊಡ್ರಿ ಸ್ವಿಟ್ಜರ್ಲ್ಯಾಂಡ್ ಇದೆ ಇಲ್ಲಿ ನೋಡಿಕೊಡ್ರಿ ಅಲ್ಲಿಯ ದೇಶದಲ್ಲಿ ಇನೋವೇಷನ್ ಮೀನ್ಸ್ ಸಂಶೋಧನೆ ಅಥವಾ ನಾವೀನ್ಯತೆ ಹೇಗೈತೆ ಅಂತ ಚೆಕ್ ಮಾಡ್ತಾನೆ ಯಾಕಂದ್ರೆ ನಾಳೆ ಇಲ್ಲಿ ಬಂದ್ಮಾಗ ಕೆಲಸಗಾರ ಸರಿ ಸಿಗಲಿಲ್ಲ ಅಂದ್ರೆ ಏನು ಮಾಡ್ತಾನೆ ರೀ ಸುಮ್ಮನೆ ದುಡ್ಡು ಅಲ್ಲ ಸೊ ಹೀಗಾಗಿ ನೋಡ್ಕೊಡಿರಿ ಇಲ್ಲಿ ಸರ್ಕಾರ ಓಕೆ ಸರ್ಕಾರ ಏನಪ್ಪ ಸ್ಟಾರ್ಟ್ಅಪಲ್ಲಿ ಸಪೋರ್ಟ್ ಕೊಡಾತದೆ ನೆಕ್ಸ್ಟ್ ನಾವೀನ್ಯತೆಯಲ್ಲಿ ಏನಪ್ಪ ಅಂದ್ರೆ ಇನೋವೇಷನ್ ಮಾಡ್ದೆಲ್ಲ ಚೆಕ್ ಮಾಡ್ತಾನೆ ಅದಕ್ಕೆ ನೋಡ್ಕೊಂಡು ನಮ್ಮಲ್ಲಿರುವ ಜನರಲ್ಲಿ ಇನೋವೇಷನ್ನ ಹೆಚ್ಚಿಗೆ ಮಾಡ್ಬೇಕಂತ ರೀ ಅಟಲ್ ಇನೋವೇಶನ್ ಇನೋವೇಷನ್ ಅಂತ ಮಿಷನ್ ಅಂತೈತಿ ಅಟಲ್ ಇಲ್ಲಿ ನೋಡ್ಕೊಡು ಭಾರತ ಪ್ರತಿ ಸಲ ಯಾಕೆ ಇಂಪ್ರೂವ್ ಆಗುತ್ತೆ ನಮ್ಮಲ್ಲಿ ಅಟಲ್ ಇನ್ನೋವೇಶನ್ ಇನೋವೇಷನ್ ಮಿಷನ್ ಅಂತ ಮಾಡಿದೆ ಅಲ್ಲೇನು ಮಾಡತ್ತೀವ್ರಿ ಹೆಂಗಿದ್ದವ್ರಿಗೆ ಏನಪ್ಪ ಹೆಂಗಿದ್ದವರಿಗೆ ಅವರಿಗೆ ಏನಾದರೂ ನಾವು ಹೊಸದಾಗಿ ಏನಾದರೂ ಆವಿಷ್ಕಾರ ಮಾಡಂಗ ಶಿಕ್ಷಣದಲ್ಲಿ ಏನು ಮಾಡ್ತಾಯಿದ್ದೀವಿ ಪ್ರೋತ್ಸಾಹ ಮಾಡ್ತಾಯಿದ್ದೀವಿ ಪ್ಲಸ್ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನೋಡ್ಕೊಡ್ರಿ ಮನೆ ಒಂದು ವರ್ಷ ಕಂಪ್ಲೀಟ್ ಮಾಡಿದ್ದೇವೆ ನಾವು ಏನಪ್ಪ ಅಂದಾಗ ರಾಷ್ಟ್ರೀಯ ಸಾರಿ ರಾಷ್ಟ್ರೀಯ ಅಲ್ಲ ಹೊಸ ಶಿಕ್ಷಣ ನೀತಿ ನ್ಯೂ ಎಜುಕೇಷನ್ ಪಾಲಿಸಿಯಲ್ಲಿ ಏನಪ್ಪ ಅಂದ್ರೆ ನಮ್ಮಲ್ಲಿ ಏನು ಮಾಡ್ತಾಯಿದ್ವಿ ನಮ್ಮ ವಿದ್ಯೆಯಲ್ಲಿ ಏನು ಮಾಡ್ತಾಯಿದ್ರೆ ಸ್ಕಿಲ್ ಓಕೆ ಸ್ಕಿಲ್ಲಲ್ಲಿ ಏನಪ್ಪ ಅಂದ್ರೆ ಅತಿ ಹೆಚ್ಚು ಪ್ರಾಮುಖ್ಯತೆ ಕೊಡ್ತಾಯಿದ್ದಾರೆ ಅಂದಾಗ ಆಬ್ವಿಯಸ್ಲಿ ನಾವು ಕೂಡ ಏನು ಮಾಡ್ತೀವಿ ಅಂದರೆ ಇನೋವೇಷನ್ ಇಂಡೆಕ್ಸಲ್ಲಿ ಇಂಪ್ರೂವ್ ಆಗ್ತಾಯಿದ್ವಿ ನೆನಪಿಟ್ಟುಗೋಡ್ರಿ ಎರಡು ಸಾವಿರದ ಇಪ್ಪತ್ತೊಂದು ಭಾರತ ನಲವತ್ತೆಂಟನೇ ಸ್ಥಾನದಲ್ಲಿದೆ ಅದೇ ಥರ ಏನೋ ಭಾರತ ಭಾರತ ಏನಪ್ಪ ಅಂದಾಗ ಸ್ವಾರಿ ಭಾರತ ಫಸ್ಟ್ ಸ್ಥಾನದ ಯಾವತ್ತೆ ಸ್ವಿಜರ್ಲ್ಯಾಂಡ್ ಆಯ್ತು ಓಕೆ ಸ್ವಿಟ್ಜರ್ಲ್ಯಾಂಡ್ ಐತಿ ಇಲ್ಲಿ ನೋಡಿಕೊಡಲಿ ಒಂದು ರಾಂಗ್ ಮಾಡಿದೆ ಏನಪ್ಪ ಅಂದಾಗ ಸ್ಟಾರ್ಟಪ್ ಲಿಂಕ್ ಲಿಂಕ್ನಲ್ಲ ಸ್ಟಾರ್ಟಪ್ ಸ್ಟಾರ್ಟ್ಅಪ್ ಇಂಡೆಕ್ಸಲ್ಲಿ ಭಾರತ ಇಪ್ಪತ್ತನೇ ಸ್ಥಾನದ ಬಂದರೆ ಮೊದಲನೇ ಸ್ಥಾನ ಅಮೇರಿಕ ಇದೆ ಸಾರಿ ಭಾರತ ಇಪ್ಪತ್ತನೇ ಸ್ಥಾನ ಬಂದರೆ ಅಲ್ಲಿ ಏನಪ್ಪಂದ್ರೆ ಅಮೇರಿಕ ಮೊದಲನೇ ಸ್ಥಾನದಲ್ಲಿದೆ ಆದರೆ ಗ್ಲೋಬಲ್ ಇನೋವೇಷನ್ ಇಂಡೆಕ್ಸಲ್ಲಿ ಭಾರತ ನಲವತ್ತೆಂಟು ಸ್ಥಾನ ಇದ್ದಾದರೆ ಸ್ವಿಟ್ಜರ್ಲ್ಯಾಂಡ್ ಏನಪ್ಪ ಮೊದಲನೇ ಸ್ಥಾನದಲ್ಲಿ ಇವಾಗ ಹೌದಪ್ಪ ಆ ದೇಶದಲ್ಲಿ ಏನು ಮಾಡತ್ತರ ಇನ್ನೋವೇಷನ್ಗೆ ವ್ಯಾಲ್ಯೂ ಕೊಡತ್ತ ಗೊತ್ತು ನೆಕ್ಸ್ಟ್ ಚೆಕ್ ಮಾಡ್ಬೇಕಾದ್ರೆ ನೆಕ್ಸ್ಟ್ ಚೆಕ್ ಮಾಡಬೇಕಾದಾಗ ಈ ದೇಶ ಬೇರೊಂದು ದೇಶದಲ್ಲಿ ಬೇರೊಂದು ದೇಶ ಜೊತೆ ಯಾವ ಥರ ಕಾಂಪಿಟ್ ಮಾಡೋದೈತಿ ಯಾವ ಥರ ಸ್ಪರ್ಧೆ ಮಾಡೋದೈತಿ ಯಾಕಂದಾಗ ಒಂದು ದೇಶ ಅಭಿವೃದ್ಧಿ ಹೊಂದುತ್ತಿರುವ ದೇಶ ಅಭಿವೃದ್ಧಿ ದೇ ಹೊಂದಿದ್ದ ದೇಶದವ್ರ ಜೊತೆ ಕಂಪೇರ್ ಮಾಡ್ಕೋಬೇಕಲ್ರಿ ಯಾಕೆ ನಾಳೆ ಅಲ್ಲಿ ನಾವು ಹೋಗಿ ಹುಡುಕಿ ಹಾಕತ್ತೆ ಅಂದಾಗ ನನಗೆ ಗ್ಯಾರಂಟಿ ಬರಬೇಕಲ್ಲ ಗ್ಯಾರಂಟಿ ಬರಬೇಕಲ್ಲ ಹೀಗ ಏನು ಮಾಡ್ತಾನೆ ನೆಕ್ಸ್ಟ್ ಚೆಕ್ ಮಾಡೋದು ಯಾವ ನೆಕ್ಸ್ಟ್ ನೋಡುವುದೇ ನೆಕ್ಸ್ಟ್ ನೋಡುವುದು ಯಾವುದಪ್ಪ ಅಂದಾಗ ಏನಪ್ಪ ಅಂದಾಗ ವಿಶ್ವ ವಿಶ್ವ ಸ್ಪರ್ಧಾರ್ಥಕ ಸ್ಪರ್ಧಾತ್ಕತೆಯ ಸೂಚಂಕ ಸೊ ನೆಕ್ಸ್ಟ್ ಚೆಕ್ ಏನು ಮಾಡ್ತಾನೆ ಅಂದಾಗ ನೆಕ್ಸ್ಟ್ ಏನು ಮಾಡ್ತಾನೆ ಅಂದಾಗ ನೆಕ್ಸ್ಟ್ ಯಾವ್ದು ಚೆಕ್ ಮಾಡ್ತಾನೆ ಅಂದಾಗ ಸೊ ಪ್ಲೀಸ್ ನೆನ್ಪಿಟ್ಕೊಡ್ರಿ ವರ್ಲ್ಡ್ ಕಾಂಪಿಟೇಟಿವ್ ನ್ಯೂಸ್ ಸಾರಿ ಕಾಂಪಿಟೇಟಿವ್ ಇಂಡೆಕ್ಸ್ ಅಂತೇನು ಎರಡು ಸಾವಿರದ ಇಪ್ಪತ್ತೊಂದು ಇಲ್ಲಿ ನೋಡ್ಕೊಡ್ರಿ ಯಾಕಂದ್ರೆ ನಾ ಎರಡು ಸಾವಿರದ ಇಪ್ಪತ್ತೊಂದ್ರಾಗ ಹೂಡಿಕೆ ಮಾಡ್ಬೇಕಂತ ವಿಚಾರ ಮಾಡಿದ್ದೆ ಅಂದ್ರೆ ಆಬಿಯಸ್ಲಿ ಎರಡು ಸಾವಿರದ ಇಪ್ಪತ್ತೊಂದರದ್ದು ವಿಚಾರ ಮಾಡ್ತೇನೆ ಇವಾಗೇನು ಚೆಕ್ ಮಾಡ್ತಾನೆ ಫಸ್ಟಿಗೆ ಸ್ಟಾರ್ಟಪ್ ನೋಡಿದ ನೆಕ್ಸ್ಟ್ ಏನಪ್ಪ ಅಲ್ಲಿ ಶಿಕ್ಷಣ ಮತ್ತು ಏನಪ್ಪ ಇನ್ನೋವೇಷನ್ ಮಾಡ್ತಾಯಿರಲ್ಲ ಚೆಕ್ ಮಾಡಿದ ಆ ದೇಶನ ಕಂಪೇರ್ ಮಾಡಿದ ನೆಕ್ಸ್ಟ್ ಏನು ಮಾಡ್ತಾನೆ ಅಂದಾಗ ಈ ದೇಶ ಬೇರೊಂದು ಜೊತೆ ದೇಶದ ಜೊತೆ ಯಾವ ಥರ ಕಾಂಪಿಟ್ ಮಾಡ್ತೈತೆ ಅಂತ ಚೆಕ್ ಮಾಡೋಕೆ ಏನಪ್ಪ ಅಂದಾಗ ಅಲ್ಲೇನು ಮಾಡ್ತಾನೆ ಮತ್ತೊಂದು ಸೂಚ್ಯಂಕವನ್ನು ನೋಡ್ತಾನೆ ಸೂಚ್ಯಂಕ ಯಾವುದಪ್ಪ ಅಂದಾಗ ವಿಶ್ವ ಸ್ಪರ್ಧಾರ್ಥಕತೆಯ ಸೂಚ್ಯಂಕ ಅಥವಾ ವರ್ಲ್ಡ್ ಕಾಂಪಿಟೇಟಿವ್ ಇಂಡೆಕ್ಸ್ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಭಾರತದ ರ್ಯಾಂಕಿಂಗ್ ಏನಪ್ಪ ಅಂದಾಗ ನಲವತ್ತು ಮೂರಿದೆ ಮೊದಲಿಗೆ ಫಸ್ಟ್ ಸ್ಥಾನ ಅಲ್ಪ ಅಂದರೆ ಮತ್ತು ಇಲ್ಲಿ ಕೂಡ ಸ್ವಿಟ್ಜರ್ಲ್ಯಾಂಡ್ ಇದೆ ಸ್ವಿಜರ್ಲ್ಯಾಂಡ್ ಆಬ್ವಿಯಸ್ಲಿ ಮತ್ತೆ ಇವಾಗ ನೋಡ್ಕೊಳ್ರಿ ಇಷ್ಟೆಲ್ಲ ಒಳ್ಳೆಯ ಸೂಚಂಕ ಸ್ವಿಜರ್ಲ್ಯಾಂಡ್ಗೆ ಐತಂದಾಗ ಒಬ್ಬ ಹೂಡಿಕೆದಾರ ಏನು ಇಷ್ಟಪಡ್ತಾನೆ ಸ್ವಿಜರ್ಲ್ಯಾಂಡ್ಗೆ ಹೋಗೋಣಂತ ಇಷ್ಟಪಡ್ತಾನೆ ಆದರೆ ಎಲ್ಲರೂ ಸ್ವಿಜರ್ಲ್ಯಾಂಡ್ಗೆ ಬರಬೇಕಾದ್ರೆ ಏನು ಮಾಡ್ತಾನೆ ಸ್ವಿಟ್ಜರ್ಲ್ಯಾಂಡ್ನವ ಅತಿ ಹೆಚ್ಚು ತೆರಿಗೆ ಕೊಡ್ರಿ ಅಂತಾನೆ ಸೊ ಹೀಗಾಗಿ ಆಲ್ಟರ್ನೇಟಿವ್ ಎಲ್ಲಾದರೂ ಚೆಕ್ ಮಾಡ್ಬೇಕು ಯಾಕಂದ್ರೆ ಅವ್ನಿಗೆ ಏನು ಬೇಕು ಸರ್ಕಾರದ ಸಪೋರ್ಟ್ ಬೇಕು ಅಲ್ಲಿ ಎಂಬ ಕಡಿಮೆ ಬೆಲೆಗೆ ಏನಪ್ಪ ದುಡಿಯುವ ಏನಪ್ಪ ಕೆಲಸಗಾರರು ಬೇಕಂದಾಗ ಅಂದಾಗ ಈ ಥರ ಭಾರತವನ್ನು ಹುಡುಕ್ತಾ ಇದ್ದಾನೆ ಅದರಲ್ಲಿ ನೋಡಿಕೊಡ್ರಿ ಗ್ಲೋಬಲ್ ಸಾರಿ ವರ್ಲ್ಡ್ ಕಾಂಪಿಟೇಟಿವ್ ಇಂಡೆಕ್ಸ್ ಅಥವಾ ವಿಶ್ವ ಸ್ಪರ್ಧಾರ್ಥಕತೆಯ ಸೂಚಂಕದಲ್ಲಿ ಭಾರತ ನಲ್ವತ್ತ್ಮೂರಿದೆ ನಲ್ವತ್ತ್ಮೂರಿದೆ ಹೋದ ವರ್ಷವೂ ನಲ್ವತ್ತ್ಮೂರು ಇತ್ತು ಈ ಸಲೂ ನಲ್ವತ್ತ್ಮೂರೇ ಇದೆ ಅಂದಾಗ ಇಲ್ಲಿ ಚೆಕ್ ಮಾಡಿದಾಗ ಅಂದ್ರೆ ಹೌದಪ್ಪ ಇಲ್ಲಪ್ಪ ಭಾರತ ಕೂಡ ಬೇರೆ ದೇಶದ ಜೊತೆ ಕಾಂಪೀಟ್ ಮಾಡೋದೈತೆ ಅಂತೇಳಿ ಅರಿವಾಯ್ತು ಅವಂಗೆ ನೆಕ್ಸ್ಟ್ ಏನು ಅಂದಾಗ ಹೌದು ಎಲ್ಲ ನೋಡ್ತಾ ಇದ್ದೀನಿ ಎಲ್ಲ ನೋಡ್ತಾ ಇದ್ದೀನಿ ಆದರೆ ಭಾರತದಲ್ಲಿರುವ ಭಾರತದಲ್ಲಿರುವ ಕೆಲಸಗಾರರಿಗೆ ಕೆಲಸಗಾರರಿಗೆ ಏನಪ್ಪ ಸ್ಕಿಲ್ ಕೌಶಲ್ಯ ಇದೆ ಎಲ್ಲ ಚೆಕ್ ಮಾಡಬೇಕು ಕೌಶಲ್ಯ ಇದೆಲ್ಲ ಚೆಕ್ ಮಾಡಬೇಕು ಆ ಸಮಯದಲ್ಲಿ ಏನು ಅಂದಾಗ ಆ ಸಮಯದಲ್ಲಿ ಏನು ಮಾಡ್ತಾನೆ ನೆಕ್ಸ್ಟ್ ಸೂಚ್ಯಂಕವನ್ನು ನೋಡೋದು ಏನಪ್ಪ ಅಂದ್ರೆ ನೆಕ್ಸ್ಟ್ ಸೂಚ್ಯಂಕವನ್ನು ಯಾವ್ದು ನೋಡ್ತಾನೆ ಅಂದಾಗ ಗ್ಲೋಬಲ್ ಗ್ಲೋಬಲ್ ಸ್ಕಿಲ್ ಇಂಡೆಕ್ಸ್ ಅಂತಾನೆ ಗ್ಲೋಬಲ್ ಸ್ಕಿಲ್ ಇಂಡೆಕ್ಸ್ ಮೀನ್ಸ್ ಗ್ಲೋಬಲ್ ಸಿಲ್ ಸ್ಕಿಲ್ ಇಂಡೆಕ್ಸ್ ಮೀನ್ಸ್ ಓಕೆ ಜಾಗತಿಕ 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 ಕೌಶಲ್ಯ ಕೌಶಲ್ಯ ಸೂಚ್ಯಂಕ ಕೌಶಲ್ಯ ಸೂಚ್ಯಂಕ ಹಾಗಾದ್ರೆ ಇಲ್ಲಿ ನೋಡಿಕೊಡ್ರಿ ಗ್ಲೋಬಲ್ ಕಾಂಪಿಟೇಟಿವ್ ಇಂಡೆಕ್ಸ್ ಅಥವಾ ವಿಶ್ವ ಜ ಸ್ಪರ್ಧಾರ್ಥಕತೆಯ ಸೂಚ್ಯಂಕವನ್ನು ಯಾರು ಬಿಡುಗಡೆ ಮಾಡ್ತಾರಂತ ನೋಡಿಕೊಡ್ರಿ ಸೊ ಇನ್ಸ್ಟಿಟ್ಯೂಟ್ ಫಾರ್ ಇನ್ಸ್ಟಿಟ್ಯೂಟ್ ಫಾರ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಡೆವಲಪ್ಮೆಂಟ್ ಅಂತ ಐತಿ ಇಲ್ಲಿ ನೋಡಿಕೊಡ್ರಿ ಸ್ಪ ವಿಶ್ವ ಸ್ಪರ್ಧಾರ್ಥಿಕತೆ ಸೂಚಕವನ್ನು ಯಾರು ಬಿಡುಗಡೆ ಮಾಡ್ತಾರಂದಾಗ ಇನ್ಸ್ಟಿಟ್ಯೂಟ್ ಫಾರ್ ಮ್ಯಾನೇಜ್ಮೆಂಟ್ ಡೆವಲಪ್ಮೆಂಟ್ ಅಂತ ಒಂದು ಸಂಸ್ಥೆ ಇದೆ ಅವರು ಬಿಡುಗಡೆ ಮಾಡ್ತಾರೆ ಅದೇ ರೀತಿಯಲ್ಲಿ ಅಂದಾಗ ಇನ್ನೋವೇಷನ್ ಇಂಡೆಕ್ಸ್ ಯಾರು ಬಿಡುಗಡೆ ಮಾಡ್ತಾರೆ ವರ್ಲ್ಡ್ ಇಂಟಲೆಕ್ಚುಯಲ್ ಪ್ರಾಪರ್ಟಿ ಆರ್ಗನೈಜೇಷನ್ ಪ್ಲಸ್ ಇನ್ನೊಂದು ಏನಪ್ಪ ಅಂದ್ರೆ ಕಾರ್ನೆಲ್ ಅನ್ನೋ ಒಂದು ಯೂನಿವರ್ಸಿಟಿ ಜೊತೆಗೆ ಸೇರಿಕೊಂಡು ಬಿಡುಗಡೆ ಮಾಡ್ತಾರೆ ಬಿಡುಗಡೆ ಮಾಡ್ತಾರೆ ಅದೇ ರೀತಿ ಸ್ಟಾರ್ಟ್ಅಪ್ ಇಂಡೆಕ್ಸ್ನ ಯಾರು ಬಿಡುಗಡೆ ಅಂದಾಗ ಸ್ಟಾರ್ಟಪ್ ಬ್ಲಿಂಕ್ ಏನಪ್ಪ ಅಂದ್ರೆ ಸ್ಟಾರ್ಟಪ್ ಬ್ಲಿಂಕ್ ಅನ್ನೋದು ಒಂದು ಸಂಸ್ಥೆ ಬಿಡುಗಡೆ ಮಾಡ್ತೈತಿ ಅದರಲ್ಲಿ ಅಮೇರಿಕಾ ಟಾಪ್ ಇದೆ ಭಾರತ ಇಪ್ಪತ್ತರಲ್ಲಿದೆ ಮೀನ್ಸ್ ಮೂರು ಸ್ಥಾನ ಹೋದ ವರ್ಷಕ್ಕೆ ಇಂಪ್ರೂವ್ ಮಾಡೈತಿ ಇವೆಲ್ಲ ನೋಡಿದ್ಮೇಗ ಹೌದು ಆ ದೇಶದಲ್ಲಿರುವ ಕೆಲಸಗಾರರಿಗೆ ಸ್ಕಿಲ್ಡ್ ಇದ್ದಾರೆ ಇಲ್ಲ ಅಂತ ಚೆಕ್ ಏನು ಮಾಡ್ತಾನೆ ಮತ್ತೊಂದು ಸೂಚ್ಯಂಕವನ್ನು ನೋಡಿ ಭಾರತ ಕಂಪೇರ್ ಮಾಡ್ತಾನೆ ಯಾವ ಸೂಚ್ಯಂಕ ಅಂದಾಗ ಗ್ಲೋಬಲ್ ಸ್ಕಿಲ್ ಇಂಡೆಕ್ಸ್ ಅಥವಾ ಜಾಗತಿಕ ಕೌಶಲ್ಯ ಸೂಚ್ಯಂಕದಲ್ಲಿ ಅಂದಾಗ ಯಾವುದೇ ಒಂದು ದೇಶದಲ್ಲಿ ಯಾವುದೇ ಒಂದು ದೇಶದಲ್ಲಿ ಯಾವ ಆ ದೇಶದ ಕೆಲಸಗಾರ ಎಷ್ಟು ಕೌಶಲ್ಯ ಹೊಂದಿದ್ದಾರೆ ಕೌಶಲ್ಯ ಮೀನ್ಸ್ ಎಷ್ಟು ಸ್ಕಿಲ್ಡ್ ಇದ್ದಾರೆ ಅಂತ ಚೆಕ್ ಮಾಡೋಕೆ ಒಂದು ಸೂಚ್ಯಂಕ ನೋಡ್ತಾನೆ ಇದನ್ನು ಬಿಡುಗಡೆ ಮಾಡುವರು ಇದನ್ನು ಯಾರು ಬಿಡುಗಡೆ ಮಾಡ್ತಾರೆ ಹೊರ ಕೂಡ ಬಿಡುಗಡೆ ಮಾಡುವರು ಬಿಡುಗಡೆ ಬಿಡುಗಡೆ ಮಾಡುವರು ಯಾರಪ್ಪ ಅಂದಾಗ ಓಕೆ ಕೌರ್ ಸೇರಾ ಕೌರ್ ಸೇರಾ ಅನ್ನೋದೇನಪ್ಪ ಕೌರ್ ಸೇರಾ ಅನ್ನೋದು ಅಮೇರಿಕದ ಒಂದು ಆನ್ಲೈನ್ ಪ್ಲಾಟ್ಫಾರ್ಮ್ ಆಲ್ಮೋ ಆನ್ಲೈನ್ ಕೋರ್ಸ್ ಹೇಳ್ತೈತಲ್ಲ ಕೌರ್ ಸೇರಾ ಅನ್ನೋರು ಏನು ಮಾಡ್ತಾರೆ ಅಂದಾಗ ವಿಶ್ವದಲ್ಲಿ ಎಲ್ಲ ದೇಶಗಳು ತೊಗೊಂಡು ಏನು ಮಾಡ್ತಾರೆ ಅಂದಾಗ ಒಂದು ಸೂಚಂಕ ಬಿಡ್ತಾರೆ ಮೀನ್ಸ್ ಯಾವ ದೇಶದ ಕೆಲಸಗಾರರು ಯಾವ ದೇಶದ ಕೆಲಸಗಾರರು ಎಷ್ಟು ಕೌಶಲ್ಯವನ್ನು ಹೊಂದಿದ್ದಾರೆ ಅನ್ನೋದ ಚೆಕ್ ಮಾಡಕ್ಕೆ ಏನಪ್ಪ ಅಂದಾಗ ಇದು ಕೌರ್ಸರ್ ಅನ್ನೋದು ಒಂದು ಅಮೆರಿಕದ ಒಂದು ಆನ್ಲೈನ್ ಪ್ಲಾಟ್ಫಾರ್ಮ್ ಏನಪ್ಪ ಸೂಚಂಕಡ್ತತಿ ಇದರಲ್ಲಿ ನೋಡಿಕೊಡ್ರಿ ಇದರಲ್ಲಿ ಭಾರತ ಭಾರತ ಎಷ್ಟಿದೆ ಅಂದಾಗ ಅರವತ್ತೇಳನೇ ಸ್ಥಾನದಲ್ಲಿದೆ ಅದೇ ಮೊದಲನೇ ಸ್ಥಾನಕ್ಕೆ ಯಾರಿದ್ದಾರೆ ಅಂದಾಗ ಸ್ವಿಟ್ಜರ್ಲ್ಯಾಂಡ್ ಇದೆ ಸ್ವಿಟ್ಜರ್ಲ್ಯಾಂಡ್ ಇದೆ ಅಂದಾಗ ತಿಳ್ಕೊಡ್ರಿ ಯಾವುದೇ ಒಬ್ಬ ವ್ಯಕ್ತಿ ಮೀನ್ಸ್ ಎಕ್ಸ್ ವೈ ಜೆಡ್ ನಾನಂದೆಲ್ಲ ಇಲ್ಲಿ ನೋಡ್ಕೊಂಡು ನನ್ನಿಂದ ತೊಗೊತೀನಿ ಇವಾಗ ಎಕ್ಸ್ ವೈ ಜೆಡ್ ಅನ್ನುವುದು ನನ್ನ ಕಂಪನಿ ನಾನೇನಪ್ಪ ಅಂದರೆ ವಿದೇಶಿಗೆ ಇದ್ದೀನಿ ನಾನೇನು ಮಾಡ್ತಾ ಇದ್ದೀನಿ ಅಂದಾಗ ಭಾರತಕ್ಕೆ ಬಂದು ಹೂಡಿಕೆ ಮಾಡಬೇಕಂದಾಗ ಆಬಸ್ ನನ್ನ ಹಣ ಅಲ್ಲಿ ಇಡ್ ಹಾಕಬೇಕಂದಾಗ ನಾನೇನು ವಿಚಾರ ಮಾಡ್ತೀನಿ ಇಲ್ಲಿ ಸರಿಯಾಗಿ ಎಲ್ಲ ಅಂತ ನೋಡ್ಬೇಕಂದ್ರೆ ಫಸ್ಟಿಗೆ ಏನು ಮಾಡ್ತೀನಿ ನನ್ನ ಕಂಪನಿ ಸ್ಟಾರ್ಟಪ್ ಕಂಪ್ನಿಗೆ ಆ ಸರ್ಕಾರ ಯಾವ ಥರ ಸವಲತ್ತು ಕೊಡ್ತೈತಿ ಸಪೋರ್ಟ್ ಕೊಡ್ತೈತಿ ಅಂತ ಮಾಡೋಕ್ಕೇನು ಮಾಡ್ತೇನೆ ನಾನು ಫಸ್ಟಿಗೆ ಒಂದು ಸೂಚ್ಯಂಕವನ್ನು ಕಂಪೇರ್ ಮಾಡ್ಕೊತೀನಿ ಯಾವ ಸ್ಥಾನದಲ್ಲಿ ಭಾರತ ಉಳಿದಿದೆ ಅಂತ ಅದಕ್ಕೆ ಸ್ಟಾರ್ಟ್ಅಪ್ ಇಂಡೆಕ್ಸ್ ಅಂತೀನಿ ಯಾರೇ ಬಿಡುಗಡೆ ಮಾಡ್ತಾರೆ ಸ್ಟಾರ್ಟಪ್ ಲಿಂಕ್ ಅನ್ನುವ ಒಂದು ಸಂಸ್ಥೆ ಏನು ಮಾಡ್ತೈತಿ ಸ್ಟಾರ್ಟ್ಅಪ್ ಸೂಚನೆ ಮಾಡ್ತೈತಿ ಏನಾಗೈತಿ ಭಾರತ ಹೋದ ವರ್ಷಕ್ಕಿಂತ ಈ ವರ್ಷ ಮೂರು ಸ್ಥಾನಗಳನ್ನು ಅಭಿವೃದ್ಧಿ ಅಥವಾ ಇಂಪ್ರೂವ್ಮೆಂಟ್ ಕೊಂಡೈತೆ ಅಂತಲೇ ಡೆಫಿನೆಟ್ಲಿ ಸರ್ಕಾರ ಏನಪ್ಪ ಅಂದಾಗ ಬೇರೆ ದೇಶದಿಂದ ಬರುವ ಕಂಪ್ನಿಗೆ ಸಪೋರ್ಟ್ ಮಾಡಾತೈತಿ ಅಂತ ಅರ್ಥ ಇವಾಗ ನಾನು ಏನು ಮಾಡಿದೆ ನೆಕ್ಸ್ಟ್ ಏನು ಮಾಡಬೇಕಾಗಿ ನನಗೆ ಆ ದೇಶದಲ್ಲಿ ಎಷ್ಟು ಇನೋವೇಷನ್ ನಡೀತಾ ಇದೆ ಅಂತ ಚೆಕ್ ಏನು ಮಾಡಿದೆ ಅಂದಾಗ ಮತ್ತೊಂದು ಸೂಚ್ಯಂಕವನ್ನು ಕಂಪೇರ್ ಮಾಡಿದೆ ಅದರ ಹೆಸರೇ ಗ್ಲೋಬಲ್ ಇನೋವೇಷನ್ ಇಂಡೆಕ್ಸ್ ಅಥವಾ ಏನಪ್ಪ ಅಂದರೆ ಜಾಗತಿಕ ನಾವಿನ್ಯತೆಯ ಸೂಚಂಕ ಇದನ್ನ ಯಾರು ಬಿಡ್ತಾರೆ ಅಂದಾಗ ವರ್ಲ್ಡ್ ಇಂಟಲೆಕ್ಚುಯಲ್ ಪ್ರಾಪರ್ಟಿ ಆರ್ಗನೈಜೇಷನ್ ಮತ್ತು ಕಾರ್ನೊ ಎಲ್ಲ ಯೂನಿವರ್ಸಿಟಿ ಅಥವಾ ವಿಶ್ವವಿದ್ಯಾಲಯ ಸೇರಿಬಿಡ್ತಾರೆ ಇಲ್ಲಿ ನೋಡಿಕೊಂಡ್ರೆ ಭಾರತ ನಲವತ್ತೆಂಟನೇ ಸ್ಥಾನದಲ್ಲಿ ಐತಿ ಅದೇ ಒಂದನೇ ಸ್ಥಾನದಲ್ಲಿ ಸ್ವಿಟ್ಜರ್ಲ್ಯಾಂಡ್ ಐತಿ ಓಕೆ ಇಲ್ಲಿನೂ ಕೂಡ ಏನಪ್ಪ ಅಂದಾಗ ಭಾರತ ಸರಿಯಾಗಿ ನಿಂತಿದೆ ಅಂತ ಚೆಕ್ ಮಾಡ್ಕೊಂಡು ಏನು ನೆಕ್ಸ್ಟ್ ಏನು ಮಾಡ್ತೀನಿ ಭಾರತ ಬೇರೊಂದು ದೇಶಗಳ ಜೊತೆ ಯಾವ ಥರ ಕಾಂಪಿಟೇಷನ್ ಮಾಡ್ತದೆ ಅಂತ ಚೆಕ್ ಮಾಡೋಕೆ ಏನು ಮಾಡಿದೆ ನಾನು ಮತ್ತೊಂದು ಸೂಚಂಕ ಯಾವ್ದು ತೊಗೊಂಡಿದ್ದಾಗ ವಿಶ್ವ ಸ್ಪರ್ಧಾರ್ಥಕತೆಯ ಸೂಚಂಕ ಅಥವಾ ವರ್ಲ್ಡ್ ಕಾಂಪಿಟಿಟಿವ್ನೆಸ್ ಇಂಡೆಕ್ಸ್ ಅಂತ ಮಾಡ್ತೀನಿ ಇದನ್ನು ಬಿಡುಗಡೆ ಮಾಡೋರು ಯಾರಪ್ಪ ಅಂದಾಗ ಇನ್ಸ್ಟಿಟ್ಯೂಟ್ ಫಾರ್ ಮ್ಯಾನೇಜ್ಮೆಂಟ್ ಡೆವಲಪ್ಮೆಂಟ್ ಅಂತ ಒಂದು ಸಂಸ್ಥೆ ಬಿಡ್ತೈತಿ ಇದರಲ್ಲಿ ಕೂಡ ಭಾರತ ಏನಪ್ಪ ಅಂದ್ರೆ ನಲವತ್ತ್ ಮೂರನೇ ಸ್ಥಾನದಲ್ಲಿ ಐತಿ ಅಂದಾಗ ನೆಕ್ಸ್ಟ್ ಲಾಸ್ಟ್ಗೆ ಏನು ನೋಡ್ತೀನಿ ಅಲ್ಲಿಯ ಕೆಲಸ ಮಾಡುವ ಕೆಲಸಗಾರರಿಗೆ ಯಾವ ಥರ ಕೌಶಲ್ಯವನ್ನು ಹೊಂದಿದಾರೆ ಅಂತ ಚೆಕ್ ಮಾಡೋಕೆ ಏನು ಮಾಡ್ತೇನೆ ಮತ್ತೊಂದು ಸೂಚಕವನ್ನು ರೆಫರ್ ಮಾಡ್ತೇನೆ ನಾನು ಅದೇ ಏನಪ್ಪ ಅಂದ್ರೆ ಗ್ಲೋಬಲ್ ಸ್ಕಿಲ್ ಇಂಡೆಕ್ಸ್ ಅಥವಾ ಜಾಗತಿಕ ಕೌಶಲ್ಯ ಸೂಚ್ಯಂಕ ಬಿಡುಗಡೆ ಮಾಡ್ರೆ ಅಪ್ಪ ಕೌರಸೇರ ಅಂತ ಕೌರಸೇರ ಅನ್ನೋದೊಂದು ಅಮೇರಿಕದ ಆನ್ಲೈನ್ ಪ್ಲಾಟ್ಫಾರ್ಮ್ ಸಂಸ್ಥೆ ಅವ್ರು ಏನು ಬಿಡ್ತಾರೆ ಸೂಚ್ಯಂಕ ಬಿಡ್ತಾರೆ ಇದರಲ್ಲಿ ಭಾರತ ಅರವತ್ತೇಳು ಸ್ಥಾನದಲ್ಲಿದೆ ಅದೇ ವನ್ಯ ಸ್ಥಾನದಲ್ಲಿ ಸ್ವಿಟ್ಜರ್ಲೆಂಡ್ ಇದೆ ಇವಾಗ ನಮ್ಮಲ್ಲಿ ಈ ಕೌಶಲ್ಯವನ್ನು ಕೌಶಲ್ಯವನ್ನು ಏನಪ್ಪ ಅಂದ್ರೆ ಅಭಿವೃದ್ಧಿ ಮಾಡಬೇಕು ಅಂದಾಗ ಏನುಪಂದಾಗ ಅತಿ ಹೆಚ್ಚು ಉದ್ದೇಶಿಗರು ಬಂದು ಏನಪ್ಪ ಇಲ್ಲೇ ಇಲ್ಲೇ ಹೂಡಿಕೆ ಮಾಡ್ಕೊಂಡು ಏನಪ್ಪ ಅಂದ್ರೆ ಇಲ್ಲೇ ಕೆಲಸ ಕೊಡ್ತಾರೆ ಈಗ ನಾವು ಅರವತ್ತೇಳದೇ ಒಂದು ಇದನ್ನು ಇಂಪ್ರೂವ್ ಮಾಡ್ಬೇಕಂದ್ರೆ ಏನು ಮಾಡ್ತು ಅದಕ್ಕೆ ನೋಡ್ಕೊಳ್ಳೋ ಸ್ಕೀಮ್ ಬರೋತ್ತೋ ಪ್ರಧಾನಮಂತ್ರಿ ಕೌಶಲ್ಯ ಯೋಜನೆ ಅಂತ ಯಾಕೆ ಬರತ್ತ ಅಂದಾಗ ನಮ್ಮಲ್ಲಿರುವ ಕೆಲಸಗಾರಿಗೆ ಏನಪ್ಪ ಅಂದ್ರೆ ಸ್ಕಿಲ್ ಕಲಿಸ್ಬೇಕು ಅಂದಾಗ ಏನಪ್ಪ ಅಂದ್ರೆ ಬೇರೆ ದೇಶದವ್ರು ಬಂದು ನಮ್ಮ ದೇಶದ ಕೆಲಸಗಾರಿಗೆ ಏನಪ್ಪ ಹುದ್ದೆ ಕೊಡ್ತಾರಂದಾಗ ಇವೆಲ್ಲವನ್ನು ನೋಡಿಕೊಂಡು ಇವೆಲ್ಲವನ್ನು ನೋಡಿಕೊಂಡು ನೋಡಿಕೊಂಡು ಒಂದು ಭಾರತದ್ದು ನೋಡಿಕೊಡ್ರಿ ಭಾರತದ್ದು ಏನಾಗೈತೆ ಅಂದಾಗ ಒಂದೇ ವರ್ಷದಲ್ಲಿ ನೋಡಿಕೊಡ್ರಿ ಜಾಗತಿಕದ ಅತ್ಯಂತ ಅತ್ಯಂತ ಆಕರ್ಷಕ ಉತ್ಪಾದನೆ ಕೇಂದ್ರ ಭಾರತ ಎಲ್ಲಿ ಈಗ ಎರಡನೇ ಸ್ಥಾನದಲ್ಲಿ ಬಂದೈತಿ ಅಮೇರಿಕವನ್ನು ಹಿಂದಾಕಿ ಎರಡನೇ ಸ್ಥಾನದಲ್ಲಿ ಬಂದೈತೆ ಅಂದಾಗ ಇದು ನಮ್ಮ ಸಕ್ಸಸ್ ಯಾವುದ್ರದ್ದು ಮೇಕ್ ಇನ್ ಇಂಡಿಯಾದ ಸಕ್ಸಸ್ ಬಿಕಾಸ್ ಫಾರಿನರ್ಸ್ ಬೇ ಯಾಕಂದ್ರೆ ಹಣ ಎರಡನೇ ವಲಯ ಭಾಳ ನೆಗ್ಲೆಕ್ಟ್ ಮಾಡಿ ಹೋಗಿದ್ದೆವು ಸೊ ಪ್ಲೀಸ್ ಐ ಹೋಪ್ ಲಿಂಕ್ ಅರ್ಥ ಆಗಿದೆ ಅನ್ಕೊತ ನೀವು ಎರಡನೇ ಸ್ಥಾನ ಬರಬೇಕಾದಾಗ ಈ ಥರ ಸೂಚ್ಯಂಕವನ್ನು ಮಾಡಿಕೊಡ್ರಿ ಪ್ಲೀಸ್ ಒಂದು ಅರ್ಥ ಮಾಡಿಕೊಡಲಿ ಸೂಚಂಕ ಅಂತ ಬಂದಾಗ ಎಲ್ಲವನ್ನು ಬಾಟ್ವಿಡಬೇಕಾದ್ರೆ ಕನ್ಫ್ಯೂಸ್ ಆಕೈತಿ ಅದಕ್ಕೆ ಏನು ಮಾಡಿಕೊಡ್ರಿ ಇವಾಗ ನೋಡಿಕೊಡಿ ನಾ ಜಸ್ಟ್ ಉತ್ಪಾದನೆ ಮ್ಯಾನುಫ್ಯಾಕ್ಚರಿಂಗ್ ಅಂತ ಬಂದಿದ್ದಕ್ಕೆ ಒಂದಿಷ್ಟು ಏನು ಮಾಡಿದೆ ಸೂಚ್ಯಂಕಗಳನ್ನ ಕನೆಕ್ಟ್ ಮಾಡಿದೆ ನೆಕ್ಸ್ಟ್ ನೀವು ನೋಟ್ಸ್ ಮಾಡ್ಬೇಕು ಅಥವಾ ಪ್ರಿಪೇರ್ ಮಾಡಬೇಕಾದ್ರೆ ಏನು ಮಾಡಿಕೊಡ್ರಿ ಯಾವುದಾದ್ರೂ ನೋಡ್ಕೊಡ್ರಿ ಇವಾಗ ಮಹಿಳೆ ಓಕೆ ಮಹಿಳೆ ಸಂಬಂಧವಾಗಿರುವ ಸೂಚ್ಯಂಕಗಳನ್ನ ಒಂದು ಸೈಡ್ ಬರ್ರಿ ನೆಕ್ಸ್ಟು ಆಹಾರ ಆಹಾರ ಅಥವಾ ಹಸಿವನ ಸೂಚ್ಯಂಕಗಳನ್ನ ಒಂದು ಕಡೆ ಬರ್ಕೊಡ್ರಿ ನೆಕ್ಸ್ಟು ಏನಪ್ಪ ಅಂದ್ರೆ ಸ್ವಚ್ಛ ಇಂಧನ ಸ್ವಚ್ಛ ಇಂಧನ ಮೀನ್ಸ್ ಕ್ಲೀನ್ ಎನರ್ಜಿ ಅಂತಲ್ಲ ಅದ್ರ ತಕ್ಕಂಗೆ ಸೂಚ್ಯಂಕ ಸೂಚಂಕಗಳು ಬಿಡ್ರಿ ಸ್ವಚ್ಛ ಇಂಧನ ಸೂಚಂಕಗಳ ಬೆಸ್ಟ್ ಎಕ್ಸಾಂಪಲ್ ಎನರ್ಜಿ ಟ್ರಾನ್ಸಾಕ್ಷನ್ ಇಂಡೆಕ್ಸ್ ಅಂತ ಹೇಳ್ದ ಅಂದಾಗ ಅಂದ್ರೆ ಶಕ್ತಿ ಬದಲಾವ ಪರಿವರ್ತನೆಯ ಸೂಚಂಕ ಅಂತ ಅವನ್ನ ಒಂದು ಸೈಡ್ ಬರ್ರಿ ಅಂದಾಗ ಏನಾಗತ್ತಂದಾಗ ನಿಮಗೆ ಒಂದಕ್ಕೊಂದು ಯಾವ ಥರ ಸಂಬಂಧದೇನದು ಏನಪ್ಪ ಅಂದ್ರೆ ಅರ್ಥ ಆಗತ್ತೆ ಇಲ್ಲಾಕ್ರೆ ವರ್ಷಕ್ಕೆ ಇಪ್ಪತ್ತು ಸೂಚ್ಯಂಕ ಇರ್ತಾವ್ರಿ ಇಪ್ಪತ್ತು ಓದ್ಬೇಕಾರೆ ಒನ್ಯದ್ದು ದೂರದಾಗ ಲಾಸ್ಟ್ ಇದ್ದು ಮರ್ತಿರ್ತದಿ ಸೊ ಹೀಗಾಗಿ ಅದನ್ನು ಕನ್ಫ್ಯೂಸ್ ತಪ್ಪಿಸ್ಬೇಕಂದ್ರೆ ಏನು ಮಾಡ್ಬೇಕು ನಾವು ಈ ಥರ ಒಂದೊಂದು ವಿಷಯ ತಕ್ಕಂಗೆ ಸೂಚನಗಳನ್ನ ಬರೆದಿಡ್ರಿ ವೆರಿ ವೆರಿ ಇಂಪಾರ್ಟೆಂಟ್ ಇದೆ ವೆರಿ ವೆರಿ ಇಂಪಾರ್ಟೆಂಟ್ ಇದೆ ಯಾಕಂದ್ರೆ ನೋಡಿಕೊಡಿ ನಿಮಗಿಲ್ಲಿ ಆ ಒಂದು ಪಟ್ಟಿ ಬೇಕಾದ್ರೆ ಆಲ್ರೆಡಿ ನಾನು ಟೆಲಿಗ್ರಾಮ್ ಗ್ರೂಪಲ್ಲಿ ಲಿಂಕ್ ಶೇರ್ ಮಾಡಿದ್ದೀನಿ ಲಿಂಕ್ ಶೇರ್ ಮಾಡಿದೀನಿ ಆ ಟೆಲಿಗ್ರಾಮ್ ಗ್ರೂಪ್ ಜಾಯಿನ್ ಮಾಡಿಕೊಡಿ ನಿಮ್ಗೆ ಡೈಲಿ ಏನಪ್ಪ ಅಂದ್ರೆ ಕರೆಂಟ್ ಅಫೇರ್ಸ್ ಆ್ಯಡ್ ಮಾಡೇ ಮಾಡಿರ್ತನ್ನು ಓಕೆ ಮಾಡಿ ಮಾಡೇ ಇರ್ತಂದಾಗ ಸೊ ಪ್ಲೀಸ್ ನೋಡ್ಕೊಡ್ರಿ ಬೇಕಾದ್ರೆ ನೋಡಿಕೊಡ್ರಿ ರವಿ ನಾಯ್ಕರ್ ಸರ್ ಅಂತಿರದ ನೋಡಿರಿ ಟೆಲಿಗ್ರಾಮರಲ್ಲಿ ರವಿ ನಾಯ್ಕರ್ ಸರ್ ಅಂತಿರ್ತದೆ ಅಲ್ಲಿ ಡೈಲಿ ಅಪ್ಡೇಟ್ ಮಾಡ್ತಾನೆ ಅದನ್ನು ಓಕೆ ಸೊ ಅದನ್ನು ಜಾಯ್ನ್ ಆಗಿರಿ ಇದೇ ಥರ ಪಾರ ಸೂಚ್ಯಂಗೆ ನಾನು ಜಸ್ಟ್ ನಿಮಗೆ ಹಿಂಟ್ ಕೊಟ್ಟಿದ್ದೀನಿ ಯಾಕಂದರೆ ಯಾಕಂದ್ರೆ ನೋಡ್ಕೊಳ್ರಿ ಯಾರು ಬಿಡುಗಡೆ ಮಾಡಿದ್ದಾರೆ ಇದನ್ನು ಏನಂತೇಳಿ ಕುಶ್ಮ್ಯಾನ್ ಕುಶ್ಮ್ಯಾನ್ ಮತ್ತು ವೇಕಪ್ ಫೀಲ್ಡ್ ಅನ್ನೋರು ಏನು ಅಂದಾಗ ಇವರು ಒಂದು ರಿಯಲ್ ಎಸ್ಟೇಟ್ ಇವರು ಏನು ಪಂದ್ರೆ ರಿಯಲ್ ಎಸ್ಟೇಟದೊಂದು ಕಂಪ್ನಿದ ರಿಯಲ್ ಎಸ್ಟೇಟ್ ಕಂಪ್ನಿ ಅಂತ ಅಮೇರಿಕದಲ್ಲಿದೆ ಅವರು ಇವೆಲ್ಲ ಎಸ್ಟಿಮೇಟ್ ಹಾಕಿ ಎಸ್ಟಿಮೇಟ್ ಹಾಕಿ ಅಂದಾಗ ಭಾರತವನ್ನು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಏನು ಮಾಡಿದ್ದಾರೆ ಈಗ ಅಮೇರಿಕದಕ್ಕಿಂತ ಅಂದಾಗ ಅಮೇರಿಕದಕ್ಕಿಂತ ಮುಂದೆ ಹೋಗಿದ್ದು ಯಾವುದಪ್ಪ ಅಂದಾಗ ಭಾರತ್ ಎದರಲ್ಲಿ ಅಂದಾಗ ನೋಡ್ಕೊಡ್ರಿ ಮೋಸ್ಟ್ ಡಿಸೈರ್ಡ್ ಆರ್ ಅಟ್ರಾಕ್ಟಿವ್ ಮ್ಯಾನುಫ್ಯಾಕ್ಚರಿಂಗ್ ಹಬ್ ಅನ್ನೋ ಥರ ಯಾವ ಸೂಚಂಕದಲ್ಲಿ ಇದ್ರ ಬಗ್ಗೆ ಹೇಳಿದ್ದಾರೆ ಜಾಗತಿಕ ಉತ್ಪಾದನಾ ಅಪಾಯ ಸೂಚಂಕದಲ್ಲಿ ಏನು ಹೇಳಿದಾರೆ ಅಂದಾಗ ಭಾರತ ನೋಡ್ಕೊಡ್ರಿ ಈ ವರ್ಷ ಎರಡನೇ ಅತಿ ಹೆಚ್ಚು ಅತಿ ಎರಡನೇ ಅತಿ ಆಕರ್ಷಿತವಾದ ದೇಶ ಯಾರಿಗೆ ವಿದೇಶಿಗರು ತಮ್ಮ ಹಣವನ್ನು ಹೂಡಿಕೆ ಮಾಡೋದರಲ್ಲಿ ಭಾರತವನ್ನು ಅತಿ ಹೆಚ್ಚು ಏನು ಮಾಡ್ತಾರೆ ಇಂಟ್ರೆಸ್ಟ್ ತೋರಿಸ್ತಾರೆ ಯಾಕಂದ್ರೆ ಸರ್ಕಾರ ಇವೆಲ್ಲ ಸೂಚಂಕಗಳಲ್ಲಿ ಏನು ಹೊಂತಾ ಇದೆ ಐ ಹೋಪ್ ಲಿಂಕ್ ಅರ್ಥ ಆಗಿದೆ ಅನ್ಕೊಂತಾನೆ ಸೊ ಪ್ಲೀಸ್ ನೋಡ್ಕೊಡ್ರಿ ಸರಿಯಾಗಿ ಓದ್ಕೊಡ್ರಿ ರೈಟ್ ಇದು ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ನಿಮ್ಮ ಪರೀಕ್ಷೆಯಲ್ಲಿ ನೋಡ್ಕೊಡ್ರಿ ಒಂದರಿಂದ ಎರಡು ಪ್ರಶ್ನೆಗಳು ಒಂದರಿಂದ ಎರಡು ಪ್ರಶ್ನೆಗಳು ಏನಪ್ಪ ಅಂದ್ರ ಚಲನಚಿತ್ರ ಚಲನಚಿತ್ರ ಪ್ರಶಸ್ತಿಗಳ ಮೇಲೆ ಇದು ಬೇಕಾದ್ರೆ ಲಿಂಕ್ ರೀ ಸೊ ಪ್ಲೀಸ್ ಅರ್ಥ ಮಾಡಿಕೊಡಿ ನಿಮ್ಮ ಪರೀಕ್ಷೆಯಲ್ಲಿ ಒಂದರಿಂದ ಎರಡು ಪ್ರಶ್ನೆಗಳು ಚಲನಚಿತ್ರದ ಲಿಂಕಲ್ಲಿರ್ತವೆ ಆದರೆ ಈ ಸದ್ಯದ ಮಟ್ಟಿಗೆ ಡಿಸ್ಕಷನ್ ಏನಪ್ಪ ಅಂದಾಗ ಮೆಲ್ಬೋರ್ನ ಭಾರತೀಯ ಚಲನಚಿತ್ರೋತ್ಸವ ಚಲನಚಿತ್ರೋತ್ಸವ ಮೀನ್ಸ್ ಇಂಡಿಯನ್ ಫಿಲ್ಮ್ ಫೆಸ್ಟಿವಲ್ ಆಫ್ ಮೆಲ್ಬೋರ್ನ್ ಅಂತೀವಿ ಮೀನ್ಸ್ ಆಸ್ಟ್ರೇಲಿಯಾದಲ್ಲಿ ಏನಪ್ಪ ಅಂದಾಗ ಇಂಡಿಯನ್ ಫಿಲ್ಮ್ ಫೆಸ್ಟಿವಲ್ ಆಫ್ ಮೆಲ್ಬೋರ್ನ್ ಅಥವಾ ಮೆಲ್ಬೋರ್ನ ಭಾರತೀಯ ಚಲನಚಿತ್ರೋತ್ಸವ ಎರಡು ಸಾವಿರದ ಇಪ್ಪತ್ತೊಂದು ಐತಿ ಇದರ ಯಾಕೆ ಇಂಪಾರ್ಟೆಂಟ್ ಅಂದಾಗ ಇಲ್ಲಿ ನೋಡಿಕೊಡ್ರಿ ಯಾವ ಚಿತ್ರಕ್ಕೆ ಸಿಕ್ಕಿದೆ ಅನ್ನೋದು ನಮ್ಮ ಎಕ್ಸಾಮಿನೇಷನ್ಗೆ ಇಂಪಾರ್ಟೆಂಟ್ ಯಾವ ಚಿತ್ರಕ್ಕೆ ಸಿಕ್ಕಿದೆ ನೋಡ್ಕೊಡ್ರಿ ಅತ್ಯುತ್ತಮ ಚಿತ್ರ ಸೂರೈ ಪೋಟ್ರು ತಮಿಳು ಏನಪ್ಪ ಅಂದಾಗ ಸೂರೈ ಪೋಟ್ರು ಅಂತ ಒಂದು ಮೂವಿ ಐತೆ ಐ ತಿಂಕ್ ನೋಡಿರ್ಬೇಕು ನೀವು ಇದು ರಿಯಲ್ ಲೈಫ್ ಸ್ಟೋರಿ ಅಂತ ರಿಯಲ್ ಲೈಫ್ ಸ್ಟೋರಿ ಸೂರೈ ಪೋಟ್ರು ಅನ್ನೋದು ರಿಯಲ್ ಲೈಫ್ ಸ್ಟೋರಿ ಈ ಲೈಫ್ ಸ್ಟೋರಿನ ನೋಡ್ಕೊಂಡು ಈ ಲೈಫ್ ಸ್ಟೋರಿ ನೋಡಿಕೊಂಡೇ ಭಾರತ ಸರ್ಕಾರ ಈ ಲೈಫ್ ಸ್ಟೋರಿಯಿಂದ ಇನ್ಸ್ಪೈರ್ ಆಗಿ ಭಾರತ ಸರ್ಕಾರ ಎರಡು ಸಾವಿರದ ಹದಿನೇಳರಲ್ಲಿ ರೀ ಕಾಮನ್ ಮ್ಯಾನ್ ಓಕೆ ಸಾಮಾನ್ಯ ಜನರನ್ನು ಏನಪ್ಪ ಅಂದ್ರೆ ಅಂತರಿಕ್ಷದಲ್ಲಿ ಕೂಡ ಸಾರಿಗೆ ಕಳಿಸೋದೇ ಪೌಡ್ರದ ಆ ವ್ಯಕ್ತಿಯ ಜೀವನ ಚ ಜೀವನದಲ್ಲಿ ಏನಪ್ಪ ಅಂತ ಹೇಳ್ತಾರೆ ಅದನ್ನೇ ಮಾದರಿಯನ್ನು ತಗೊಂಡು ಭಾರತ ಸರ್ಕಾರ ಮೀನ್ಸ್ ಫಿಲ್ಮ್ ಬಂದಿರೋದು ಈಗ ಇವಾಗ ಬಂದೈತೆ ರೀ ಹೋದ ವರ್ಷ ಆದರೆ ಅದೇನು ಹೇಳ್ತಾರೆ ನಿಜವಾದ ಜೀವನ ಆಧಾರಿತ ಅಂತ ಹೇಳ್ತಾರೆ ಆ ವ್ಯಕ್ತಿಯ ಜೀವನವನ್ನು ಆಧಾರಿತ ಮೇಲೆ ಏನು ಮಾಡಿದಾರೆ ಅಂದ್ರೆ ಭಾರತ ಸರ್ಕಾರ ಎರಡು ಸಾವಿರದ ಹದಿನೇಳರಲ್ಲಿ ಉಡಾನ್ ಅನ್ನುವ ಸ್ಕೀಮ್ ತಂದು ಉಡೇ ದೇಶಕ್ಕೆ ಆಮ್ ನಾಗರಿಕ ಅಂತೇಳಿ ಸ್ಕೀಮ್ ರೀ ಈ ವ್ಯಕ್ತಿ ಯಾರ ವ್ಯಕ್ತಿ ಆ ಜೀವನದ ಮೇಲೆ ಆಧಾರಿತವಾಗಿ ಫಿಲ್ಮ್ ರೀ ಆ ವ್ಯಕ್ತಿಯ ಕಾನ್ಸೆಪ್ಟ್ ತೊಗೊಂಡು ಏನಪ್ಪ ಅಂದ್ರೆ ಭಾರತ ಸರ್ಕಾರ ಉಡೇ ದೇಶಕ್ಕೆ ಆಮ್ ನಾಗರಿಕ ಅಂತ ಎರಡು ಸಾವಿರದ ಹದಿನೇಳರಲ್ಲಿ ತಂದು ಬಂತು ಉದ್ದೇಶ ಕಾಮನ್ ಮ್ಯಾನ್ನು ಕೂಡ ಏನಪ್ಪ ಅಂದ್ರೆ ಮೀನ್ಸ್ ಕಾಮನ್ ಮ್ಯಾನ್ ಏನು ಮಾಡ್ದಾಗ ವಾಯು ಸಾರಿಗೆ ಮುಖಾಂತರ ಪ್ರಯಾಣದಲ್ಲಿ ತೊಡಗಿಸುವುದಕ್ಕೆ ಉಡಾನ್ ಸ್ಕೀಮ್ ತಗೊಂಬಂದರು ಇವಾಗ ಈ ಚಿತ್ರಕ್ಕೆ ಏನು ಸಿಕ್ಕೈತಿ ನೋಡ್ರಿ ಎರಡು ಸಾವಿರದ ಇಪ್ಪತ್ತೊಂದರ ಮೆಲ್ಬೋರ್ನ್ ಭಾರತೀಯ ಚಲನಚಿತ್ರೋತ್ಸವ ಅತ್ಯುತ್ತಮ ಚಿತ್ರ ಸಿಕ್ಕೈತಿ ನೆಕ್ಸ್ಟ್ ಏನಪ್ಪ ಅಂದ್ರೆ ಅತ್ಯುತ್ತಮ ನಟ ಅತ್ಯುತ್ತಮ ನಟ ಯಾರಿಗೆ ಅಂದ್ರೆ ಅದೇ ಪಿಕ್ಚರಲ್ಲಿ ಹೀರೋ ಆಗಿ ಆ್ಯಕ್ಟ್ ಮಾಡ್ದು ಯಾರು ಬಂದಾಗ ಸೂರ್ಯ ಅವ್ರಿಗೆ ಸಿಕ್ಕಿದೆ ತಮಿಳು ಆ್ಯಕ್ಟರ್ ಸೂರ್ಯ ಅವ್ರಿಗೆ ಸಿಕ್ಕಿದೆ ಯಾಕಂದ್ರೆ ಒಂದು ಪ್ರಶ್ನೆ ನೋಡ್ಕೊಡ್ರಿ ಒಂದರಿಂದ ಎರಡು ಪ್ರಶ್ನೆ ಏನಿರ್ತು ಅಂದಾಗ ಚಲನಚಿತ್ರದ ಮೇಲೆ ಇರ್ತದೆ ಸೊ ಪ್ಲೀಸ್ ನೆನ್ಪಿಟ್ಬಿಡ್ರಿ ಇದನ್ನ ನೋಡಿಕೊಡ್ರಿ ಒಂದು ಸ್ಟೆಪ್ ಮುಂದೆ ಕೊಟ್ಟು ಅತ್ಯುತ್ತಮ ಅವ್ರಿಗೆ ಯಾರು ಸಿಕ್ಕತಿ ಅಂದಾಗ ವಿದ್ಯಾಬಾಲನ್ ವಿದ್ಯಾಬಾಲನ್ ಸೊ ಪ್ಲೀಸ್ ನೆನ್ಪಿಟ್ಕೊಡ್ರಿ ಭಾಳ ಇಷ್ಟು ನೋಡ್ಕೊಳಕ್ಕೆ ಹೋಗ್ರಿ ಫಸ್ಟ್ ಏನಪ್ಪ ಅಂದ್ರೆ ಯಾವ ಚಿತ್ರ ಯಾರು ನಟ ಮತ್ತು ನಟಿ ಇಷ್ಟೇ ನೋಡ್ಕೊಡ್ರಿ ಆದರೆ ಆದರೆ ನಿಮಗೆ ನೋಡ್ಕೊಡಲಿ ಒಂದು ಹಿಂಟ್ ಕೊಡ್ತೀನಿ ನಾನು ಒಂದು ಪ್ರಶ್ನೆ ಫಿಕ್ಸ್ ಅಂದಾಗ ಸೊ ಪ್ಲೀಸ್ ಇದನ್ನ ಸಪ್ರೇಟಾಗಿ ನೀವು ನೋಟ್ ಮಾಡ್ಕೊಂಡಿರು ಮಾಡ್ಕೊಡಿಲ್ಲ ಅಂತಂದ್ರೆ ಅಟ್ ಏನಪ್ಪ ಒಂದು ಸೀರೀಸ್ ಅಂತೆಲ್ಲ ಆ ಸೀರೀಸಲ್ಲಿ ಎಲ್ಲ ಕವರ್ ಮಾಡಿಕೊಡ್ತೀವಿ ಸೊ ಪ್ಲೀಸ್ ಇವನು ಸರಿಯಾಗಿ ನೆನ್ಪಿಟ್ಕೊಡ್ರಿ ಇಲ್ಲಿ ನೋಡ್ಕೊಡ್ರಿ ನಮ್ಮಲ್ಲಿ ಆಲ್ರೆಡಿ ಏನಪ್ಪ ಅಂತಂದ್ರೆ ಏನೈತಿ ಅಂದರೆ ಐವತ್ತೊನೆಯ ಐವತ್ತೊನೆಯ ಏನೈತಿ ಅಂದಾಗ ಐವತ್ತೊನೆಯ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಆಫ್ ಇಂಡಿಯಾ ಏನಪ್ಪ ಗೋವಾದಲ್ಲಿ ಆಗಿದೆ ಎರಡು ಸಾವಿರದ ಇಪ್ಪತ್ತೊಂದು ಒಂದನೇ ತಾರೀಕಿನ ಮೀನ್ಸ್ ಈ ವರ್ಷ ಐವತ್ತೊಂದೆಯ ಶ್ರೇಣಿ ನಡೆದಿದೆ ಐವತ್ತನೇ ಶ್ರೇಣಿ ನಡೆದಿದೆ ಇದರಲ್ಲಿ ಯಾರಿಗಪ್ಪ ಅಂತಂದ್ರೆ ಪರ್ಸ್ನಾಲಿಟಿ ಆಫ್ ದಿ ಇಯರ್ ಪರ್ಸ್ನಾಲಿಟಿ ಆಫ್ ದಿ ಇಯರ್ ಪ್ರತಿ ಸಲ ಏನಪ್ಪ ಅಂದ್ರೆ ಗೋವಾದಲ್ಲಿ ನಡೀತಾ ಇದು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಆಫ್ ಇಂಡಿಯಾ ಐವತ್ತೊಂದನೇ ಶ್ರೇಣಿ ಅಂತಂದ್ರೆ ಮಾರ್ಚ್ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನಡೀತು ಇದರಲ್ಲಿ ಐವತ್ತೊಂದನೇ ಶ್ರೇಣಿಯ ಫಸ್ನಾಲಿಟಿ ಆಫ್ ದಿ ಇಯರ್ ಯಾರಿಗೆ ಕೊಟ್ಟಿರೋದಾಗ ಆಲ್ರೆಡಿ ಲಾಸ್ಟ್ ಕ್ಲಾಸಲ್ಲಿ ಕವರ್ ಮಾಡಿದ್ದೇನೆ ಎಂಪ್ ಮಾಡಿಕೊಡ್ರಿ ವಿಶ್ವಜಿತ್ ವಿಶ್ವಜಿತ್ ಚಟರ್ಜಿ ಬಿಸ್ವದೀತ್ ಚಟರ್ಜನ್ ಅವರು ಏನು ಐವತ್ತನೇ ಶ್ರೇಣಿಯ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಆಫ್ ಇಂಡಿಯಾದ ಪರ್ಸ್ನಾಲಿಟಿ ಆಫ್ ದ ಇಯರ್ ಅಂತ ಹೇಳಿದೆ ನೆಕ್ಸ್ಟ್ ಮತ್ತೊಂದು ಪ್ರಶಸ್ತಿ ಏನಪ್ಪ ಅಂದಾಗ ಇಲ್ಲಿ ರಾಷ್ಟ್ರೀಯ ಚಲನಚಿತ್ರ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಅಂತೈತಿ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಎಷ್ಟೇ ಅಂತ ಇಲ್ಲಿ ಅರವತ್ತೇಳನೆಯ ಅರವತ್ತೇಳನೆಯ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಕೂಡ ನಮ್ಮಲ್ಲಿ ಇದೆ ಅಂದಾಗ ಇಲ್ಲಿಯೂ ಕೂಡ ನೋಡ್ಕೊಡ್ರಿ ಅಂತ ಹೇಳಿದೆ ನಾನು ಇಲ್ಲಿಯೂ ಕೂಡ ನೋಡ್ಕೊಡ್ರಿ ಅಂತಂದಾಗ ಯಾವ್ಯಾವ ಪಾಯಿಂಟ್ ಅಂದಾಗ ನಟ ಅಂತ ಬಂದಾಗ ನಟ ಅಂತ ಬಂದಾಗ ಧನುಷ್ ತಮಿಳುನಾಟ ಧನುಷ್ ಮತ್ತು ಪ್ಲಸ್ ಮನೋಜ್ ಬಾಜಪಾಯ್ ಅಂತ ಹೇಳಿದೆ ಮನೋಜ್ ಅಂತ ಅಂತೇಳಿ ನಟ ಅಂತ ಹೇಳಿದೆ ಮನ್ ಧನುಷ್ ಮತ್ತು ಮನೋಜ್ ಬಾಜಪಾಯ್ ಏನಪ್ಪ ಅಂದ್ರೆ ಅರವತ್ತೇಳನೆಯ ಅರವತ್ತೇಳನೆಯ ರಾಷ್ಟ್ರೀಯ ರಾಷ್ಟ್ರೀಯ ಚಲನಚಿತ್ರ ಚಲನಚಿತ್ರ ಪ್ರಶಸ್ತಿ ವಿಜೇತರು ಇವರು ನೆಕ್ಸ್ಟ್ ಏನಪ್ಪ ಅಂದಾಗ ಇದರಲ್ಲಿ ಏನು ಅಂದಾಗ ದಾದಾ ಸಾಹೇಬ್ ಪಾಲ್ಕೆ ಯಾಕಂದ್ರೆ ನೀವು ಎಷ್ಟೋ ಪರೀಕ್ಷೆಯಲ್ಲಿ ನೋಡ್ರಿ ನೋಡ್ರಿ ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿ ಭಾಳ ಕೇಳ್ತಾನೆ ನಿಮ್ಮ ಪರೀಕ್ಷೆಯಲ್ಲಿ ಕೇಳಬೇಕಾದ್ರೆ ಆ್ಯಕ್ಚುಲಿ ಎರಡು ಸಾವಿರದ ಇಪ್ಪತ್ತರಲ್ಲೇ ಆಗಬೇಕಾಯ್ತು ಲಾಕ್ಡೌನಿಂದ ಒಂದು ವರ್ಷ ಮುಂದೋಗಿ ಈ ವರ್ಷ ಪ್ರದಾನ ಮಾಡಿರಿ ಆದರೆ ಹೆಸರು ಏನಿಟ್ರ ಅರವತ್ತೇಳನೆಯ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಅಂತಲೇ ಇಟ್ಟಿರಂದಾಗ ಈಗ ಪ್ರಸ್ತುತವಾಗಿ ದಾದಾ ಸಾಹೇಬ್ ಪಲ್ಸೆ ಪಾಲ್ಕೆ ಅವರು ಯಾರು ಕೊಟ್ಟರು ಅಂದಾಗ ರಜನಿಕಾಂತ್ ರಜನಿಕಾಂತ್ ಅದೇ ಥರ ನಟಿ ಅಂತ ಕೇಳಿದ್ರೆ ಏನಪ್ಪ ಅಂದ್ರೆ ಕಂಗನ ನಟಿ ಅಂತ ಕೇಳಿದರೆ ಕಂಗನ ಕಂಗನ ಸೊ ಪ್ಲೀಸ್ ನೋಡ್ಕೊಡ್ರಿ ನಾ ಯಾವ್ಯಾವ ಪ್ರಶಸ್ತಿಗಳು ಮೆನ್ಷನ್ ಮಾಡ್ತೇನಲ್ಲ ಆ ಪ್ರಶಸ್ತಿಗಳು ನೆನ್ಪಿಟ್ಟುಕೊಡ್ರಿ ಪ್ಲಸ್ ಇದರ ಮೇಲೆ ಹೋಗಿ ವರ್ಕೌಟ್ ಮಾಡ್ಕೊಡ್ರಿ ವರ್ಕೌಟ್ ಮಾಡಿಲ್ಲ ಅಂದ್ರೆ ಅಲ್ಲಿ ನಾನು ಸಿರೀಸ್ ಒಳಗೆ ಕವರ್ ಮಾಡಿಕೊಡ್ತೀನಿ ನೆಕ್ಸ್ಟ್ ವೆರಿ ವೆರಿ ಇಂಪಾರ್ಟೆಂಟ್ ಆಸ್ಕರ್ ಪ್ರಶಸ್ತಿ ಆಸ್ಕರ್ ಪ್ರಶಸ್ತಿ ನೋಡ್ಕೊಡ್ರಿ ಯಾಕಂದರೆ ಇದು ಕೂಡ ಅನೌನ್ಸ್ ಆಗೈತಿ ತೊಂಬತ್ತ್ ಮೂರನೆಯ ತೊಂಬತ್ತ್ ಮೂರನೆಯ ಆಸ್ಕರ್ ಪ್ರಶಸ್ತಿ ಏನಪ್ಪ ಅಂದ್ರೆ ಮಾರ್ಚ್ ಎರಡು ಸಾವಿರದ ಇಪ್ಪತ್ತರಲ್ಲಿ ಘೋಷಣೆ ಈ ಸಾವಿರಿ ಇಪ್ಪತ್ತೊಂದರಲ್ಲಿ ಘೋಷಣೆ ಮಾಡಿದಾಗ ಇಲ್ಲಿ ನೋಡಬೇಕಾದ್ರೆ ಅತ್ಯುತ್ತಮ ಚಿತ್ರ ಅತ್ಯುತ್ತಮ ನಟ ಅತ್ಯುತ್ತಮ ಡೈರೆಕ್ಟರ್ ಡೈರೆಕ್ಟರ್ ನೋಡ್ಕೊಡಲಿ ಆಸ್ಕರ್ ಪ್ರಶಸ್ತಿ ಆಲ್ರೆಡಿ ಘೋಷಣೆ ಆಗಿರೋದ್ರಿಂದ ನಿಮ್ಮ ಪಿ ಎಸ್ ಐ ಯಾರು ಯಾರು ಇಪ್ಪತ್ತಾರ ತಾರು ಬರ್ತಿರಲ್ಲ ಅವ್ರಿಗೆ ಇಂಪಾರ್ಟೆಂಟ್ ಇಲ್ಲ ಅಂತಂದ್ರೆ ನಾನು ಸೀರೀಸಲ್ಲಿ ಕವರ್ ಮಾಡಿಕೊಡ್ತೀನಿ ಯಾರು ವಿಜೇತ್ರಿ ಅಂತೇಳಿ ಅಲ್ಲಿ ಪಿ ಡಿ ಎಫ್ನು ಪ್ರೊವೈಡ್ ಮಾಡ್ತೀನಿ ಆದರೆ ಪ್ರಶಸ್ತಿ ಅಂತ ಬಂದ ನೋಡ್ಕೊಡಿರಿ ಇವನ್ನೆಲ್ಲ ಪ್ರಶಸ್ತಿ ಸ್ವಲ್ಪ ಎಕ್ಸಾಮಿನೇಷನ್ ಏನು ಬಿಟ್ಕೊಡ್ರಿ ಆಸ್ಕರ್ ಪ್ರಶಸ್ತಿ ಓದಬೇಕಾರೆ ಅನ್ಪಾರ ಅತ್ಯುತ್ತಮ ಚಿತ್ರ ಏನಪ್ಪ ಐ ಥಿಂಕ್ ಆಲ್ರೆಡಿ ಓದ್ ನೋಡಿರ್ತೀರಿ ನೀವು ನೋ ಮ್ಯಾಡ್ ಲ್ಯಾಂಡ್ ಅಂತಿರ್ತಿ ನೋ ಮ್ಯಾಡ್ಲ್ಯಾಂಡ್ ಅನ್ನೋದೇನು ಪರ ಎರಡು ಸಾವಿರದ ಇಪ್ಪತ್ತೊಂದು ಅಥವಾ ಅರ ತೊಂಬತ್ಮೂರನೇ ಆಸ್ಕರ್ ಶ್ರೇಣಿಯ ಅತ್ಯುತ್ತಮ ಚಿತ್ರ ಆಗೈತಿ ನೀವು ಪರೀಕ್ಷೆ ಹೋಗ್ಬೇಕಾದ್ರೆ ಅನ್ಪ ಏನು ಬಾಟಬೇಕಂದಾಗ ಅತ್ಯುತ್ತಮ ಚಿತ್ರ ಅತ್ಯುತ್ತಮ ಡೈರೆಕ್ಟ್ ಅತ್ಯುತ್ತಮ ನಟ ಮತ್ತು ಅತ್ಯುತ್ತಮ ನಟಿ ಇಷ್ಟೇ ಸಾಕು ಮತ್ತು ಪ್ಲೇ ಅವನ್ನೆಲ್ಲ ನೋಡೋ ಅವಶ್ಯಕತೆ ಇಲ್ಲ ಪ್ಲಸ್ ಯಾವಾಗ ಯಾವಾಗ ಆಸ್ಕರ್ ಪ್ರಶಸ್ತಿ ಒಂದು ಪರೀಕ್ಷೆಯಲ್ಲಿ ಕೇಳಿದರೆ ನೆಕ್ಸ್ಟ್ ಪರೀಕ್ಷೆಯಲ್ಲಿ ಏನು ಕೇಳಿರ್ತ ಅಂತ ನೋಡಿಕೊಡ್ರಿ ಗ್ರಾಮೀ ಪ್ರಶಸ್ತಿ ಕೇಳ್ತಾನೆ ಗ್ರಾಮಿ ಅವಾರ್ಡ್ ರೀ ಇಲ್ಲಿ ನೋಡ್ಕೊಡ್ರಿ ಇದು ಚಲನಚಿತ್ರಕ್ಕೆ ಕೊಡ್ತಾರೆ ಆಸ್ಕರ್ ಪ್ರಶಸ್ತಿ ಅದೇ ಗ್ರಾಮಿ ಪ್ರಶಸ್ತಿ ಏನಪ್ಪ ಅಂದ್ರೆ ಸಂಗೀತ ಕ್ಷೇತ್ರದಲ್ಲಿ ಕೊಡ್ತಾರೆ ಸಂಗೀತ ಕ್ಷೇತ್ರದಲ್ಲಿ ಕೊಡ್ಬರ್ತಾರ ಈ ಸಂಗೀತ ಕ್ಷೇತ್ರದ ಗ್ರಾಮೀ ನೋಡ್ಬೇಕಾದ್ರೆ ನಿಮ್ಮ ಪರೀಕ್ಷೆಗೆ ಹೋಗಬೇಕಾದ್ರೆ ಗ್ರಾಮೀ ಪ್ರಶಸ್ತಿ ಓದ್ಬೇಕಾದ್ರೆ ನೋಡ್ಕೊಡ್ರಿ ಆಲ್ಬಮ್ ಆಫ್ ದಿ ಇಯರ್ ಆಲ್ಬಮ್ ಆಫ್ ದಿ ಇಯರ್ ಆಲ್ಬಮ್ ಆಫ್ ದಿ ಇಯರ್ ಯಾರಿಗೆ ಸಿಕ್ಕಿದೆ ಯಾವ ಹಾಡಿಗೆ ಸಿಕ್ಕೈತಿ ನೆಕ್ಸ್ಟ್ ಏನಪ್ಪ ರೆಕಾರ್ಡ್ ಆಫ್ ದಿ ಇಯರ್ ಪ್ಲಸ್ ಏನು ಬಂದಾಗ ಆಲ್ಬಮ್ ಆಫ್ ದಿ ಇಯರ್ ರೆಕಾರ್ಡ್ ಆಫ್ ದಿ ಇಯರ್ ಮತ್ತೇನಪ್ಪ ಅಂದಾಗ ಹಿಟ್ ಆಫ್ ದಿ ಇಯರ್ ಅಂತ ಬರ್ದೈತೆ ನೋಡ್ಕೊಡ್ರಿ ಇಲ್ಲಿ ನೋಡ್ಕೊಡ್ರಿ ನೋಡಬೇಕಾದ್ರೆ ಗ್ರಾಮಿ ಪ್ರಶಸ್ತಿ ನೋಡಬೇಕಾದ್ರೆ ಇಷ್ಟು ಕ್ಷೇತ್ರ ಬೇಡ ಒಂದೇನಪ್ಪ ಅಂದ್ರೆ ಆಲ್ಬಮ್ ಆಫ್ ದಿ ಇಯರ್ ರೆಕಾರ್ಡ್ ಆಫ್ ದಿ ಇಯರ್ ರೆಕಾರ್ಡ್ ಆಫ್ ದಿ ಇಯರ್ ಈ ಒಂದು ಎರಡು ಕ್ರೆಟರಿ ಅಷ್ಟೇ ನೋಡ್ಕೊಳ್ರಿ ಇಷ್ಟು ಕ್ರೆಟರಿಯ ನೋಡೋಂಗಿಲ್ಲ ಇಲ್ಲಪ್ಪ ನಿನಗೆ ಅದು ಡಿಟೇಲಾಗಿ ಇದನ್ನೇ ಬೇಕಂತ ಡೆಫಿನೆಟ್ಲಿ ಸೀರೀಸ್ ತನಕ ವೇಟ್ ಮಾಡಿಕೊಡ್ರಿ ಸೊ ಪ್ಲೀಸ್ ಅರ್ಥ ಮಾಡ್ಕೊಡ್ರಿ ಯಾವುದೇ ಒಂದು ಪ್ರಿಪ್ರೇಷನ್ ಮಾಡಬೇಕಾದ್ರೆ ಪ್ರಶಸ್ತಿಗಳು ಅನ್ನೋದನ್ನು ಒಂದು ಸೈಡ್ ಮಾಡಿರಿ ಆ ಪ್ರಶಸ್ತಿಗಳು ಒಂದು ಸೈಡ್ ಏನಪ್ಪ ಅಂದಾಗ ಈ ಥರ ಮನೋರಂಜನೆ ಪ್ರಶಸ್ತಿಗಳು ಒಂದು ಸೈಡ್ ಇಡ್ರಿ ಮನೋರಂಜನೆ ಪ್ರಶಸ್ತಿಗಳು ಒಂದು ಸೈಡ್ ಇಡ್ರಿ ಅದೇ ಕ್ರೀಡಾ ಒಂದು ಸೈಡ್ ಇಡ್ರಿ ಅದೇ ವಿಜ್ಞಾನದ ಪ್ರಶಸ್ತಿಗಳು ಒಂದು ಸೈಡ್ ಇಡ್ರಿ ನೆಕ್ಸ್ಟ್ ಸಂಶೋಧನೆ ಅಥವಾ ಬಾಹ್ಯಾಕಾಶದ ಪ್ರಶಸ್ತಿಗಳು ಒಂದು ಸೈಡ್ ಇಡ್ರಿ ಭಾಳ ಅಂದ್ರೆ ನಾಲ್ಕು ಪೇಜ್ ಇರ್ತವೆ ಇವು ಏನಾಗ್ತಂದಾಗ ನಿಮ್ಮ ಪರೀಕ್ಷೆಯಲ್ಲಿ ಯಾವುದೇ ಥರದ ಎಕ್ಸಾಮಲ್ಲಿ ಏನಪ್ಪ ಅಂದ್ರೆ ಮಿಸ್ ಆಗೋಲ್ಲ ಸೊ ಪ್ಲೀಸ್ ಈ ಲಾಜಿಕ್ ಅರ್ಥ ಮಾಡಿಕೊಡ್ರಿ ಸಿರೀಸಲ್ಲಿ ಮಾತ್ರ ಹಾಗೆ ಕವರ್ ಮಾಡಿಕೊಡ್ತೀವಿ ಆದರೆ ಅದಕ್ಕಿಂತ ಮುಂಚೆ ಕೂಡ ನೀವು ಸ್ವಲ್ಪ ವರ್ಕೌಟ್ ಮಾಡಿಕೊಡಿರಿ ಯಾವುದಾದ್ರೂ ಪರೀಕ್ಷೆಯಲ್ಲಿ ಆಸ್ಕರ್ ಪ್ರಶಸ್ತಿ ಕೇಳಿದ್ನಂತ ತಿಳ್ಕೊಡ್ರಿ ಮುಂಬರುವ ನೆಕ್ಸ್ಟ್ ಎಕ್ಸಾಮಲ್ಲೇ ಗ್ರಾಮಿ ಕೇಳ್ತಾನೆ ಇಲ್ಲ ಗ್ರಾಮಿ ಪ್ರಶಸ್ತಿ ಕೇಳಿದ್ನಂದ್ರೆ ಏನು ಮಾಡ್ತಾನೆ ನೆಕ್ಸ್ಟ್ ಪರೀಕ್ಷೆಯಲ್ಲಿ ಆಸ್ಕರ್ ಪ್ರಶಸ್ತಿ ಬಗ್ಗೆ ಕೇಳ್ತಾನೆ ಐ ಹೋಪ್ ನೀ ಫಸ್ಟ್ ಟಾಪಿಕ್ ಮತ್ತು ಈ ಟಾಪಿಕ್ ಲಿಂಕ್ ಮಾಡೋದು ಅರ್ಥ ಇದೆ ಅನ್ಕೊತೇನೆ ಸೊ ಪ್ಲೀಸ್ ಸರಿಯಾಗಿ ಕೆಲಸ ಮಾಡಿಕೊಡ್ರಿ ಯಾಕಂದ್ರೆ ಸಮಯ ಕಡಿಮೆ ಇರೋದ್ರಿಂದಾಗ ಆ ಸೂಚ್ಯಂಕಗಳ ಅರ್ಥ ತಿಳ್ಕೊಡ್ರಿ ಬರೀ ನಾವು ಒಂದು ಟಾಪಿಕ್ ಮೀನ್ಸ್ ಭಾರತ ಎರಡನೇ ಸ್ಥಾನಕ್ಕೆ ಹೋಗೈತಿ ಆದ್ರೆ ಅಮೇರಿಕಿನ ಹಿಂದಾಕಿ ನ್ಯೂಸಲ್ಲಿ ಅದೇ ಹೈಲೈಟು ಅಂದ್ರೆ ಭಾರತ ಅಮೇರಿಕವನ್ನು ಹಿಂದಿಕ್ಕೆ ಹೋಗೈತಿ ಅಂತೇಳಿ ಸೊ ಹೀಗಾಗಿ ಅದಕ್ಕೆ ಕಾರಣ ಏನಂತೇಳಿ ಆಲ್ರೆಡಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಸೊ ಪ್ಲೀಸ್ ಅರ್ಥ ಮಾಡಿಕೊಡ್ರಿ ಆದಷ್ಟು ಏನು ಮಾಡ್ರಿ ಕನೆಕ್ಟಿವಿಟಿ ಇಟ್ಕೊಂಡು ಹೋದ್ರಿ ಇಲ್ಲ ತಂದ್ರೆ ಏನಪ್ಪ ಅಂದಾಗ ಸುಮ್ಮನೆ ಒಂದೊಂದೊಂದು ಉಳ್ಕೊಂಡು ಹೋದಾಗ ಮತ್ತೆ ಮರಿತು ಹೋಗ್ಕತಿ ರೈಟ್ ಐ ಹೋಪ್ ಎಷ್ಟು ಹೇಳ್ತಾ ಇವತ್ತಿನ ಸೆಷನ್ ಎಂಡ್ ಮಾಡ್ತೀನಿ ನೋಡ್ಕೊಡಿರಿ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ಸೊ ಪ್ಲೀಸ್ ಏನಪ್ಪ ಅಂದ್ರೆ ಕಮೆಂಟ್ ಮಾಡಿಕೊಡು ಶೇರ್ ಮಾಡಿಕೊಡಿ ಪ್ಲಸ್ ಯಾರಾದರೂ ಪ್ರಿಪ್ರೇಷನ್ ಓನ್ ಮಾಡ್ತಾಯಿದ್ರೆ ಅವ್ರಿಗೆ ಶೇರ್ ಮಾಡಿಕೊಡ್ರಿ ಬಿಕಾಸ್ ಗೈಡೆನ್ಸ್ ಈಸ್ ಇಂಪಾರ್ಟೆಂಟ್ ಇನ್ ದಿಸ್ ಫೀಲ್ಡ್ ಓಕೆ ಪ್ರಾಪರ್ ಗೈಡೆನ್ಸ್ ಇಲ್ಲ ಅಂತಂದರೆ ಎವ್ರಿಥಿಂಗ್ ಎಷ್ಟಂತ ನೋಡ್ಬೇಕು ನಾವು ಎಷ್ಟಂತ ಬಾಟಿಟ್ಟು ಇಡಬೇಕು ಹೀಗಾಗಿ ಈ ಥರ ಸ್ಮಾರ್ಟ್ ಲಾಜಿಕ್ ಯೂಸ್ ಮಾಡಿಕೊಡ್ರಿ ಐ ಹೋಪ್ ಈ ಲಿಂಕಿಂಗ್ ಸಿಸ್ಟಮ್ ಅರ್ಥ ಆಗಿದೆ ಅನ್ಕೊತೀನಿ ಇವತ್ತಿನ ಸೆಷನ್ನು ಐ ಹೋಪ್ ಅರ್ಥ ಆಗಿದ್ದರೆ ಸೊ ಪ್ಲೀಸ್ ಡೂ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ದ ಚಾನಲ್ ಥ್ಯಾಂಕ್ ಯು ಗೈಸ್ ಹ್ಯಾವ್ ಎ ನೈಸ್